कृत्वा प्रणमामि बहुर्मुहु। रत्नाकर धौतपदां हिमालय किरीटिनीं ब्रह्म राजर्षि रत्नाढ्यां वंदे भारत मातरम्। ಜಲಿಯನ್ವಾಲಾ ಬಾಗ್ನ 100ನೇ ವರ್ಷದ ಸ್ಮರಣೆಯ ದಿನ ಇವತ್ತು. ಇನ್ನೊಂದು ವಿಶೇಷ ಇವತ್ತಿನ ದಿನ ಏನು ಅಂದರೆ, ಭಗತ್ ಸಿಂಗ್ ಅವರು ತೀರಿಕೊಂಡ ಅವರನ್ನು ನೇಣಿಗೇರಿಸಿದ ದಿನವೂ ಕೂಡ ಹೌದು. ಇದನ್ನು ಶಹೀದ್ ದಿವಸ್ ಅಂತ ನಾವೆಲ್ಲರೂ ಆಚರಿಸ್ತೀವಿ, ನೆನಪಿಸ್ಕೊಳ್ತೀವಿ. ಆಶ್ಚರ್ಯಕರವಾದ ಸಂಗತಿ ಅಂತಂದರೆ, ಭಗತ್ ಸಿಂಗಿಗೂ ಪ್ರೇರಣೆ ಕೊಟ್ಟಂಥ ಘಟನೆಯಾಗಿ ರೂಪುಗೊಂಡಿದ್ದು ಇದೇ ಜಲಿಯನ್ವಾಲಾ ಬಾಗ್. ಉಧಮ್ ಸಿಂಗ್ಗೆ ಪ್ರೇರಣೆ ಕೊಟ್ಟಂಥ ಘಟನೆಯಾಗಿ ರೂಪುಗೊಂಡಿದ್ದು ಇದೇ ಜಲಿಯನ್ವಾಲಾ ಬಾಗ್. ಆನಂತರದ ದಿನಗಳಲ್ಲಿ ಇಡೀ ದೇಶದಲ್ಲಿ, ನಾನು ನಿನ್ನೆ ಮಾತಾಡುವಾಗ ಹೇಳಿದ ನಂಗೆ ನೆನಪಿದೆ, ಭಾರತದ ಒಟ್ಟಾರೆ ಹೋರಾಟದ ದಿಕ್ಕನ್ನು ಬದಲಾಯಿಸಿದ ಪಿವಟಲ್ ಪಾಯಿಂಟ್ ಅಂತ ಯಾವುದಾದ್ರೂ ಇದ್ರೆ ಅದು ಇದೇ ಜಲಿಯನ್ವಾಲಾ ಬಾಗ್. ಒಂಥರ ಯೂ ಟರ್ನ್ ಮಾಡಿಸಿದಂಥದ್ದು, ಯಾವುದೋ ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದದನ್ನು ಪೂರ್ಣ ಪ್ರಮಾಣದಲ್ಲಿ ಬದಲಾಯಿಸಿದ್ದು ಇದೇ ಜಲಿಯನ್ ವಾಲಾಬಾಗ್ ಅಂತ ನಾವೆಲ್ಲರೂ ಇತಿಹಾಸದುದ್ದಕ್ಕೂ ತಿಳ್ಕೊಳ್ಬೋದು. ಭಾರತದ ಒಟ್ಟಾರೆ ಹೋರಾಟ, ನಾನು ನಿನ್ನೆ ಬ್ರಿಟಿಷರು ಭಾರತಕ್ಕೆ ಏನು ಮಾಡಿದ್ರು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದೆ. ಯಾಕೆ ನಿನ್ನೆ ಅದನ್ನು ಹೇಳಲೇಬೇಕಾದ ಅನಿವಾರ್ಯತೆ ಇತ್ತು ನನಗೆ ಅಂತಂದರೆ, ಅದನ್ನು ಹೇಳದೆ ಜಲಿಯನ್ ವಾಲಾಬಾಗ್ ಘಟನೆಗಳನ್ನು, ಆನಂತರ ನಡೆದ ಘಟನೆಗಳನ್ನು ಹೇಳಲಿಕ್ಕೆ ಹೋದರೆ ಬ್ರಿಟಿಷರು ಏನು ತೊಂದರೆ ಮಾಡದವರೇ ಅಲ್ಲ, ಭಾರತವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಎನ್ನುವಂಥ ಭ್ರಮೆಯಲ್ಲಿ ಇರಬಹುದಾಗಿರುವಂಥ ಸಾಧ್ಯತೆಗಳಿವೆ ಅಂತ. ನಮ್ಮಲ್ಲಿ ಅನೇಕರಿಗೆ ಆ ಭ್ರಮೆಗಳಿವೆ. ನಾನು 8ನೇ ಕ್ಲಾಸ್ನಲ್ಲಿ ನಾನು ನನ್ನ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಶ್ನೆ ಇತ್ತು, ಬ್ರಿಟಿಷರಿಂದ ಭಾರತಕ್ಕೆ ಆದ ಉಪಯೋಗಗಳೇನು ಅಂತ ಬರೀರಿ ಅಂತ, 5 ಮಾರ್ಕ್ಸ್ ಪ್ರಶ್ನೆ. ಅವರು ಬಂದಮೇಲೆ ಭಾರತಕ್ಕೆ ರೈಲ್ವೆ ಲೈನ್ಗಳು ಬಂದವು, ಅವ್ರು ಬಂದಮೇಲೆ ಪೋಸ್ಟಲ್ ಇದು ಬಂತು, ಇವೆಲ್ಲವನ್ನೂ ನಾವು ರೆಗ್ಯುಲರಾಗಿ ಬರೆದಿದ್ದೀವಿ, ಭಾಳ ಜನ ನೆನಪಿಸ್ಕೊಳ್ತಿದ್ದೀರಿ. ಗುಡ್, ಇಟ್ಸ್ ಗುಡ್ ಟು ಹಿಯರ್. ಸೊ ನಮ್ಗೆ ಎಷ್ಟರ ಮಟ್ಟಿಗೆ ತಲೆಗೆ ತುಂಬಲಾಗಿತ್ತು ಅಂತಂದರೆ, ಬ್ರಿಟಿಷರು ಬಂದಾಗ ಆದ ನಷ್ಟಕ್ಕಿಂತ ಅದರಿಂದ ಲಾಭ ಭಾಳ ಆಗಿದೆ, ಎಲ್ಲಕ್ಕಿಂತ ಹೆಚ್ಚು. ಇವತ್ತೇನೇನು ಡೆವಲಪ್ಮೆಂಟ್ ಅಂತ ನಾವು ಕರಿತಿದ್ದೀವೋ ಅದೆಲ್ಲ ಬ್ರಿಟಿಷರು ಹಾಕಿಕೊಟ್ಟ ಬೀಜ ಅಂತ. ಅವ್ರು ಇಲ್ಲದೆ ಹೋಗಿದ್ರೆ ನಮ್ಗೆ ರೈಲ್ವೆ ನೆಟ್ವರ್ಕ್ ಇರ್ತಿರಲಿಲ್ಲ, ಅವ್ರು ಇಲ್ಲದೆ ಹೋದ್ರೆ ಪೋಸ್ಟಲ್ ಸಿಸ್ಟಮ್ ಏನು ಅಂತ ನಾವು ಹಿಂಗೆಲ್ಲ ಹೇಳಿದ ನಂತರ ನಮಗೂ ಅನಿಸಿದ್ದು ಸತ್ಯ ಅಂತ. ನಂಗೆ ಭಾಳ ಜನ ಹೇಳ್ತಾರೆ 60 ವರ್ಷಗಳ ಕಾಲ, ಅದ್ರಲ್ಲಿ 17 ವರ್ಷಗಳ ಕಾಲ ನೆಹರು ಆಳದೆ ಹೋಗಿದ್ದಿದ್ರೆ ಈ ದೇಶ ಜನಕ್ಕೆ ಒಳ್ಳೆಯ ಆಡಳಿತದ ಪರಿಚಯವೇ ಆಗ್ತಿರಲಿಲ್ಲ ಅಂತ ಈಗಲೂ ಹೇಳ್ತಾರೆ ಭಾಳ ಜನ. ಈಗಲೂ ಹೇಳ್ತಾರೆ ಸ್ಯಾಮ್ ಪಿತ್ರೋಡ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶಕ್ಕೆ ಕಂಪ್ಯೂಟರೇ ಬಂದಿರ್ತಿರ್ಲಿಲ್ಲ ಅಂತ. ಏನೇನೆಲ್ಲ ಮಾತನಾಡ್ತಾರೆ ಅಂತಂದ್ರೆ ಭಾಳ ವಿಚಿತ್ರವಾದ ಸಂಗತಿ. ಡೆವಲಪ್ಮೆಂಟ್ನ ಕಲ್ಪನೆಗಳನ್ನು ತರುವಾಗ ಇವೆಲ್ಲವನ್ನು ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ಅದಕ್ಕೋಸ್ಕರವೇ ಅವರು ಮಾಡಿರುವಂಥ ಎಲ್ಲವೂ ಕೂಡ ಯಾತಕ್ಕೆ ಅನ್ನೋದು ಗೊತ್ತಿರಬೇಕು ಅಂತ. ಸ್ಪಷ್ಟವಾದ 1 ಲೈನ್ ಆನ್ಸರ್ ಕೊಡಬಹುದಾಗಿರುವಂಥದ್ದು ಏನು ಅಂತಂದರೆ, ತಾವು ಮಾಡಿರುವ ಲೂಟಿಯನ್ನು ಪರಿಪೂರ್ಣಗೊಳಿಸ್ಲಿಕ್ಕೆ ಅವರು ಎಲ್ಲ ಡೆವಲಪ್ಮೆಂಟು ಭಾರತದಲ್ಲಿ ಮಾಡಿದ್ರು. ಅವರು ಈ ದೇಶದಲ್ಲಿ ರೈಲ್ವೆ ಹಳಿಗಳನ್ನು ಹಾಕಿದ್ದಾರೆ ಅಂದರೆ ನಮ್ಮ ಉಪಕಾರಕ್ಕೆ ಹಾಕಿದ್ದಲ್ಲ. ಅವರು, ನಾನು ಯಾವಾಗಲೂ ಹೋಗುವಾಗ ನೋಡ್ತೀನಿ, ನಮ್ಮ ದಾಂಡೇಲಿ ಭಾಗದಲ್ಲಿ ರೋಡ್ಸ್ ಭಾಳ ಚೆನ್ನಾಗಿದೆ. ಇಡೀ ಕರ್ನಾಟಕದಲ್ಲಿ ಇರ್ಬೋದಾಗಿರೋದಕ್ಕಿಂತ ಒಳ್ಳೆಯ ಅದ್ಭುತವಾದ ರಸ್ತೆಗಳು ನಮ್ಮ ದಾಂಡೇಲಿ ಭಾಗದಲ್ಲಿದೆ, ಕಾಡಿನ ಮಧ್ಯಭಾಗದಲ್ಲಿ. ಬ್ರಿಟಿಷರ ಕಾಲದಲ್ಲಿ ಆಗಿದ್ದಂಥ ರಸ್ತೆ ಅಂತ ಯಾರೋ ಹೇಳ್ತಿದ್ರು. ಯಾಕೆ ಅಂತ ಕೇಳಿದೆ ನಾನು. ಇಲ್ಲಿರೋ ಒಳ್ಳೆಯ ನಾಟನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರಿಗೆ ರೋಡ್ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿಕೊಂಡ್ರು ಅಂತ. ಆ ಕಾಡಿನಲ್ಲಿ ನಾಟ ಇತ್ತಲ್ಲ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಮಾರ್ಕೊಳ್ತಿದ್ರು, ಅದಕ್ಕೋಸ್ಕರ ರಸ್ತೆ ಬೇಕಿತ್ತು ಅಂತ ಅವರಿಗೆ. ಅವ್ರು ಇಡೀ ರೈಲ್ವೆಯ ಅಷ್ಟು ಹಳಿಗಳನ್ನು ಹಾಕಿದ್ದು ಯಾಕೆ ಅಂತಂದರೆ, ಲೂಟ್ ಮಾಡಿರುವಂಥ ಹಣವನ್ನು ಸಾಗಿಸ್ಲಿಕ್ಕೆ ಅವರಿಗೆ ಸಿಸ್ಟಮ್ಯಾಟಿಕ್ ಆಗಿರುವಂಥ ವ್ಯವಸ್ಥೆ ಬೇಕಾಗಿತ್ತು. ಆ ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೋಸ್ಕರ ರೈಲ್ವೆ ಹಳಿಗಳನ್ನು ಹಾಕ್ಕೊಂಡ್ರು. ಅದರ ಸೈಡ್ ಎಫೆಕ್ಟ್ ಆಗಿ ನಮಗೆ ಅದರ ಬೈ ಪ್ರಾಡಕ್ಟ್ಸ್ ಆಗಿ ನಾವು ಓಡಾಡ್ತಿದ್ವಿ. ಮತ್ತು ನಾವು ಓಡಾಡ್ತಿದ್ದೀವಿ ಯಾವುದರಿಂದ, ಜನರಲ್ ಬೋಗಿಗಳಲ್ಲಿ ನಾವು ಓಡಾಡ್ತಿದ್ವಿ, ಅವರೆಲ್ಲ ಫಸ್ಟ್ ಕ್ಲಾಸ್ ಬೋಗಿಗಳಲ್ಲಿ ಓಡಾಡ್ತಿದ್ರು. ಫಸ್ಟ್ ಕ್ಲಾಸ್ ಬೋಗಿಗಳಲ್ಲಿ ಅಪ್ಪಿತಪ್ಪಿ ಭಾರತೀಯರೇನಾದರೂ ಹತ್ತಿದ್ರೆ ಅವರಿಗೆ ಫಸ್ಟ್ ಕ್ಲಾಸ್ ಬೋಗಿಯ ಟಿಕೆಟ್ ತೆಗೆದುಕೊಳ್ಳುವಂಥ ಅಧಿಕಾರ ಇರಲಿಲ್ಲ. ಅಪ್ಪಿತಪ್ಪಿ ಹತ್ತಿದ್ರೆ ಒದ್ದು ಕೆಳಗಿಳಿಸೋರು. ಬೇರೆಯವ್ರ ಕತೆ ಬಿಡಿ, ಸ್ವಾಮಿ ವಿವೇಕಾನಂದರ ಕುರಿತಂತೆ ಅಕ್ಕ ನಿವೇದಿತ ಬರೆಯೋದನ್ನು ನೀವು ಓದಬೇಕು. ಸ್ವಾಮಿ ವಿವೇಕಾನಂದರು ಈ ರೈಲ್ವೆ ಇದರಲ್ಲಿ ಟ್ರೈನಲ್ಲ ಪ್ರಯಾಣ ಮಾಡುವಾಗ ಅಕ್ಕ ನಿವೇದಿತ ಮತ್ತು ಅವ್ರ ಜೊತೆಗೆ ಬಂದಿರೋ ಗೆಳತಿಯರೆಲ್ಲ ವಿವೇಕಾನಂದರಿಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಕಂಪಾರ್ಟ್ಮೆಂಟ್ ಟಿಕೆಟ್ ತೊಗೊಂಡ್ಬಿಟ್ಟಿದ್ರೆ ವಿವೇಕಾನಂದರನ್ನ ನೋಡಿ ಮೇಲಿಂದ ಕೆಳಗೆ ಒಂದ್ಸಲ ಕೆಟ್ಟದಾಗಿ ಕೆಕ್ಕರಿಸ್ಕೊಂಡು ನೋಡ್ತಿದ್ರಂತೆ ಬೇರೆಯವರೆಲ್ಲ. ಇವರಿಗೋಸ್ಕರ ಇರಬಹುದಾಗಿರುವಂಥ ಹೋಟೆಲ್ಗಳಲ್ಲಿ ನಿವೇದಿತ ಹೋಗ್ಬೋದಿತ್ತು, ವೈಟ್ ಸ್ಕಿನ್ ಅಲ್ಲ ಅವಳದ್ದು. ಸಿಸ್ಟರ್ ಕ್ರಿಸ್ಟಿಯನ್ ಹೋಗ್ಬೋದಿತ್ತು, ವೈಟ್ ಸ್ಕಿನ್ ಅಲ್ಲ ಅವಳದ್ದು. ಈ ಬ್ರೌನ್ ಸ್ಕಿನ್ ಅಥವಾ ಅವರ ದೃಷ್ಟಿಗೆ ಬ್ಲ್ಯಾಕ್ ಸ್ಕಿನ್ನ ಜನ ಒಳಗೆ ಬಂದ್ಬಿಟ್ರೆ ಕೆಟ್ಟದಾಗಿ ನೋಡಿ ಅನೇಕ ಬಾರಿ ಸ್ವಾಮಿ ವಿವೇಕಾನಂದ, ದ ವರ್ಲ್ಡ್ ಫೇಮಸ್ ಮಾಂಗ್ ಸ್ವಾಮಿ ವಿವೇಕಾನಂದ, ನಾನು ಯಾಕೆ ಬಳಸ್ಕೊಳ್ತೀನಿ ಅಂದರೆ ಅವರು ಪರಿವ್ರಾಜಕರಾಗಿ ಹೋಗಿದ್ದಿದ್ದಲ್ಲ ಅದು, ಅವರು ವಿದೇಶದಿಂದ ವಾಪಸ್ ಬಂದ ನಂತರ ಹೋಗಿದ್ದಿದ್ದು, ಅಲ್ಲಿಂದ ಹೊರದಬ್ಬಲಾಗಿತ್ತು ವಿವೇಕಾನಂದರನ್ನು. ಒಬ್ಬ ಸನ್ಯಾಸಿ ನಂಗೆ ಅನೇಕರು ಕೇಳ್ತಾರೆ ವಿವೇಕಾನಂದರು ಯಾಕೆ ಇಷ್ಟೊಂದು ಬ್ರಿಟಿಷರ ವಿರುದ್ಧ ಆಕ್ರೋಶ ಭರಿತರಾಗಿದ್ರು, ಹೆಂಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ,
ಒಬ್ಬ ಸನ್ಯಾಸಿ ಎಲ್ಲವನ್ನೂ ಕಳ್ಕೊಂಡಿರ್ಬೋದು, ಸ್ವಾಭಿಮಾನವನ್ನು ಕಳ್ಕೊಂಡು ಹೆಂಗೆ ಬದುಕೋದು? ನನ್ನದ್ದೇ ದೇಶ, ನನ್ನದ್ದೇ ದೇಶದ ನನ್ನದ್ದೇ ಸಂಪತ್ತು, ಈ ಸಂಪತ್ತನ್ನು ಭೋಗಿಸುವ ಅಧಿಕಾರ ನನಗಿಲ್ಲ, ಹೊರಗಿಂದ ಬಂದು ರೂಲ್ ಮಾಡೋರಿಗೆ ಮಾತ್ರ ಇದೆ ಅಂತಂದರೆ ಹೇಗೆ ಒಬ್ಬ ಕಾಮನ್ ಮ್ಯಾನ್ ಸಹಿಸ್ಲಿಕ್ಕೆ ಸಾಧ್ಯ? ಅದನ್ನು ಸ್ವಾಮಿ ವಿವೇಕಾನಂದರಿಗೆ ಆಕ್ರೋಶ ಇತ್ತು. ಅಕ್ಕ ನಿವೇದಿತೆಯನ್ನು ಅವರು ಈ ದೃಷ್ಟಿಯಿಂದ ತಯಾರು ಮಾಡಬೇಕಾದಾಗ ಇವೆಲ್ಲ ಕಲ್ಪನೆಗಳು ಸ್ಪಷ್ಟವಾಗಿ ಅವರಲ್ಲಿತ್ತು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಹೀಗಾಗಿ ನಮಗೆ ಸ್ಪಷ್ಟ ಕಲ್ಪನೆ ಇರಬೇಕು ಬ್ರಿಟಿಷರು ಈ ದೇಶದಲ್ಲಿ ಏನು ಮಾಡಿದ್ರು ಅಂತ, ಆ ಕಾರಣಕ್ಕೋಸ್ಕರ ಹೇಳಿದ್ದು. ಹಾಗಂತ ಬ್ರಿಟಿಷರಿಗೆ ಹೀಗೆ ಮಾಡುವಾಗ ಭಾರತೀಯರಲ್ಲೇನೂ ಭ್ರಮೆ ಇರಲಿಲ್ವಾ? ನಮ್ಮಲ್ಲೂ ಭ್ರಮೆಗಳಿದ್ದು. ನಮಗೇನಿತ್ತು ಅಂತಂದರೆ, ಈ ಈಸ್ಟ್ ಇಂಡಿಯಾ ಕಂಪನಿ ಇದು, ಇದು ಥರ್ಡ್ ರೇಟೆಡ್ ಕಂಪನಿ ಇದು, ಆದರೆ ಬ್ರಿಟಿಷರು ಭಾಳ ಒಳ್ಳೆಯವರು ಅಂತ ಭಾವನೆ ಇತ್ತು ನಮಗೆ. ಎಲ್ಲಿವರೆಗೂ ಅಂದರೆ 1857 ವೇಳೆಗೆ ಪೆನ್ಷನ್ ತೆಗೆದುಕೊಳ್ಳೋ ರಾಜರುಗಳು ಬಹಳ ಆಗಿದ್ದರು. ಪೇಶ್ವೆಗಳು ಕೂಡ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಹತ್ರ ಬದುಕು ನಡೆಸುವಂಥ ಸ್ಥಿತಿ ಇತ್ತು. ಆದರೆ ನಾನಾ ಸಾಹೇಬ ಮಾತ್ರ ಈ ಪೆನ್ಷನ್ಗಳ ಆಕ್ರೋಶಕ್ಕೆ ಒಳಗಾಗಿದ್ದ, ಈ ಪೆನ್ಷನ್ ತೆಗೆದುಕೊಂಡು ಬದುಕು ನಡೆಸಬೇಕು ಅನ್ನುವಂಥ ಹೀನ ಆ ಹೀನ ಬದುಕಿನಿಂದ ಅವನು ಎಷ್ಟು ದುಃಖಿತನಾಗಿದ್ದ ಅಂತಂದರೆ, ತನ್ನ ಆಪ್ತನಾಗಿದ್ದಂಥ ಅಜೀಮುಲ್ಲಾ ಖಾನನ್ನು ಅವನು ಲಂಡನ್ಗೆ ಕಳಿಸ್ಕೊಡ್ತಾನೆ. ಅಜೀಮುಲ್ಲಾ ಖಾನ್ ಬಟ್ಲರ್ ಆಗಿ ಬಂದಿದ್ದಂಥವನು, ಅಡುಗೆ ಭಟ್ನಾಗಿದ್ದವನು, ಆದರೆ ಇಂಗ್ಲೀಷನ್ನು ಭಾಳ ಚೆನ್ನಾಗಿ ಕಲ್ತುಬಿಟ್ಟಿದ್ದ. ಅವನಿಗೆ ಜಗತ್ತಿನ ಆಗುಹೋಗುಗಳು ಚೆನ್ನಾಗಿ ಗೊತ್ತಾಗ್ತಿದ್ವು. ಜಾಗತಿಕ ಮಟ್ಟದಲ್ಲಿ ಬರ್ತಾ ಇರುವಂಥ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಾನಾ ಸಾಹೇಬನಿಗೆ ಹೇಳ್ತಿದ್ದ. ನಾನಾ ಸಾಹೇಬ ಹೇಳ್ದ ಒಂದ್ಸಲ ಅವನಿಗೆ, ಈ ಈಸ್ಟ್ ಇಂಡಿಯಾ ಕಂಪನಿಯವರು ಅಯೋಗ್ಯರು, ಇಲ್ಲಿ ತುಂಬ ಕಷ್ಟ ಕೊಡ್ತಾರೆ, ಇಲ್ಲಿನ ವಿಚಾರವನ್ನು ಅಲ್ಲಿನವರಿಂದ ಮುಚ್ಚಿಡ್ತಾರೆ, ನಾವೇ ಯಾಕೆ ಅಲ್ಲಿಗೆ ಹೋಗಿ ಹೇಳಬಾರದು ಅಂತ ಅಜೀಮುಲ್ಲಾ ಖಾನ್ ಅನ್ನು ಕಳಿಸಿದ. ಅಜೀಮುಲ್ಲಾ ಖಾನ್ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು, ನಾನೊಬ್ಬನೇ ಅಲ್ಲ, ಸತಾರದಿಂದ ರಂಗೋ ಬಾಪೂಜಿನೂ ಇದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ. ಇಬ್ಬರು ಕೂತ್ಕೊಂಡು ಬ್ರಿಟಿಷ್ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ತಿಂಗಳುಗಳ ಕಾಲ ಕಳೆದರೂ ಒಬ್ಬ ಅಧಿಕಾರಿ ಸಿಗಲ್ಲ ಅವರಿಗೆ. ಯಾಕೆ ಅಂತಂದರೆ, ಅವ್ರಿಗೆ ಗೊತ್ತಿದ್ದೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಕಂಪ್ಲೇಂಟ್ ಹೇಳಲಿಕ್ಕೆ ಬಂದಿದ್ದಾರೆ, ನಾವು ಇದನ್ನು ಕೇಳಿದ್ರೆ ಆ್ಯಕ್ಷನ್ ತಗೋಬೇಕು, ಕೇಳದೆ ಇರೋದೇ ಒಳ್ಳೇದು ಅಂತ. ಆಗಲೇ ಅಜೀಮುಲ್ಲಾ ಖಾನ್ ಗೊತ್ತಾಗಿದ್ದು ಈಸ್ಟ್ ಇಂಡಿಯಾ ಕಂಪನಿಯವ್ರ ಅಪ್ಪ ಇವರು ಅಂತ. ಅವ್ರಿಗೆ ಟೋಟಲ್ ಎಲ್ಲ ಐಡಿಯಾಸ್ ಕೊಡೋದು ಇವರೇ ಅಂತ. 1857 ಸಂಗ್ರಾಮ ಏನಾಯ್ತಲ್ಲ ಭಾರತದಲ್ಲಿ, ಆ ಸಂಗ್ರಾಮದ ಮೂಲ ಬೀಜ ಲಂಡನ್ನಲ್ಲೇ ಹುಟ್ಟಿಕೊಂಡಿದ್ದು ಅಂತ ಬಹುತೇಕರಿಗೆ ಗೊತ್ತಿಲ್ಲ. ಅವರಿಬ್ರು ಕೂತ್ಕೊಂಡು ಅಲ್ಲಿ ಡಿಸೈಡ್ ಮಾಡ್ತಾರೆ, ವಾಪಸ್ ಸುಮ್ಮನೆ ಹೋಗೋದ್ರಲ್ಲಿ ಏನು ಅರ್ಥ ಇದೆ? ವಾಪಸ್ ಹೋಗೋ ವೇಳೆಗೆ ನಾವು ಒಂದು ದೊಡ್ಡ ಕ್ರಾಂತಿಯ ಮುನ್ನುಡಿ ಬರಿಬೇಕು, ಒಂದು ಕಂಪನಿಯನ್ನು ಮೂಲೋತ್ಪಾಟನೆ ಮಾಡಲಿಕ್ಕಾಗದ ನಮ್ಮ ಸಾಮರ್ಥ್ಯಕ್ಕಾದರೂ ಯಾವ ಬೆಲೆ ಅಂತ ಅಜೀಮುಲ್ಲಾ ಖಾನ್ ಮತ್ತು ರಂಗೋ ಬಾಪೂಜಿ ಅಲ್ಲಿ ನಿಂತ್ಕೊಂಡು ಹೋರಾಟದ ತಯಾರಿ ಮಾಡ್ಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ನಾನಾ ಸಾಹೇಬ್ ಪೇಶ್ವೆ, ತಾತ್ಯಾಟೋಪೆ ಎಲ್ಲ ಸೇರಿಕೊಳ್ತಾರೆ. ಬಹುಶಃ ಬ್ರಿಟಿಷರಿಗೆ ಮರೆಯಲಿಕ್ಕಾಗದ ಘಟನೆ ಅದೇ. ನಾವು ಮರೆತು ಬಿಟ್ಟಿದ್ದೀವಿ, ಬ್ರಿಟಿಷರು ಇವತ್ತು ಮರೆಯಲಿಕ್ಕಿಲ್ಲ. ಅವ್ರಿಗೇನಾದರೂ ಭಾರತದ ಇತಿಹಾಸ ಅಂತ ಕೇಳಿದ್ರೆ 1857 ಸಂಗ್ರಾಮವನ್ನು ಅವರು 1947 ಬಿಟ್ಟು ಹೋಗುವವರೆಗೂ ನೆನಪಿಸ್ಕೊಳ್ತಿದ್ರು. ಯಾಕೆ 1857 ಸಂಗ್ರಾಮ ಅಷ್ಟು ವಿಶಿಷ್ಟ ಅಂತಂದರೆ, 1757 ಪ್ಲಾಸಿ ಕದನಾಗಿ ಭಾರತವನ್ನು ವಶಪಡಿಸಿಕೊಂಡ ನಂತರ ಎಕ್ಸಾಕ್ಟ್ 100 ಆದಂಥ ಘಟನೆ ಅದು. ಭಾರತೀಯರಿಗೆ ಒಂದು ಏನನ್ಸಿತ್ತು ಅಂತಂದರೆ, ನಮ್ಮ ಒಟ್ಟಾರೆ ಶೋಷಣೆ ಏನಾಗಿದೆಯೋ ಅದಕ್ಕೊಂದು ಎಂಡ್ ಬರುತ್ತೆ, ಯಾಕಂದರೆ 100 ಆಯ್ತಲ್ಲ, ನಾವು ಇವೆಲ್ಲ ತುಂಬ ನಂಬ್ತೀವಿ ಅಂತ. 150 ವರ್ಷಕ್ಕೇನೋ ಮ್ಯಾಜಿಕ್ ಆಗುತ್ತೆ, 100 ವರ್ಷಕ್ಕೇನೋ ಮ್ಯಾಜಿಕ್ ಆಗುತ್ತೆ, ಇವೆಲ್ಲ ನಂಬಿಕೆ ನಮ್ಮಲ್ಲಿದೆಯಲ್ಲ. ಹೀಗಾಗಿ ಇಡೀ ಭಾರತ ನಂಬಲಿಕ್ಕೆ ಶುರು ಮಾಡಿತ್ತು, ಮತ್ತು ನಂಬಿಸಬೇಕು ಅಂತ ಅಂದ್ಕೊಂಡವ್ರು ಅದನ್ನೇ ಆಧಾರವಾಗಿಟ್ಕೊಂಡು ಒಂದು ದೊಡ್ಡ ಕ್ರಾಂತಿಗೆ ಸಿದ್ಧತೆ ಮಾಡಿಸ್ಕೊಂಡಿದ್ರು. ದೊಡ್ಡ ಕ್ರಾಂತಿ ಹೆಂಗಾಯಿತು ಅಂತಂದರೆ, ಯಾವ ಹಿಂದೂ ಮುಸ್ಲಿಂ ವಿಭಜನೆಯ ಆಧಾರದ ಮೇಲೆ ಭಾರತದಲ್ಲಿ ಪರ್ಮನೆಂಟ್ ಆಗಿ ಆಳ್ವಿಕೆ ನಡೆಸಬೇಕು ಅಂತ ಬ್ರಿಟಿಷರು ಅಂದ್ಕೊಂಡಿದ್ರೋ, ಆ ಹಿಂದೂ ಮುಸ್ಲಿಂ ವಿಭಜನೆಯೇ ನಾಪತ್ತೆ ಆಗೋಗಿತ್ತು ಆ ಹೊತ್ತಲ್ಲಿ. 1857 ಭಾರತ ಹಿಂದೂ ಮುಸ್ಲಿಂ ಏನು ದ್ವೇಷವನ್ನು ಸಂಪೂರ್ಣವಾಗಿ ಮರೆತಿತ್ತು. ಭಾಳ ವಿಶೇಷ ಅಂತಂದರೆ, ನಾನಾ ಸಾಹೇಬ್ ಪೇಶ್ವೆ ಪ್ರತಿಯೊಬ್ಬರಿಗೂ ಪತ್ರ ಬರೆದು ಕೇಳಿಕೊಂಡಿದ್ದ, ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ, ಯಾರು ಸಮರ್ಥರೋ ಅವರು ದೇಶದ ಚುಕ್ಕಾಣಿಯನ್ನು ವಹಿಸ್ಕೊಳ್ಳಿ, ಆದರೆ ಭಾರತೀಯರೇ ವಹಿಸ್ಕೊಳ್ಳುವಂತಿರಲಿ ಅಂತ ನಾನಾ ಸಾಹೇಬ ಬರೆದಿದ್ದರೆ, ಮೊಘಲರ ಕೊನೆಯ ದೊರೆ ಅವನು ಬರೀತಾನೆ, ಬಹದ್ದೂರ್ ಶಾ ಸೆಕೆಂಡ್, ಬಹದ್ದೂರ್ ಶಾ ಜಫರ್, ಅವನು ಪತ್ರ ಬರೆದು ಏನು ಹೇಳ್ತಾನೆ ಅಂತಂದರೆ, ಎಲ್ಲರೂ ಹೋರಾಟ ಮಾಡೋಣ, ಜೊತೆಯಾಗಿ ಹೋರಾಟ ಮಾಡೋಣ, ಆಮೇಲೆ ಭಾರತದ ಎಲ್ಲ ರಾಜರುಗಳು ಸೇರಿಕೊಂಡು ಯಾರು ಭಾರತದ ರಾಜನಾಗಬೇಕು ಅಂತ ನಿರ್ಧರಿಸ್ತಾರೋ ಅವನ ಕೈಗೆ ನನ್ನ ರಾಜ್ಯತ್ವವನ್ನು ವಹಿಸ್ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ಬಹದ್ದೂರ್ ಶಾ ಜಫರ್ ಲೆಟರ್ ಬರೆದಿದ್ದ. ಇಮ್ಯಾಜಿನ್ ಮಾಡಿ ಈ ಒಟ್ಟುಗೂಡಿದ್ದು ಹೇಗಿರ್ಬೋದು ಅಂತ. ಮತ್ತು ಇಷ್ಟೂ ಕೂಡ ಈ ಈಸ್ಟ್ ಇಂಡಿಯಾ ಕಂಪನಿಯ ಯಾವೊಬ್ಬ ಅಧಿಕಾರಿಯೂ ಬ್ರಿಟಿಷರ ಯಾವೊಬ್ಬ ಅಧಿಕಾರಿಗೂ ಗೊತ್ತಾಗದೇ ನಡೆದಂಥ ಮ್ಯಾಜಿಕ್ ಇದು. ಹೇಗೆ ಒಟ್ಟಾಗಿ ನಿಂತು ಬಿಟ್ರು ಅಂತಂದರೆ, 1857 ಸಂಗ್ರಾಮ ಭುಗಿಲೆದ್ದಾಗ ಬ್ರಿಟಿಷರಿಗೆ ಗಾಬರಿ, ಹಿಂದೂ ಮುಸ್ಲಿಮರು ಒದ್ದಾಗ್ಬಿಟ್ಟಿದ್ದಾರೆ, ಹಿಂದೂಗಳಲ್ಲಿ ಜಾತಿ ಜಾತಿಗಳ ಭಿನ್ನತೆಯನ್ನು ಕಷ್ಟಪಟ್ಟು ಏನು ತುಂಬಿದ್ರು ಅದು ಯಾವುದೂ ಇಲ್ಲ,
ಬ್ರಿಟಿಷರು ಎಷ್ಟು ಕ್ಲೆವರ್ ಆಗಿದ್ರು ಅಂತಂದರೆ ಹಿಂದೂಗಳನ್ನು ಜಾತಿ ಜಾತಿಯಲ್ಲಿ ಒಡೆದ್ರು. ಯಾಕೆಂದರೆ ನಾವು ಬಹುಸಂಖ್ಯಾತರಲ್ಲ, ದೊಡ್ಡ ನಂಬರ್ ಇದೆ, ನಾವೆಲ್ಲ ಹಿಂದೂ ಅನ್ನುವಂಥ ಒಂದು ಹೆಸರಲ್ಲಿ ಇದ್ದುಬಿಟ್ರೆ ನಮ್ಮನ್ನು ಒಡೆಯೋದು ಭಾಳ ಕಷ್ಟ, ನಮ್ಮ ಒಗ್ಗಟ್ಟನ್ನು ಮೀರೋದು ಭಾಳ ಕಷ್ಟ ಅಂತ ಅವ್ರು ನಮ್ಮನ್ನ ಜಾತಿ ಜಾತಿಯಲ್ಲಿ ಒಡೆದ್ರು. ಆದರೆ ಮುಸ್ಲಿಮರ ಜಾತಿಯಲ್ಲಿ ಒಡಿಲಿಲ್ಲ. ಇಟ್ ಡಸಂಟ್ ಮೀನ್ ಮುಸ್ಲಿಮರಲ್ಲಿ ಜಾತಿ ಇಲ್ಲ ಅಂತ ಏನಿಲ್ಲ. ಅವರಲ್ಲಿ ಯಾವ ಪರಿ ಜಾತಿ ಇದೆ ಅಂತಂದರೆ ಇರಾನ್ಗೂ ಮತ್ತು ಇರಾಕ್ಗೂ ಜಾತಿಯ ಆಧಾರದ ಮೇಲೆ ಕಿತ್ತಾಟ. ಇರಾನ್ ಇಸ್ ಅ ಮುಸ್ಲಿಂ ಕಂಟ್ರಿ ಆಸ್ ಅ ಹೋಲ್ ನೀವು ನೋಡೋದಾದ್ರೆ, ಪಾಕಿಸ್ತಾನ್ ಇಸ್ ಅ ಮುಸ್ಲಿಂ ಕಂಟ್ರಿ ಅಗೇನ್. ಆದರೆ ಪಾಕಿಸ್ತಾನವನ್ನು ಕಂಡ್ರೆ ಇರಾನ್ಗೆ ನಯಾ ಪೈಸೆ ಆಗಲ್ಲ. ಅದು ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಬೆಂಬಲ ಕೊಡುತ್ತೆ, ಆದರೆ ಪಾಕಿಸ್ತಾನವನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧವಿಲ್ಲ. ಯಾಕೆಂದ್ರೆ ಅಲ್ಲಿರುವಂಥ ಜಾತಿಯ ಭಿನ್ನತೆಗಳು ಆಗಿವೆ. ಈಗ ನಾನು ಹೇಳಿದರೆ ಮುಸ್ಲಿಮ್ಸ್ ಹೇಳ್ತಾರೆ ನಮ್ಮಲ್ಲಿ ಜಾತಿ ಇಲ್ಲ ಸರ್, ಅವ್ರು ಜಾತಿ ಅಂತ ಕರೆಯಲ್ಲ ಅಷ್ಟೇ ಅದನ್ನು. ನಾನು ಯಾಕೆ ಜಾತಿ ಅಂತ ಕರಿತೀನಿ ಅಂದರೆ ನಮ್ಗೆ ಅರ್ಥವಾಗುವ ಭಾಷೆ ಅಂತ. ಬರೀ ಶಿಯಾಗಳು ಸುನ್ನಿಗಳು ಅಷ್ಟೇ ಅಲ್ಲ, ಸೂಫಿಗಳಿದ್ದಾರೆ ಅವ್ರದ್ರಲ್ಲಿ. ಇದಷ್ಟೇ ಅಲ್ಲದೆ ಅವ್ರದ್ರಲ್ಲಿ ಎಷ್ಟರ ಮಟ್ಟಿಗೆ ಸಣ್ಣ 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 ಡಿವಿಷನ್ ಇದೆ ಅಂತಂದರೆ, ಹೇಗೆ ನಮ್ಮಲ್ಲಿ ಈ ಶಂಕರರ ಪಂಥ ಒಂದಿದೆಯೋ, ನಮ್ಮಲ್ಲಿ ಮಧ್ವಾಚಾರ್ಯರ ಪಂಥ ಒಂದಿದೆಯೋ, ಹಾಗೆ ಅವರಲ್ಲಿ ದೇವಬಂದಿಗಳು ಬರೇಲ್ವಿಗಳು ಅಂತ ಪ್ರತಿಯೊಂದು ಸ್ಕೂಲ್ ಆಫ್ ಥಾಟ್ಗಳು ಬೇರೆ ಇವೆ. ಹೇಗಿವೆ ಅಂತಂದರೆ ಈ ಸ್ಕೂಲ್ ಆಫ್ ಥಾಟನ್ನು ಮತ್ತೊಂದು ಸ್ಕೂಲ್ ಆಫ್ ಥಾಟ್ ಒಪ್ಪಲ್ಲ, ಕಿತ್ತಾಡ್ತಾರೆ ಇಬ್ರು. ನಿಮ್ಗಿನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಗೋರಿಗೆ ಹೋಗೋ ಮುಸಲ್ಮಾನರನ್ನ ಕಂಡ್ರೆ, ಗೋರಿಗಳಿಗೆ ಹೋಗಿ ಗೌರವ ಸಲ್ಲಿಸೋ ಮುಸಲ್ಮಾನರನ್ನ ಕಂಡ್ರೆ ಉಳಿದ ಮುಸಲ್ಮಾನರಿಗೆ ಆಗಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ ಹಿಂದೂಗಳು ನಿಂತ್ಕೊಂಡಿರೋ ದೇವರನ್ನು ಪೂಜಿಸ್ತಾರೆ, ನೀವು ಮಲ್ಕೊಂಡ್ರವ್ರನ್ನ ಪೂಜಿಸ್ತೀರಾ, ಇಷ್ಟೇ ಡಿಫರೆನ್ಸ್ ನಿಮಗೂ ಅವರಿಗೂ ಅಂತ. ಏನೋ ಎಲ್ಲಿವರೆಗೂ ಹೇಳ್ತಾರೆ ಅವರು, ಒಬ್ಬ ಗೋರಿ ಪೂಜಕ ಅಥವಾ ಗೋರಿಗೆ ಗೌರವ ಸಲ್ಲಿಸುವಂತ ಮುಸಲ್ಮಾನ ಸ್ವರ್ಗಕ್ಕೆ ಹೋದರೆ ಇರೋಂಥ ಅಷ್ಟು ಹಿಂದೂಗಳು ಸ್ವರ್ಗಕ್ಕೆ ಹೋಗ್ತಾರೆ. ಯಾಕೆ ಅಂತಂದರೆ ಅವ್ರದ್ದು ಮತ್ತು ಇವ್ರದ್ದು ನಿಮಗಿರುವಂಥ ಅಷ್ಟೇ ಡಿಫರೆನ್ಸು ಅಂತ. ಇಷ್ಟು ಆಕ್ರೋಶ ಇದೆ, ಇಷ್ಟು ಕಿತ್ತಾಟ ಇದೆ. ಇವೆಲ್ಲವೂ ಮುಸಲ್ಮ ಬ್ರಿಟಿಷರಿಗೆ ಗೊತ್ತಿರಲಿಲ್ಲ ಅಂತಿಲ್ಲ, ಆದರೆ ಅವ್ರಿಗೆ ಗೊತ್ತಿತ್ತು ಭಾರತದಲ್ಲೇನಾದರೂ ಇವರನ್ನು ಈ ಥರ ಡಿವೈಡ್ ಮಾಡಿಬಿಟ್ರೆ, ಇವರು ತಮ್ಮಲ್ಲೇ ಕಿತ್ತಾಡ್ತಿದ್ರೆ ಹಿಂದೂಗಳನ್ನು ಎದುರು ಹಾಕ್ಕೊಳ್ಳಲ್ಲ, ಹಿಂದೂಗಳನ್ನು ಎದುರು ಹಾಕ್ಕೊಳ್ಳಿಲ್ಲ ಅಂತಂದರೆ ನಮಗೆ ಲಾಭ ಇಲ್ಲ. ಹೀಗಾಗಿ ಇವರನ್ನ ಒಕ್ಕಟ್ಟಲ್ಲಿಡಬೇಕು, ಇವರನ್ನ ಚಿಂದಿ ಚಿಂದಿ ಮಾಡಬೇಕು. ಆವಾಗ ಏನಾಗುತ್ತೆ, ಇವರಿಬ್ಬರು ಕಿತ್ತಾಡ್ತಿರ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ತಿರ್ತಾರೆ, ನಾವು ಬಂದು ಇವ್ರಿಗೆ ಆಗಾಗ ವ್ಯವಸ್ಥೆ ಮಾಡಿಕೊಡ್ತೀವಿ, ನಮ್ಮ ಎದುರುಗಡೆ ಇಬ್ಬರು ಕಾಲು ತೊಳಿಲಿಕ್ಕೆ ನಿಂತಿರ್ತಾರೆ ಅಂತ. ಇದೇ ಥಾಟನ್ನು, ಇದೇ ಪಾಠವನ್ನು ಇವತ್ತಿನ ರಾಜಕಾರಣಿಗಳು ಪರ್ಫೆಕ್ಟ್ಲಿ ಅಕ್ಸೆಪ್ಟ್ ಮಾಡಿರೋದು. ಈಗಲೂ ಕೂಡ ಬದಲಾಗಲಿಲ್ಲ ಅಂತ ನಾನು ತುಂಬ ಬಾರಿ ಹೇಳ್ತೀನಿ, ಮತ್ತೊಮ್ಮೆ ರಿಪೀಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ತೀನಿ. ಎಲೆಕ್ಷನ್ ಬಂತು, ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಟಿ ವಿ ಚಾನೆಲ್ಗಳು ತೋರಿಸ್ತಾವಲ್ಲ ಹೆಂಗಿರುತ್ತೆ ಅಂತಂದರೆ, ಈ ಬಸವನಗುಡಿಯಲ್ಲಿ ಎಷ್ಟು ಜನ ವೋಟರ್ಸ್ ಇರ್ತಾರೆ ಅಂತ ಕೇಳಿದರೆ, ಒಕ್ಕಲಿಗರು ಎಷ್ಟು ಜನ ಇದ್ದಾರೆ, ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ, ಲಿಂಗಾಯತರು ಎಷ್ಟು ಜನ ಇದ್ದಾರೆ, ದಲಿತರು ಎಷ್ಟು ಜನ ಇದ್ದಾರೆ, ಅದರಲ್ಲೂ ಡಿವಿಷನ್ ಎಲ್ಲ ಮಾಡ್ತಾರೆ. ಆದರೆ ಕೆಳಗಡೆ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಅಂತ, ಯಾಕೆ ಮುಸಲ್ಮಾನರಲ್ಲಿ ಡಿವಿಷನ್ ಬರೆಯಲ್ಲ? ನೀವು ಮುಸಲ್ಮಾನರಲ್ಲಿ ಡಿವಿಷನ್ ಬರೆದ್ರೆ ಕೊನೆ ಪಕ್ಷ ಆ ಕ್ಯಾಂಡಿಡೇಟ್ಗಳು ಈ ಮುಸಲ್ಮಾನರು ಬೇಡ ಆ ಮುಸಲ್ಮಾನರ ಹತ್ರ ನಾವು ಹೋಗಿ ಕೇಳ್ತೀವಿ ಅಂತ ಆದರೂ ಕೇಳ್ಬೋದಲ್ಲ. ಯಾಕೆ ಡಿವಿಷನ್ ಬರೆಯಲ್ಲ? ಯಾಕೆಂದರೆ ಬ್ರಿಟಿಷರು ತಲೆ ಒಳಗೆ ಹೆಂಗೆ ತುಂಬಿಟ್ಟು ಹೋಗಿದ್ದಾರೆ ಅಂತಂದರೆ, ಅವ್ರನ್ನ ಆ್ಯಸ್ ಅ ಹೋಲ್ ಆಗಿ ಕಾಣ್ತೀವಿ, ನಮ್ಮನ್ನು ಪೂರ್ತಿ ಡಿವೈಡ್ ಮಾಡ್ಕೊಂಡು ನಾವೇ ನೋಡ್ತೀವಿ, ದೆನ್ ವಿ ಎಂಜಾಯ್. ಈ ಆನಂದ ಹೇಗೆ ನಮ್ಮೊಳಗೆ ತುಂಬಿಕೊಂಡಿದೆ ಅಂತಂದರೆ ನಮಗೇ ಗೊತ್ತಿಲ್ಲದಂತೆ ಬ್ರಿಟಿಷರು ಹೊಡಿಲಿಕ್ಕೆ ಪ್ರಯತ್ನ ಪಟ್ಟರಲ್ಲ. 1857 ಅವರಿಗೆ ಬಿದ್ದ ಮೊದಲ ಕಪಾಳ ಮೋಕ್ಷ ಏನು ಅಂತಂದರೆ, ಅವರಿಗಾದ ಮೊದಲ ಕಪಾಳ ಮೋಕ್ಷ, ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಾಗಿ ಬಿಡಬಲ್ಲರು, ಮತ್ತು ಹಂಗೆ ಒಟ್ಟಾದರೆ ನಾವು ಬದುಕೋದು ಕಷ್ಟ ಅಂತ. ಎರಡನೇದು, ಹಿಂದೂಗಳು ಯಾವ ಹಿಂದೂಗಳಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಿದ್ರೋ, ಯಾವ ಹಿಂದೂಗಳಲ್ಲಿ ಜಮೀನ್ದಾರರು ಮತ್ತು ಕೆಲವರ್ಗದ ಕೂಲಿ ಕಾರ್ಮಿಕರು ಅಂತ ಡಿವೈಡ್ ತರೋ ಅಂತ ಪ್ರಯತ್ನ ಮಾಡಿದ್ರೋ, ಅವರೇ ಮಾಡಿದ ಪ್ರಯತ್ನ ಅದು. ಜಮೀನ್ದಾರರಿಗೆ ಹೆಚ್ಚಿನ ಸವಲತ್ತು ಕೊಡ್ತೀನಿ ಅಂತ ಹೇಳೋದು, ಆದರೆ ಅವನನ್ನು ಯಾತಕ್ಕೆ ಜಮೀನ್ದಾರ ಅಂತ ಕರೆದಿದ್ದಾರೆ ಅಂದರೆ ಉಳಿದವರೆಲ್ಲರದು ಟ್ಯಾಕ್ಸ್ ಅವನೇ ಕಲೆಕ್ಟ್ ಮಾಡ್ಕೊಡ್ಬೇಕು ಅಂತ. ಇಲ್ಲದೆ ಹೋದ್ರೆ ಅವನ ಜಾಗಕ್ಕೆ ಮತ್ತೊಬ್ಬನ ಕರ್ಕೊಂಡು ಬರಬೇಕು ಅಂದರೆ ಬ್ರಿಟಿಷರೊಬ್ಬನ ಕರ್ಕೊಂಡು ಬರಬೇಕಲ್ಲ, ಮೊದಲೇ ಜನಸಂಖ್ಯೆ ಇಲ್ಲ, ಅವ್ರದ್ದು ಎಲ್ಲಿಂದ ಕರ್ಕೊಂಡು ಬರಬೇಕು? ಇವನಿಗೆ ಜಮೀನ್ದಾರತ್ವವನ್ನು ಕೊಡೋದು, ಇವನಿಗೆ ಜಮೀನ್ದಾರತ್ವ ಕೊಟ್ಟಂತೆ ಮಾಡಿ ಇವನು ಅವರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋದು. ಇವನು ಶೋಷಕ. ಜಮೀನ್ದಾರನನ್ನು ಕಂಡ್ರೆ ಪ್ರತಿಯೊಬ್ಬನಿಗೂ ಆಕ್ರೋಶ. ಯಾಕೆ ಅಂತಂದರೆ ಇವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ ಅಂತ, ಕಲೆಕ್ಟ್ ಮಾಡೋದು ಇವನಲ್ಲ, ಇವನು ಕಲೆಕ್ಟ್ ಮಾಡುವ ಇನ್ಸ್ಟ್ರೂಮೆಂಟ್ ಮಾತ್ರ, ಆದರೆ ಎಲ್ಲವನ್ನೂ ಮಾಡಿಸೋದು ಅವನು. ಯಾವ ಪರಿ ಇವರಿಬ್ಬರ ನಡುವೆ ದೂರ ತಂದಿಟ್ರು ಅಂತಂದರೆ, ಪರಿಸ್ಥಿತಿ ಭಾಳ ಗಂಭೀರವಾಗಿ ಹೋಗಿತ್ತು, ಒಬ್ಬರೊಬ್ಬರು ಸೇರಿಕೊಳ್ಳೋ ಸಾಧ್ಯತೆ ಇರಲಿಲ್ಲ, ಅವ್ರಿಗೆ ಆಳ್ವಿಕೆ ಚೆನ್ನಾಗಿ ನಡೀತಿತ್ತು. ಆದರೆ 1857 ಎಲ್ಲ ಜಮೀನ್ದಾರರು ಹೇಳಿದರು, ನಾನು ನೀವು ಕಿತ್ತಾಡ್ತಾ ಇದ್ದರೆ ಇವರು ಬೊಕ್ಕಸ ಬೆಳೆಸ್ತಿರ್ತೀವಿ ಹೊರತು ನನ್ನ ದೇಶ ಸ್ವರ್ಗ ಹೋಗುತ್ತೆ, ಒಟ್ಟಾಗ್ಬಿಡೋಣ ಅಂತ. ಜಮೀನ್ದಾರರು ಬಡವರು ಒಟ್ಟಾದರು, ಸಿರಿವಂತರು ಬಡವರು ಒಟ್ಟಾದರು, ಜಾತಿ ಮತಗಳನ್ನು ನಾವು ಮರೆತು ನಿಂತೀವಿ, ರಾಜರಾಜರುಗಳು ತಮ್ಮ ನಡುವೆ ಇದ್ದಂಥ ಎಲ್ಲ ಭೇದಗಳನ್ನು ಮರೆತರು, ಹಿಂದೂ ಮುಸಲ್ಮಾನರು ಕಿತ್ತಾಡೋದನ್ನು ನಿಲ್ಲಿಸಿದ್ರು. ಹೆಂಗಾಗೋಗ್ಬಿಡ್ತು 1857 ಅಂದರೆ, ಹಿಂಗಾಗುತ್ತೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಈ ದೇಶದ ಅನೇಕ ಭಾಗಗಳಲ್ಲಿ ಬ್ರಿಟಿಷರ ಆಳ್ವಿಕೆಯೇ ಇರಲಿಲ್ಲ. ದುರ್ದೈವ ನಮ್ಮ ಕಡೆಯಿಂದಲೂ ಇದೆ, ಅದು ನಮಗೂ ಆಗಿದೆ. ನಾವು ಅಂದ್ಕೊಂಡ ಸಮಯಕ್ಕೆ ಸರಿಯಾಗಿ ಕ್ರಾಂತಿಯೇ ನಡೆದು ಹೋಗಿದ್ದಿದ್ರೆ ನಾವು ಜಲಿಯನ್ ವಾಲಾಬಾಗ್ ಘಟನೆ ಬಗ್ಗೆ ಇವತ್ತು ಮಾತಾಡೋ ಪರಿಸ್ಥಿತಿಯೇ ಇರ್ತಿರಲಿಲ್ಲ. ನಾನು
ದುರದೃಷ್ಟಕರ ಸ್ವಲ್ಪ ಬೇಗ ಕ್ರಾಂತಿ ಶುರುವಾಗ್ಬಿಡ್ತು. ಕ್ರಾಂತಿ ಶುರುವಾಗಿದ್ದರ ಪರಿಣಾಮವಾಗಿ ಈ ದೇಶ ಬ್ರಿಟಿಷರ ಎದುರಿಗೆ ಹೋಗಿ ನಿಂತುಬಿಡ್ತು. ಬ್ರಿಟಿಷರು ಅಲ್ಲೂ ಕೂಡ ಮುಸಲ್ಮಾನರನ್ನು ತೋರಿಸಿ ಸಿಖ್ಖರನ್ನು ಸಪರೇಟ್ ಮಾಡಿಕೊಂಡ್ರು. ನಿಮಗೆ ತುಂಬ ತೊಂದರೆ ಕೊಟ್ಟವರು ಮುಸಲ್ಮಾನರು, ನೋಡಿ ಅವ್ರ ಹೋರಾಟಕ್ಕೆ ನೀವು ಹೆಂಗೆ ಬೆಂಬಲ ಕೊಡ್ತೀರಾ ಅಂತ ಸಿಖ್ಖರಿಗೂ ಅನ್ನಿಸ್ತು, ನಾವ್ಯಾಕೆ ಮುಸಲ್ಮಾನರ ಜೊತೆ ನಿಲ್ಲಬೇಕು ಅಂತ. ಸಿಖ್ಖರದೊಂದು ದೊಡ್ಡ ಪಡೆ, ಪಂಜಾಬಿನ ದೊಡ್ಡ ಪಡೆ ಬ್ರಿಟಿಷರ ಪರವಾಗಿ ನಿಂತುಬಿಡ್ತು. ಅದು 10 ವರ್ಷಗಳ ಸುದೀರ್ಘ ಕಾಲ ಬ್ರಿಟಿಷರ ಜೊತೆ ಕಾದಾಡಿ 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 ಬ್ರಿಟಿಷರನ್ನು ಸೋಲಿಸ್ಲಿಕ್ಕೆ ಆಗದೇ ಇರೋರು ಇವರು, ನಾವ್ಯಾಕೆ ಇವರ ವಿರುದ್ಧ ನಿಂತುಕೊಂಡು ಅವ್ರ ಜೊತೆ ಕಾದಾಡಬೇಕು ಅಂತ ಹೇಳಿ ಅವರು ನಿಧಾನವಾಗಿ ಬ್ರಿಟಿಷರ ಪರವಾಗಿ ನಿಂತರು. ಒಂದು ದೊಡ್ಡ ಭಾರತೀಯ ಪಡೆ, ವೀರಾವೇಶದಿಂದ ಹೋರಾಟ ಮಾಡಬಲ್ಲಂಥ ಪಡೆ ಅವ್ರ ಜೊತೆ ನಿಂತ್ಕೊಂಡು ಬಿಡ್ತು, ಇಡೀ ಉತ್ತರ ಭಾರತವನ್ನು ವಾಪಸ್ ವಶಪಡಿಸ್ಕೊಂಡ್ರು. ಒಂದೇ ಒಂದು ಏನು ಅಂದರೆ, ಬ್ರಿಟಿಷರಿಗೆ ಆ ಡಿಸಿಪ್ಲಿನ್ ಇತ್ತಲ್ಲ, ಯುದ್ಧದ ಡಿಸಿಪ್ಲಿನ್, ಇದೇ ನಮಗಿರಲಿಲ್ಲ ಅಂತಲ್ಲ, ನಮಗೆ ಕಾಲಕ್ರಮದಲ್ಲಿ ಯುದ್ಧ ಮಾಡೋದನ್ನು ಇದನ್ನು ಕಳ್ಕೊಂಡಿದ್ದರಿಂದ ನಾವೆಲ್ಲವನ್ನೂ ಮರ್ತಿದ್ವಿ. ಅವ್ರು ಯುದ್ಧ ಮಾಡಿಕೊಂಡೇ ಬದುಕಿದ್ದರಿಂದ, ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡಿಕೊಂಡೇ ಬದುಕಿದ್ದರಿಂದ ಆ ಡಿಸಿಪ್ಲಿನ್ ಇತ್ತು. ಫೈನಲಿ 1857 ಸಂಗ್ರಾಮವನ್ನು ಅವರು ಗೆದ್ದರು. ಅದನ್ನು ಅವರು ದಂಗೆ ಅಂತ ಕರೆದ್ರು, ಆದರೆ ವಾಸ್ತವವಾಗಿ ಸಾವರ್ಕರ್ ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಯಾಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಅಂದರೆ, ಅಲ್ಲಿವರೆಗೂ ಇಡೀ ದೇಶದಲ್ಲಿ ಚಿಕ್ಕ 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 ಭಾಗಗಳಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆದಿತ್ತು, ಆ್ಯಸ್ ಅ ಹೋಲ್ ನಡೆದಿರಲಿಲ್ಲ. ಮೊದಲನೇ ಬಾರಿ ಈ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಉತ್ತರ ಮತ್ತು ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮಗಳು ಒಟ್ಟಾಗಿ ನಿಂತು ಹೋರಾಟ ಮಾಡಿದ್ದಕ್ಕೆ ಇದನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದರು. ಈ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರಿಗೆ ಹೆದರಿಕೆ ಹುಟ್ಟಿಸ್ತು. ಎಷ್ಟು ಹೆದರಿಕೆ ಅಂದರೆ, ಅಲೆನ್ ಆಕ್ಟೋವಿಯನ್ ಹ್ಯೂಮ್, ಎಲ್ಲಾದರೂ ಹೆಸರು ಕೇಳಿದ ನೆನಪಾದರೆ ಯಾರು ಅಂತ ನಾನು ಹೇಳ್ತೀನಿ. 1885 ಇವತ್ತಿನ ಕಾಂಗ್ರೆಸ್ ಏನಿದೆಯಲ್ಲ, ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಕರೀತಾರೆ, ತಮ್ಮಂತಹ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅಂತ ಹೇಳ್ಕೊಳ್ತಾರಲ್ಲ, ಈ ಕಾಂಗ್ರೆಸ್ಸನ್ನು ಹುಟ್ಟು ಹಾಕಿದವನು ಅಲೆನ್ ಆಕ್ಟೋವಿಯನ್ ಹ್ಯೂಮ್. ಈ ಹ್ಯೂಮ್ ಆ ಟೈಮಲ್ಲಿ ಅಧಿಕಾರಿಯಾಗಿದ್ದವನು, ಅವನದ್ದೇ ಒಂದು ಡೈರಿ ಬರುತ್ತೆ. ಆ ಡೈರಿನಲ್ಲಿ ಅವರುಗಳೆಲ್ಲ ಹೇಳ್ಕೊಳ್ತಾರೆ, ಹ್ಯೂಮ್ ಏನು ಮಾಡ್ತಿದ್ನಂತಂದರೆ ಮುಖಕ್ಕೆ ಕಪ್ಪು ಮಸಿ ಬಳ್ಕೊಂಡು ಓಡಾಡ್ತಿದ್ದಂತೆ. ಕಲರ್ ವೈಟು ಅಂತ ಗೊತ್ತಾದರೆ ಯಾರಾದರೂ ಸಿಕ್ಕಿದ್ರೆ ಹೊಡೆದಾಕ್ಬಿಡ್ತಾರೆ ನನ್ನನ್ನು, ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇದ್ದರೆ ನನ್ನ ಇಂಡಿಯನ್ ಅಂದ್ಕೊಂಡು ಬಿಟ್ಬಿಡ್ತಾರೆ ಅಂತ ಬ್ಲ್ಯಾಕ್ ಕಲರ್ ಹಾಕೊಂಡು ಓಡಾಡ್ತಿದ್ದ. ಎಷ್ಟೋ ಜನ ಬ್ರಿಟಿಷ್ ಅಧಿಕಾರಿಗಳು ಬುರ್ಕಾ ಹಾಕೊಂಡು ತಿರುಗಾಡ್ತಿದ್ರು. 1857 ಹಿಸ್ಟ್ರಿನ ಹೇಳ್ತಿದ್ದೀನಿ. ಎಷ್ಟರ ಮಟ್ಟಿಗೆ ಹೆದರಿಕೆ ಇತ್ತು ಅವರಿಗೆ ಅಂತಂದರೆ, ಬೆಳಿಗ್ಗೆ ಏನಾಗುತ್ತೋ, ಮಧ್ಯಾಹ್ನ ಏನಾಗುತ್ತೋ, ಯಾರನ್ನು ಸಾಯಿಸ್ಬಿಡ್ತಾರೋ, ಎಲ್ಲಿಂದ ಬಂದು ಕೊಲ್ತಾರೋ, ಈ ಹೆದರಿಕೆ ಇತ್ತಲ್ಲ. ಆನಂತರ ಮುಂದಿನ 90 ವರ್ಷಗಳ ಕಾಲ ಈ ಹೆದರಿಕೆಯಲ್ಲಿ ಒಂದು ಪೈಸ ಕಡಿಮೆ ಆಗಲಿಲ್ಲ. ನಾನು ನಿಮ್ಗೆ ಉದ್ದಕ್ಕೂ ಉಲ್ಲೇಖ ಮಾಡ್ತೀನಿ, ಬ್ರಿಟಿಷರು ತಮ್ಮ ಡೈರಿಗಳಲ್ಲಿ ಏನು ಬರ್ಕೊಳ್ತಾ ಇದ್ರು ಆ ಹೊತ್ತಿನಲ್ಲಿ ಅಂತ. ಈ ಒಂದು ಹೆದರಿಕೆ ನವರೊಳಗೆ ಹುಟ್ಟಿಸಿದರೆ ಎರಡನೇದೊಂದು ಭಾರತೀಯರ ಶಕ್ತಿ ಏನಾಗಿತ್ತು ಅಂದರೆ, ಬ್ರಿಟಿಷರನ್ನು ಹೆದರಿಸೋದು ಭಾರಿ ದೊಡ್ಡ ಕಷ್ಟ ಏನಲ್ಲ ಅಂತ ಭಾರತೀಯರಿಗೆ ಅನಿಸ್ಬಿಡ್ತು. ಇವರು ಕೂಡ ಸೋಲಬಲ್ಲರು ಅಂತ. ಅಲ್ಲಿವರೆಗೂ ನಮ್ಗೇನು ಅನಿಸಿತ್ತು ಅಂತಂದರೆ, ಬ್ರಿಟಿಷರು ಸೋಲದೇ ಇರುವಂಥ ಜನಾಂಗ ಭಾಳ ಕಷ್ಟ ಅಂತ. ಆದರೆ ಯಾವಾಗ ಇದಾಯಿತೋ, ಇವ್ರನ್ನ ಸೋಲಿಸಬಲ್ಲವು ಅಂತ ಅನಿಸ್ತಲ್ಲ, ಆಗೊಂದು ಹೊಸ ಪರ್ವ ಭಾರತದಲ್ಲಿ ಶುರುವಾಯಿತು. ಆದರೂ ಕೂಡ ಈ ಪರ್ವ ತುಂಬ ಪೀಕಿಗೆ ಮುಟ್ಟಬೇಕಾದ್ರೆ, ನಾನು ನಿನ್ನೆ ಹೇಳಿದಂತೆ 1905 ಬಂಗಾಳದ ವಿಭಜನೆಯೇ ನಮಗೊಂದು ಬೆಂಚ್ ಮಾರ್ಕ್ ಆಗಿ ಸಿಕ್ಕಿದ್ದು. ಆ ಹೊತ್ತಲ್ಲಿ ಸರಿಯಾಗಿ ಈ ದೇಶದ ಅನೇಕ ಸಿಖ್ಖರು, ನಾನು ಇವತ್ತಿಗೆ ಕನೆಕ್ಷನ್ ಇರೋದ್ರಿಂದ ಕನೆಕ್ಟ್ ಮಾಡ್ತೀನಿ ಅದನ್ನು, ಪಂಜಾಬಿನವರು ಅನೇಕರು ಭಾರತದಲ್ಲಿ ಇರೋದು ಸಾಕಾಗಿತ್ತು ಅವರಿಗೆ. ಬ್ರಿಟಿಷರ ಪರವಾಗಿ ನಿಂತಿದ್ದರಿಂದ ಅವ್ರಿಗೆ ಸ್ವಲ್ಪ ಸವಲತ್ತುಗಳು ಜಾಸ್ತಿ ಸಿಗುತ್ತೆ ಅಂತ ಭಾವಿಸಿಕೊಂಡು ಅವರೆಲ್ಲ ಏನು ಮಾಡಿದ್ರು, ಕೆನಡಾಕ್ಕೆ, ಯುರೋಪ್ಗೆ, ಅಮೆರಿಕಕ್ಕೆ ಓದಲಿಕ್ಕೆ, ಬಿಸ್ನೆಸ್ಗೆ ಅಂತ ಹೊರಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಿದ್ರು, 100 ಜನ, 200 ಜನ, ಅವರೆಲ್ಲ ಅಲ್ಲಿ ಹೋಗಿ ಕೆಲಸ ಹುಡುಕೋದು ಎಲ್ಲ ಮಾಡ್ತಾ. ಈ ಕೆನಡಾಕ್ಕೆ ಹೋದಂಥ, ಅಲ್ಲಿಗೆ ಹೋದಂಥವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಸುತ್ತಮುತ್ತಲಿನ ಜನಾಂಗವನ್ನು ನೋಡಿ ಅಂದ್ಕೊಂಡ್ರು, ಎಂಥ ಫ್ರೀಡಮ್ ಇಲ್ಲಿದೆ, ನನ್ನ ದೇಶದಲ್ಲಿ ಫ್ರೀಡಮ್ ಇಲ್ವಲ್ಲ, ನನ್ನ ದೇಶದಲ್ಲಿ ಯಾಕೆ ಫ್ರೀಡಮ್ ಇಲ್ಲ ಅನ್ನುವಂಥ ಈ ತಾಕಲಾಟ ಇತ್ತಲ್ಲ, ಅವರೊಳಗೆ ಯಾವ ಪರಿಯ ಕ್ರಾಂತಿಕಾರಿ ಚಿಂತನೆಗಳನ್ನು ಹುಟ್ಟಾಕ್ತು ಅಂತಂದರೆ, ಸಾವರ್ಕರ್ ಬೇರೆ ಲಂಡನ್ನಲ್ಲೇ ಇದ್ದರು, ಆ ಸಾವರ್ಕರ ಪ್ರಭಾವವೂ ಕೂಡ ಚೆನ್ನಾಗಿತ್ತು ಲಾಲಾ ಹರದಯಾಳ್ ಎನ್ ಟೀಮ್ ಮೇಲೆ. ಒಟ್ಟಾರೆ ಪ್ರಭಾವ ಹೆಂಗಾಯಿತು ಅಂತಂದರೆ, ಅವರೆಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಕ್ರಾಂತಿಗೆ ಮುನ್ನುಡಿ ಬರೆದರು. ಕೊಮಗತುಮರು ಅಲ್ಲಿ ಒಂದು ಇನ್ಸಿಡೆನ್ಸ್ ಆದ ನಂತರ ಎಲ್ಲರೂ ಭಾರತಕ್ಕೆ ಬಂದು ಯುದ್ಧಕ್ಕೆ ಸಿದ್ಧತೆ ನಡೆಸಬೇಕು ಅಂತ. ಕೆನಡಾದಲ್ಲಿರೋವರೆಗೂ ಅವ್ರಿಗೆ ಏನು ಅನಿಸಿತ್ತು ಅಂತಂದರೆ, ಯುರೋಪ್ನಲ್ಲಿರೋವರೆಗೂ ಅವ್ರಿಗೆ ಏನು ಅನಿಸಿತ್ತು ಅಂತಂದರೆ, ಭಾರತದಲ್ಲಿ ನಮಗಿಂತ ಹೆಚ್ಚು ಕ್ರಾಂತಿಯ ಸಿದ್ಧತೆ ಆಗೋಗಿದೆ, ನಾವು ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಕ್ರಾಂತಿ ಆಗಿಬಿಡತ್ತೆ, ಬ್ರಿಟಿಷರನ್ನು ಓಡಿಸ್ಬಿಡ್ಬೋದು ಅಂತ ಎಲ್ಲರೂ ಇಲ್ಲಿ ಬಂದರು. ಇಲ್ಲಿ ಬಂದ ತಕ್ಷಣ ಹಡಗಿನಿಂದ ಇಳಿತಾ ಇದ್ದಂತೆ ಅವರನ್ನೆಲ್ಲ ಅಲ್ಲಲ್ಲೇ ಬಂಧಿಸಿ ಜೈಲಿಗೆ ಕಳಿಸ್ಬಿಡ್ತಾರೆ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು, ಇವರು ಯಾವ ಭಾರತದ ಕಲ್ಪನೆ ಕಟ್ಕೊಂಡು ಬಂದಿದ್ದರೋ ಆ ಭಾರತದಲ್ಲಿ ಯಾವೊಬ್ಬನೂ ಕ್ರಾಂತಿಯ ಬಗ್ಗೆ ಮಾತನಾಡಲಿಕ್ಕೂ ಸಿದ್ಧನಿರಲಿಲ್ಲ. 1914 ಸಂದರ್ಭದಲ್ಲಿ ಅವರೆಲ್ಲ ಭಾರತಕ್ಕೆ ಬಂದಾಗ 14-15 ಕ್ರಾಂತಿಯ ಬಗ್ಗೆ ಮಾತನಾಡಲಿಕ್ಕೂ ಸಿದ್ಧರಿರಲಿಲ್ಲ. ಉಲ್ಟಾ
ಏನು ಫಸ್ಟ್ ವರ್ಲ್ಡ್ ವಾರ್ ನಡೀತಿದೆ, ನಾವು ಅದಕ್ಕೆ ಬ್ರಿಟಿಷರ ಪರವಾಗಿ ನಿಲ್ಲಬೇಕು ಅಂದ್ಕೊಂಡ್ರು. ಇಮ್ಯಾಜಿನ್ ಮಾಡಿ, ಅಲ್ಲಿಂದ ದೊಡ್ಡ ಕನಸುಗಳನ್ನು ಹೊತ್ಕೊಂಡು ನಾವಲ್ಲಿಗೆ ಹೋದ ತಕ್ಷಣ ಇನ್ನು ಬಂದೂಕ್ ತಗೊಂಡು ಹೋರಾಟ ಮಾಡೋದಷ್ಟೇ ಅಂದ್ಕೊಂಡು ಬಂದವರಿಗೆ ಭಾರತದ ಪರಿಸ್ಥಿತಿ ನೋಡಿ ಎಷ್ಟು ಭ್ರಮ ನಿರಸನ ಆಯಿತು ಅಂತಂದರೆ, ಅನೇಕರನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ಕೆಲವರನ್ನು ಒಳಗೆ ಕಳಿಸಿದ್ರು, ಕೆಲವರನ್ನು ನೇಣುಗಂಬಕ್ಕೆ ಹಾಕಿದ್ರು, ಇನ್ನೂ ಕೆಲವರನ್ನು ಬಿಟ್ಟುಬಿಟ್ರು. ಈ ಬಿಡಲ್ಪಟ್ಟಂಥ ಸಾಮಾನ್ಯರು ಅಂತ ಅನ್ನಿಸ್ಕೊಳ್ತಾ ಇದ್ದವರು ಕೂಡ ಪಂಜಾಬ್ನೊಳಗೆ ಎಂಥ ಕ್ರಾಂತಿಯ ಅಲೆಗಳನ್ನು ಎಬ್ಬಿಸಿಬಿಟ್ಟಿದ್ರು ಅಂತಂದರೆ, ಆ ನಂತರದ ದಿನಗಳಲ್ಲಿ ಎಲ್ಲ ಹೋರಾಟಗಳಿಗಿಂತಲೂ ಈ ಜಲಿಯನ್ವಾಲಾಬಾಗ್ನ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ ಪಂಜಾಬ್ನಲ್ಲೇ ಕಂಡುಬಂದಿತ್ತು. ಯಾಕೆ ಆ ಪಂಜಾಬ್ನ ತರುಣರಿಗೆ ಕೋಪ ಇತ್ತು ಅಂತಂದರೆ, ಕೆನಡಾ ಭಾರತೀಯರು ಬರಬಾರದು ಅಂತಂದಾಗ ಬ್ರಿಟಿಷ್ ಸರ್ಕಾರ ಭಾರತೀಯರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತ. ನಾವು ಇವರಿಗೆ ಎಂತೆಂಥ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದೀವಿ, ನಮ್ಮ ಪರವಾಗಿ ಒಂದು ಮಾತಾಡಲ್ವಲ್ಲ ಅಂತಂದರೆ ನಾವು ಇವರಿಗೆ ಉಪಯೋಗಕ್ಕೆ ಬಾರದೇ ಇರೋರು ಅಂತ ಭಾವಿಸಿಕೊಂಡು ಅವರೆಲ್ಲ ಬಹಳ ಆಕ್ರೋಶಿತಗೊಂಡಿದ್ರಲ್ಲ, ಈಗ ನಿಧಾನವಾಗಿ ಜನರೊಳಗೆ ಜಾಗೃತಿಯ ಪರ್ವ ಶುರು ಮಾಡಿದ್ರು. ಅದಕ್ಕೋಸ್ಕರ ಈ ದೇಶದ ಹೊಸ ತಾರುಣ್ಯ ಬ್ರಿಟಿಷರ ವಿರುದ್ಧ ಕದನಕ್ಕೆ ಸಜ್ಜಾಗುವಂಥ ವಾತಾವರಣ ಪರಿಪೂರ್ಣವಾಗಿತ್ತು. ಇವತ್ತು ಭಗತ್ ಸಿಂಗ್ನ ಹುತಾತ್ಮ ದಿವಸ ಆಗಿದ್ದರಿಂದ ನಾನೊಂದು ಅಪರೂಪದ ವ್ಯಕ್ತಿಯ ಘಟನೆ ನಿಮ್ಗೆ ಹೇಳ್ತೀನಿ. ಕರ್ತಾರ್ ಸಿಂಗ್ ಸಲಾಭ ಅಂತ, ಅವನು ಭಗತ್ ಸಿಂಗ್ನ ಗುರು. ಗುರು ಅಂತಂದರೆ ಭಗತ್ ಸಿಂಗ್ ಯಾವತ್ತೂ ಅವನು ನೋಡಲಿಲ್ಲ. ಆದರೆ ಭಗತ್ ಸಿಂಗ್ ಅವನ ಬಗ್ಗೆ ಒಂದು ಆರ್ಟಿಕಲ್ ಬರೀತಾ ಹೇಳ್ತಾನೆ, ನಾನು ಪಡ್ಕೊಂಡಿರುವಂಥ ಎಲ್ಲ ಪ್ರೇರಣೆಯೂ ಕರ್ತಾರ್ ಸಿಂಗ್ ಸರಾಭನಿಂದ ಬಂದಿದ್ದು ಅಂತ ಭಗತ್ ಸಿಂಗ್ಗೆ ಬರ್ಕೊಳ್ತಾನೆ. ಯಾರು ಗೊತ್ತೇನು ಕರ್ತಾರ್ ಸಿಂಗ್ ಸರಾಭ? ಅವನು ಕೆನಡಾಕ್ಕೆ ಹೋಗಿದ್ದವನು, ಅಪ್ಪ ಅಮ್ಮ ಇರಲಿಲ್ಲ ಅವನಿಗೆ, ತಾತನ ಒಲಿಸಿಕೊಂಡು ಹೋಗಿದ್ದ. ಸ್ವಲ್ಪ ದಿನಗಳಲ್ಲೇ ವಾಪಸ್ ಬಂದ. ಇಲ್ಲಿ ಪ್ರಥಮ ಸಂಗ್ರಾಮದ ವಿಶ್ವ ಯುದ್ಧದ ವೇಳೆಗೆ ಬ್ರಿಟಿಷರ ವಿರುದ್ಧ ಕಾದಾಟ ಮಾಡಲಿಕ್ಕೋಸ್ಕರ ನಾವಿಲ್ಲೇ ಕ್ರಾಂತಿ ಮಾಡಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋದ. 14-15 ವರ್ಷದ ಹುಡುಗ, ಅವನೇನು ಮಾಡ್ದ, ಸಿಕ್ಕಾಕೊಂಡ, ಯಾರೋ ಮೋಸ ಮಾಡಿದ್ರ ಪರಿಣಾಮಕ್ಕೆ ಸಿಕ್ಕಾಕೊಂಡ. ಅವನನ್ನು ನೇಣಿಗೇರಿಸಬೇಕು ಅಂತ ನಿಶ್ಚಯ ಆಯಿತು. ನೇಣಿಗೇರಿಸೋಕ್ಕಿಂತ ಮುಂಚೆ ಒಂದು ಫಾಸಿ ಕೋಣೆಯಲ್ಲಿ ಅವನನ್ನು ಕೂಡ ಹಾಕಿದರು. ಫಾಸಿ ಕೋಣೆ ಅಂದರೆ 6x6 ಅಥವಾ 8x8 ಚಿಕ್ಕ ಕೋಣೆ ಅದು. ಆ ಕೋಣೆಯಲ್ಲಿ ಊಟದ ತಟ್ಟೆ ತಳ್ಳಿಕ್ಕಷ್ಟೇ ಒಂದು ಜಾಗ, ಮತ್ತೇನೂ ಇಲ್ಲ. ಅಲ್ಲಿ ಪೂರ್ತಿ ಕತ್ಲು. ಆ ಕೋಣೆಗೆ ಹೋದವರು ಒಂದು ತಿಂಗಳಲ್ಲಿ ಅಲ್ಲೇ ಇರಬೇಕು, ಒಂದು ತಿಂಗಳಾದಮೇಲೆ ನೇಣಿಗೇರಿಸ್ತಾರೆ. ಒಂದು ತಿಂಗಳಲ್ಲೇ ಇದ್ದ ಹುಡುಗ ಬೇರೆಯವರೆಲ್ಲ ಸೊಣಕಲಾಗಿ ಬರ್ತಾ ಇದ್ದರೆ, ಸಣಕಲಾಗಿ ಪೂರ್ತಿ ಅವರು ಜೀವವೇ ಕಳೆದೋದಂತೆ ಬರ್ತಿದ್ರೆ, ಇವನು ಸ್ವಲ್ಪ ದಪ್ಪ ಆಗಿ ಬಂದ. ಎಲ್ಲರೂ ಕೇಳಿದರು, ಏನೋ ಫಾಸಿ ಕೋಣೆಗೆ ಹೋಗಿ ದಪ್ಪ ಆಗಿಬಿಟ್ಟಿದೆಯಲ್ಲ ಅಂದರೆ ಏನಂದ ಗೊತ್ತಾ ಹುಡುಗ? ಅವನಂದ, ಹೊರಗಡೆ ಇದ್ದರೆ ಈ ಅಯೋಗ್ಯರನ್ನು ಓಡಿಸೋದು ಹೇಗೆ ಅನ್ನೋ ಟೆನ್ಷನಲ್ಲೇ ಸಣ್ಣ ಆಗಿಬಿಡ್ತಿದ್ದೆ. ಒಳಗೇನು ನೇಣುಗಂಬವು ಒಂದು ಟೆನ್ಷನ್ನ ಯಾರಿಗಾದರೂ, ಮರು ಹುಟ್ಟಿಗೆ ಒಂದು ಒಳ್ಳೆ ಅವಕಾಶ ಅದು, ನಾನು ಯಾಕೆ ಹೆದರ್ಕೊಳ್ಳಿ, ಅದಕ್ಕೆ ದಪ್ಪ ಆಗಿಬಿಟ್ಟೆ, ಟೆನ್ಷನ್ನೇ ಇರಲಿಲ್ವಲ್ಲ ಅಂತ. ಅವ್ರ ತಾತ ಬಂದು ಕೇಳ್ತಾರೆ, ಮಗು ನೀನು ಚಿಕ್ಕ ಹುಡುಗ, ನಾನು ಈಗಲೂ ಒಂದು ಲೆಟ್ರ್ ಬರೆದ್ರೆ ನಿನ್ನ ಜೀವಾವಧಿ ನಿನ್ನ ಫಾಸಿಯನ್ನು ಅಥವಾ ನೇಣಿಗೆ ಏರಿಸೋದನ್ನು ಕಡಿಮೆ ಮಾಡಿಸ್ಬೋದು, ಮಾಡಿಕೊಡ್ಲಾ ಅಂತ ಕಣ್ಣೀರಿಟ್ಟರು. ಹಂಗಂದ ತಕ್ಷಣ ಅವನು ಹೇಳ್ತಾನೆ, ನಮ್ಮಪ್ಪ ಹುಷಾರಿಲ್ಲದೆ ತೀರ್ಕೊಂಡ್ರು, ನಮ್ಮಮ್ಮ ಕೊರಗಿ ಕೊರಗಿ ಸತ್ತರು, ಆದರೆ ನಿನ್ನ ಮೊಮ್ಮಗ ನಾನು ಮೃತ್ಯುವಿಗೆ ಮುತ್ತಿಟ್ಟು ಸಾಯ್ಲಿಕ್ಕೆ ಹೊರಟಿದ್ದೀನಿ, ಹೆಮ್ಮೆ ಪಡೋದು ಬಿಟ್ಟು ಬ್ರಿಟಿಷರ ಹತ್ರ ಭಿಕ್ಷೆ ಬೇಡ್ತಿದ್ಯಾ ಅಂದ್ಬಿಟ್ಟ ತಾತನಿಗೆ. ಕರ್ತಾರ್ ಸಿಂಗ್ ಸರಾಭ, ಭಗತ್ ಸಿಂಗ್ ಬರೀತಾನಿದ್ದಾನು, ನನಗೆ ಪ್ರೇರಣೆ ಕೊಟ್ಟವನು ಅದೇ ಕರ್ತಾರ್ ಸಿಂಗ್ ಸರಾಭ ಅಂತ. ಇವೆಲ್ಲ ಘಟನೆಗಳಿಗೂ ಮುಂಚೆ ಈ ಥರದ ಅನೇಕ ಘಟನೆಗಳು ನಡೆದವು ಅದೇ ಹೊತ್ತಿನಲ್ಲಿ. ಇದು ಎಷ್ಟು ಸುಂದರವಾಗಿದೆ ನೋಡಿ ಈ ಘಟನೆಗಳು. ಈ ಕರ್ತಾರ್ ಸಿಂಗ್ ಸರಾಭಾನಿಗೂ ಪ್ರೇರಣೆ ಕೊಟ್ಟು ಅವನ ಮೂಲಕ ಈ ಕೆಲಸ ಮಾಡಲಿಕ್ಕೆ ಹೊರಟಿದ್ದಂಥ ರಾಸ್ ಬಿಹಾರಿ ಬೋಸ್ ಎನ್ನುವಂಥ ಅದೇ ಭಾಗದ ಕ್ರಾಂತಿಕಾರಿ, ಅವರೇನು ಮಾಡಿದರು, ಈ ಹಿಡಿ ತಾನು ಸಿಕ್ತೀನಿ ಅಂತ ಗೊತ್ತಾದ ತಕ್ಷಣ ಭಾರತ ಬಿಟ್ಟು ಜಪಾನಿಗೆ ಓಡೋದ್ರು. ಜಪಾನಿಗೆ ಹೋಗಿ ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದರು. ತಾವು ಕಟ್ಟಿದ ಇಂಡಿಯನ್ ನ್ಯಾಷನಲ್ ಆರ್ಮಿನೇ 1940s ಎರಡನೇ ವರ್ಲ್ಡ್ ವಾರ್ ಟೈಮ್ನಲ್ಲಿ ಅವರು ಸುಭಾಷ್ ಚಂದ್ರ ಬೋಸರಿಗೆ ಅದನ್ನು ಬಿಟ್ಟುಕೊಟ್ಟು ನೀನೇ ಸಮರ್ಥ ಇದನ್ನು ಲೀಡ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದು. ಕನೆಕ್ಷನ್ ಎಲ್ಲೆಲ್ಲಿದೆ ನೋಡಿ, ಒಂದಕ್ಕೊಂದು ಕನೆಕ್ಷನ್. ಯಾವುದೂ ಕೂಡ ಮುಗಿದು ಹೋಗಲ್ಲ, ಅದೊಂದು ಕಾಮ ಅಷ್ಟೇ, ಫುಲ್ ಸ್ಟಾಪ್ ಯಾವುದೂ ಅಲ್ಲ, ಒಂದು ಕಾಮ. ಕರ್ತಾರ್ ಸಿಂಗ್ ಸರಾಭ ತೀರ್ಕೊಂಡಿದ್ದಾನೆ ಅಂತ ನೀವೇನಾದರೂ ಫುಲ್ ಸ್ಟಾಪ್ ಅಂದ್ಕೊಂಡ್ರೆ ಅದು ಕಾಮ ಅಷ್ಟೇ, ಯಾಕೆಂದರೆ ಅವನಿಂದ ಪ್ರೇರಣೆ ತೆಗೆದುಕೊಂಡು ಭಗತ್ ಸಿಂಗ್ ಹುಟ್ಟುವನಿದ್ದ ಅಂತ, ಅವನಿಂದ ಪ್ರೇರಣೆ ತೆಗೆದುಕೊಂಡು ಭಗತ್ ಸಿಂಗ್ ಬ್ರಿಟಿಷರ ಎದೆಗೆ ಗುದ್ದವನಿದ್ದ ಅಂತ, ಎಲ್ಲವೂ ಕಾಮ ಅಷ್ಟೆ. 1914 ಈ ಮೊದಲ ವಿಶ್ವಯುದ್ಧ ಶುರುವಾದಾಗ ಬ್ರಿಟಿಷರು ಭಾರತೀಯರನ್ನು ಕೇಳಿಕೊಂಡ್ರು, ನೀವಿಂಥ ಸಂದರ್ಭದಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು, ಇದು ಮುಗಿದ ತಕ್ಷಣ ಸುಧಾರಣೆಯ ಎಲ್ಲ ನೀತಿಗಳನ್ನು ನಾವು ತರ್ತೀವಿ ಅಂತ ಹೇಳ್ಕೊಂಡಿದ್ರು. ಆದರೆ ಆ ಹೊತ್ತಿನಲ್ಲಿ ಪಂಜಾಬಿಗೆ ಲೆಫ್ಟಿನೆಂಟ್ ಗವರ್ನರ್ ಆಗಿ ಬಂದಂಥ ಮೈಕಲ್ ಓಡ್ವಯರ್, ಎರಡು ಇಬ್ಬರು ಡಯರ್ಗಳು ಇದರಲ್ಲಿ ಬರ್ತಾರೆ, ಒಬ್ಬನು ಓಡ್ವಯರ್ ಮತ್ತೊಬ್ಬ ಡಯರ್. ಈ ಮೈಕಲ್ ಓಡ್ವಯರ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ಬಂದವನು. 1913 ಅವನು ವೆಲ್ಕಮ್ ಮಾಡಿ ಒಂದು ಅವನಿಗೆ ಸ್ವಾಗತ ಮಾಡಿದ ನಂತರ ಅವನೊಂದು ಮಾತು ಹೇಳ್ತಾನೆ, ಸುಧಾರಣೆ ಎಲ್ಲ ಕಲ್ಪನೆಗಳು, ಭ್ರಾಮಕ ಕಲ್ಪನೆಗಳಷ್ಟೇ, ನಾನಿದಕ್ಕೆ ಬಹಳ ಮೌಲ್ಯ ಕೊಡುವವನಲ್ಲ. ಯಾರು ಏನು ಏನು ವಿಚ್ಛಿದ್ರಕಾರಿ ಶಕ್ತಿಗಳಿರ್ತಾವೋ ಅದನ್ನು ಮಣಿಸುವಂಥ ತಾಕತ್ತಾಗಿ ನಾವು ನಿಂತ್ಕೊಳ್ಬೇಕು ಅಷ್ಟೇ ಅಂತಾನೆ ಮಾತಾಡಿರ್ತಾನೆ.
ಅಂದರೆ ಅವನು ಪಕ್ಕಾ ದೃಷ್ಟಿಕೋನ ಏನಿತ್ತು ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂಥವನು ಯಾವಾಗ ಯುದ್ಧ ಶುರುವಾಗುತ್ತೋ ಎಲ್ಲ ಭಾರತೀಯರು ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲಿಸೋದು ಅಂತ ಗೊತ್ತಾದ ತಕ್ಷಣ ಅವನು ಸರ್ಕಾರಕ್ಕೊಂದು ಪತ್ರ ಬರೀತಾನೆ. ಯುದ್ಧ ಶುರುವಾದ 6 ತಿಂಗಳಲ್ಲಿ ನಾವು ಯುದ್ಧ ಶುರುವಾಗುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು, ಭಾರತದಲ್ಲಿ ವಿದ್ರೋಹ ನಡೆದುಬಿಟ್ರೆ ನಮಗೆ ಮೇಂಟೈನ್ ಮಾಡೋದು ಕಷ್ಟ, ಅದಕ್ಕೋಸ್ಕರ ಇಂಡಿಯಾ ಡಿಫೆನ್ಸ್ ಆಕ್ಟ್ ಅನ್ನ ಜಾರಿಗೆ ತರಲಿಕ್ಕೆ ನೀವು ನಮ್ಗೆ ಅನುಮತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ಜಾರಿಗೆ ತರಿಸ್ಕೊಂಡ. ಇಂಡಿಯಾ ಡಿಫೆನ್ಸ್ ಆಕ್ಟ್ನ ಪ್ರಕಾರ ಯುದ್ಧದ ಹೊತ್ತಿನಲ್ಲಿ ಯಾರನ್ನು ಬೇಕಿದ್ರೂ ಬಂಧಿಸ್ಬೋದು, ಅನುಮಾನ ಬಂದವ್ರನ್ನ ಒಳಗಾಕ್ಬೋದು, ರಾಜದ್ರೋಹ ಅಂತ ಕರಿಬೋದು, ಯಾರನ್ನೂ ಕೇಳಬೇಕು ಅಂತಿಲ್ಲ ಅಂತ. ಅವಾಗ ನಮ್ಮ ಜನನು ಯಾಕೆ ಸುಮ್ಮನಿದ್ರು ಅಂತಂದ್ರೆ ಯುದ್ಧದ ಹೊತ್ತು ಎಮರ್ಜೆನ್ಸಿ ಸ್ಟೈಲ್ ಇರುತ್ತೆ, ನಾವು ಸುಮ್ಮನಿರಬೇಕು ಅಂತ ಸುಮ್ಮನಿದ್ರು. ಅದೇ ಡಿಫೆನ್ಸ್ ಆಕ್ಟ್ನ ಅಡಿಯಲ್ಲೇ ಈ ಗದರ ಕ್ರಾಂತಿಕಾರಿಗಳನ್ನೆಲ್ಲ ವಿಚಾರಣೆ ಮಾಡಿ ತನಗೆ ಬೇಕಾದ ಶಿಕ್ಷೆಯನ್ನು ಕೊಟ್ಟು ಮುಗಿಸ್ಕೊಂಡು ಬಿಟ್ಟಿದ್ದ ಅವನು. ಈಗ ಈ ಯುದ್ಧ ಮುಗಿದ ನಂತರ 6 ತಿಂಗಳೊಳಗೆ ಈ ಇಂಡಿಯಾ ಡಿಫೆನ್ಸ್ ಆಕ್ಟನ್ನು ತೆಗಿಬೇಕು ಅಂತ ನಿಯಮ ಇತ್ತು. ಯುದ್ಧ ಶುರುವಾದ 6 ತಿಂಗಳಿಗೆ ಅದು ಆ್ಯಕ್ಟ್ ಶುರುವಾಯಿತು. ಯುದ್ಧ ಮುಗಿದ 6 ತಿಂಗಳೊಳಗೆ ಅದನ್ನು ತೆಗೆದು ಬಿಡಬೇಕು. ಅದನ್ನು ತೆಗೆಯೋದು ಅಂದರೆ ಅರ್ಥ ಏನು ಅಂತಂದರೆ ಯಾರ್ಯಾರು ನೀವೆಲ್ಲ ಕೂಡ ಹಾಕಿದ್ದಾರೋ ಅವರನ್ನೆಲ್ಲ ಆಚೆ ಕಳಿಸಬೇಕು, ಆ ಕೆಲಸ ಆಗಬೇಕು ಅಂತ ಅವರು ಸ್ಪಷ್ಟ ನಿರ್ಧಾರ ಮಾಡಿದರು. ಈ ಯುದ್ಧ ಆಗುವಾಗಲೂ ಈ ಮೈಕಲ್ ಓ ಡ್ವಯರ್ ಏನು ಮಾಡಿದ್ದ ಅಂತಂದರೆ ಸೈನಿಕರನ್ನು ಹೆಚ್ಚೆಚ್ಚು ಸೇರಿಸಲಿಕ್ಕೆ ಅಂತ ಒಂದು ದೊಡ್ಡ ಆಂದೋಲನ ಶುರು ಮಾಡಿಕೊಂಡ. ಪಂಜಾಬಿಗಳ ಸ್ಯಾಕ್ರಿಫೈಸ್ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳೋದು. ಎಷ್ಟು ಸ್ಯಾಕ್ರಿಫೈಸ್ ಅವರದ್ದು ಅಂತಂದರೆ ಅವನು ಪಂಜಾಬಿಗಳಿಗೆ ಹೇಳಿಕೆ ಕೊಟ್ಟ, ಯಾರ್ಯಾರು ಸೈನ್ಯದಲ್ಲಿ ಹೋರಾಟ ಮಾಡಿ ವಾಪಸ್ ಬಂದಿದ್ದೀರೋ ಅವರಿಗೆ ಗೌರವ ಅಂಥೇಳಿ ನಾನು ಜಮೀನನ್ನು ಕೊಡ್ತೀನಿ ಅಂತ, ಸೊ ದಟ್ ಸೈನಿಕ ಸೇರೋರ ಸಂಖ್ಯೆ ಜಾಸ್ತಿ ಆಗಲಿ ಅಂತ. 180,000 ಎಕರೆ ಜಮೀನನ್ನು ಹಂಚಿದ್ದೀನಿ ಅಂತ. ಎಷ್ಟು ಹಂಚಿದಾನೋ ದೇವರೇವಲ್ಲ, ಹೇಳಿಕೆ ಅಂತೂ ಕೊಟ್ಟ, ಇಷ್ಟಂತೂ ಹಂಚಿದ್ದೀನಿ, ಇನ್ನು 15,000 ಎಕರೆ ಜಮೀನನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಇದನ್ನು ಯಾರಿಗೋಸ್ಕರ ಉಳಿಸ್ಕೊಂಡಿದ್ದೀನಿ ಅಂದರೆ ಯಾರು ನಮಗೆ ಹೆಚ್ಚು ಹೆಚ್ಚು ಜನರನ್ನು ಸೈನ್ಯಕ್ಕೆ ರಿಕ್ರೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನಾನು ಇಟ್ಕೊಂಡಿದ್ದೀನಿ ಅಂತ ಪ್ರಮೋಷನ್ ನೀವು ಸೈನ್ಯಕ್ಕೆ ಸೇರಿಸಲಿಕ್ಕೆ. ಈ ಪ್ರಮೋಷನ್ ಮಾಡ್ತಾ ಅವನು ಲಕ್ಷಾಂತರ ಜನರನ್ನ ಸೈನ್ಯಕ್ಕೆ ಸೇರಿಸ್ದ. 1917 ಸೈನ್ಯಕ್ಕೆ ಸೇರಿದವರ ಸಂಖ್ಯೆ ಎಷ್ಟಿತ್ತು ಅಂತ ಸುಮ್ಮನೆ ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ 180,000 ಜನ ಏನು ಸೈನ್ಯಕ್ಕೆ ಸೇರಿದ್ದಾರೆ, ಅದರಲ್ಲಿ 90,000 ಜನ ಪಂಜಾಬ್ ಒಂದರಿಂದಲೇ, 50% ಮೇಜರ್ ಚಂಕ್ ಪಂಜಾಬಿನಿಂದ ಬಂದಿರುವಂಥದ್ದು ಅಂತ. ಎಲ್ಲಿವರೆಗೂ ಹೇಳ್ತಾರೆ ಅಂದರೆ ಕೆಲವು ಇತಿಹಾಸಕಾರರು ಅನೇಕ ಹಳ್ಳಿಗಳಲ್ಲಿ ಗಂಡಸರು ಅಂತ ಹೇಳ್ಕೊಳ್ಳಿಕ್ಕೆ ಒಬ್ಬರೂ ಇರಲಿಲ್ಲ ಅಂತ. ಸಾರಾ ಸಗಟಾಗಿ ಎಳ್ಕೊಂಡು ಬಂದು ಇವರನ್ನ ಸೈನ್ಯಕ್ಕೆ ತುರುಕಲಾಗಿತ್ತು, ಇವ್ರಿಗೆ ಟ್ರೈನಿಂಗ್ ಕೊಟ್ಟು ಇವರನ್ನ ಎಲ್ಲಂದ್ರೆ ಅಲ್ಲಿ ಕಳಿಸಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಹುಶಃ 1918 ರಾಜ 5th ಜಾರ್ಜ್ ಒಂದು ಹೇಳಿಕೆ ಕೊಟ್ಟ, ಭಾರತ ನಮ್ಗೆ ತುಂಬಾ ಸಹಕಾರ ಮಾಡಿದೆ ಆದರೆ ಭಾರತದ ಸಾಮರ್ಥ್ಯಕ್ಕೆ ತಕ್ಕಂಥ ಸಹಕಾರ ಅನ್ನಿಸ್ಕೊಳ್ಳಲ್ಲ ಅದು ಅಂತ. ಏನಾದ್ರೂ ಅರ್ಥ, ಸಿಕ್ಕಾಪಟ್ಟೆ ಜನ ಇದ್ದೀರಿ ನೀವು ಮನೆಯಲ್ಲಿದ್ದು ಏನು ಮಾಡ್ತೀರಾ ಬನ್ನಿ ಅಂತ. ಯುದ್ಧ ಬೇಡ ಅನ್ನುವಂಥ ಅಯೋಗ್ಯರು ಈ ಮಾತುಗಳನ್ನು ಕೇಳ್ಕೊಳ್ಬೇಕು ಒಂದು ಸಲ. ಯಾರದ್ದೋ ಯುದ್ಧಕ್ಕೆ, ಯಾರೋ ಮಾಡಬೇಕಾಗಿರುವಂಥ ಯುದ್ಧ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾರೋ ಮಾಡಬೇಕಾಗಿರೋ ಯುದ್ಧಕ್ಕೆ ನಮ್ಮನ್ನು ಕಾಲಾಳುಗಳಾಗಿ ಬಳಸ್ಕೊಳ್ಳುವಂಥ, ಎದುರಿಗೆ ನಿಲ್ಲಿಸಿ ಸಾಯಲಿಕ್ಕೆ ಸಿದ್ಧವಾಗುವಂಥ ಒಂದು ಪಡೆಯನ್ನು ಕಟ್ಟಬೇಕಿತ್ತು ಅವರಿಗೆ, ಆ ಪಡೆಯಾಗಿ ನಮ್ಮನ್ನು ಬಳಸ್ಕೊಂಡ್ರು. ಆ 5th ಜಾರ್ಜಿನ ಲೆಟರ್ ಬಂದ ತಕ್ಷಣ ವೈಸ್ರಾಯ್ ಒಂದು ಮೀಟಿಂಗ್ ಕರೀತಾನೆ. ಮೀಟಿಂಗ್ ಕರೆದು ಹೇಳ್ತಾನೆ, ಇನ್ನು 1 ವರ್ಷದಲ್ಲಿ 500,000 ಜನರನ್ನ ರಿಕ್ರೂಟ್ ಮಾಡಬೇಕು. ಅದಾಗಲೇ 90,000 ಜನರನ್ನ ಕೊಟ್ಟಂತ ಪಂಜಾಬಿಗೆ ಹೇಳ್ದ, ಆ 500,000 ಇಡೀ ದೇಶದಲ್ಲಿ 500,000 ಜನ ಏನು ಬರಬೇಕು, ಅದರಲ್ಲಿ 200,000 ಜನ ಪಂಜಾಬಿನಿಂದಲೇ ಬರಬೇಕು ಅನ್ನೋ ಟಾರ್ಗೆಟ್ ಕೊಟ್ಟ. ಹೇಗೆ ಜನರನ್ನ ಎತ್ತಾಕೊಂಡು ಬರ್ತಿದ್ರು ಇವರು ಅಂತಂದರೆ, ಒಂದು ಊರಿನಲ್ಲಿ ಯಾವ ಜಾತಿ ಯಾವ ಜನಾಂಗ ಆದರೂ ಸರಿ, ಸಿಕ್ಕರು ತುಂಬ ಜನ ಹೋಗ್ತಿದ್ರು, ಅವನಂತ ಸಿಕ್ಕರೆಲ್ಲ ಮುಗಿದ್ಮೇಲೆ ಇನ್ನೇನು ಮಾಡೋದು, ಯಾವ ಜಾತಿಯವರಾದರೂ ಸರಿ ಕರ್ಕೊಂಡು ಬನ್ನಿ ಅಂತ. ಕೆಲವು ಜಾತಿಯವರು ಯಾವತ್ತೂ ಬರ್ತಾನೆ ಇರಲಿಲ್ಲ, ಬುಡಕಟ್ಟು ಜನಾಂಗದವರು, ಎಳ್ಕೊಂಡು ಬನ್ನಿ ಅವ್ರನ್ನ ಅಂತ ಕರೆದ. ಒಂದು ಊರಿನಲ್ಲಿ ಯಾರ್ಯಾರು ತರುಣರಿದ್ದಾರೆ ಅಂತ ಗೊತ್ತಾಗುತ್ತೋ ಎಳ್ಕೊಂಡು ಬರೋದು. ಆ ತರುಣರು ಮುಚ್ಚಿಟ್ಕೊಂಡ್ರೆ ಆ ತರುಣರನ್ನು ಸೇರಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಕೆಲವರು, ಯಾಕೆಂದರೆ 15,000 ಎಕರೆ ಜಮೀನು ಇತ್ತಲ್ಲ, ಆ ಜಮೀನು ನಂಗೆ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಲಿಸ್ಟ್ ಕೊಡ್ತಾರಲ್ಲ, ನಮ್ಮೂರಲ್ಲಿ 1-8 ಜನ ಇದ್ದಾರೆ ಕರ್ಕೊಂಡೋಗಿ ಅಂತ. ಹೀಗೆ ದೌರ್ಜನ್ಯ ಮಾಡಿ ಎಳ್ಕೊಂಡೋಗ್ಲಾಯ್ತು. ಪ್ರತಿ ಬಾರಿ ಎಳ್ಕೊಂಡು ಹೋಗಬೇಕಾದ್ರೂ ಅದಕ್ಕೊಂದು ಒಳ್ಳೆ ಚೌಕಟ್ಟನ್ನು ಹಾಕಲಾಗ್ತಿತ್ತು. ಚೌಕಟ್ಟು ಏನು ಅಂತಂದರೆ, ಇದು ಒಂದು ಮಹತ್ವದ ಕೆಲಸಕ್ಕೋಸ್ಕರ ಬ್ರಿಟಿಷರು ಜಾಗತಿಕ ಯುದ್ಧದಲ್ಲಿ ನಿರತವಾಗಿರುವಾಗ ಅವ್ರದ್ದೊಂದು ಕಾಲನಿಯಾಗಿ ಇದು ನಮ್ಮ ಜವಾಬ್ದಾರಿ ಅಂತ. ನಮ್ಮ ಜವಾಬ್ದಾರಿ ಏನು ಅಂತಂದರೆ, ನಮ್ಮನ್ನು ಶೋಷಣೆ ಮಾಡುವ ವ್ಯಕ್ತಿ ಸೋಲದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಆ್ಯಂಡ್ ದೇಸೇ ಈ ಬ್ರಿಟಿಷರಿಗೆ ವೈಟ್ ಮ್ಯಾನ್ಸ್ ಬರ್ಡನ್, ದಿಸ್ ಈಸ್ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ವೈಟ್ ಮ್ಯಾನ್ಸ್ ಬರ್ಡನ್ ಏನು, ಭಗವಂತ ಬಿಳಿಯ ಜನರಿಗೆ ಕೊಟ್ಟಿರುವಂಥ ಹೊಣೆಗಾರಿಕೆ ಈ ಕರಿಯರನ್ನು ನೋಡ್ಕೊಳ್ಳೋದು ಅಂತ. ಉಲ್ಟಾ ಕರಿಯರನ್ನು ಅವ್ರು ಕಾಪಾಡಿರೋದು, ನಾವು ಅವರನ್ನು ಯುದ್ಧಗಳಲ್ಲಿ ರಕ್ಷಿಸಿದ್ದೀವಿ, ಎಲ್ಲೂ ಕೂಡ ಈ ಕಥೆಗಳನ್ನು ಹೇಳ್ಕೊಳ್ಳಲ್ಲ ಅವರು. ಆದರೆ ಜಗತ್ತಿನ ನ್ಯೂಟ್ರಲ್ ಜಾಗಗಳಿಗೆ ನೀವೆಲ್ಲಾದರೂ ಹೋದರೆ, ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾಕ್ಕೆ ನಾನು ಹೋದಾಗ ಆಸ್ಟ್ರೇಲಿಯಾದಲ್ಲಿ ಒಂದು ದೊಡ್ಡ ವಾರ್ ಮೆಮೋರಿಯಲ್ ಇದೆ ಅವರದ್ದು.
ಆ ವಾರ್ ಮೆಮೊರಿಯಲ್ಲಿ ಯಾವುದೇ ಯುದ್ಧದ ವಿಚಾರ ಬಂದಾಗಲೂ ಇಂಡಿಯನ್ ಸೋಲ್ಜರ್ಗಳ ಕುರಿತಂತೆ ಒಂದು ಎರಡು ಲೈನ್ ಇಲ್ಲದೆ ಯುದ್ಧದ ಕಥೆಗಳೇ ಮುಗಿಯಲ್ಲ. ಬ್ರಿಟಿಷರ ಪ್ರತಿಯೊಂದು ವಾರ್ಗಳಲ್ಲೂ ಇಂಡಿಯನ್ಸ್ದು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ, ಯಾವತ್ತೂ ಅವರು ಅದನ್ನು ಹೇಳ್ಕೊಳ್ಳೇ ಇಲ್ಲ. ಎಲ್ಲಿವರೆಗೂ ಅಂತಂದರೆ, ಅವನು ಹೇಳ್ತಾನೆ ಕೆಲವೊಂದನ್ನು ತುಂಬ ಸೂಕ್ಷ್ಮವಾಗಿ ವಿಶ್ಲೇಷಿಸಬೇಕು, ಈ ಮಾನಸಿಕ ಸ್ಥಿತಿ ಇವತ್ತಿಗೂ ಹೋಗಲಿಲ್ಲ. ಅವನು ಹೇಳ್ತಾನೆ, ನಂಗೆ ಭಾಳ ಕಷ್ಟ ಆಗ್ತಿರಲಿಲ್ಲ, ಎಲ್ರಿಗೂ ನಾನು ದುಡ್ಡು ಕೊಡಬೇಕು ಅಂತಲೇ ಇರಲಿಲ್ಲ, ಎಲ್ರಿಗೂ ಜಮೀನು ಕೊಡಬೇಕು ಅಂತಲೇ ಇರಲಿಲ್ಲ, ಹೆಲ್ಪ್ ಮಾಡುವವರಿಗೆ ಕೆಲವೊಂದು ಸಲ ರಾಜ ಅನ್ನೋ ಬಿರುದು ಕೊಟ್ಟರೆ ಸಾಕಿತ್ತು ಅಂತ. ನಮ್ಮ ಮೈಂಡ್ ಸೆಟ್ ಇದು. ಹೆಲ್ಪ್ ಯಾರು ಮಾಡ್ತಿದ್ರೋ, ರಾವ್ ಬಹದ್ದೂರ್ ಅನ್ನೋ ಹೆಸರು ಕೊಟ್ಟರೆ ಸಾಕಾಗಿತ್ತು ಅವನಿಗೆ, ಅವ್ನಿಗೆ ಇನ್ನೇನು ಬೇಕಾಗಿಲ್ಲ. ರಾವ್ ಬಹದ್ದೂರ್ ಸಾಹೇಬರು ಅನ್ನೋಂಥ ಹೆಸರು ಅವನ ಹೆಸರಿನಿಂದ ಅದನ್ನು ಹಾಕ್ಕೊಳ್ತಾನೆ, ಅಷ್ಟೇ ಖುಷಿ ಅವನಿಗೆ, ನನ್ನ ಜೀವನ ಧನ್ಯ ಅಂತ. ಅವನಿಗೆ ಹೆಸರಿನ ಜೊತೆಗೆ ಅವನು ಕೊಡ್ತಾನೆ ಒಂದಷ್ಟು ಹೆಸರುಗಳನ್ನು, ನವಾಬ ಅಂತ ಕರೆದ್ರೆ ಸಾಕು ಅಂತ, ರಾವ್ ಸಾಹೇಬ ಅಂತ ಕರೆದ್ರೆ ಸಾಕು. ಈ ಹೆಸರುಗಳನ್ನು ಹಂಚಲಿಕ್ಕೆ ಅವನಿಗೇನಾಗದಿದೆ? ಅವನ ಹೆಸರುಗಳನ್ನು ಕೊಡ್ತಿದ್ದ, ನೀವು 5,000 ಜನ ರಿಕ್ರೂಟ್ ಮಾಡ್ಲಿಕ್ಕೆ ನಂಗೆ ಹೆಲ್ಪ್ ಮಾಡಿದ್ರೆ ನೀವು ರಾವ್ ಬಹದ್ದೂರ್ ಅಂತ. ಅವನಿಗೆ ಭಾಳ ಖುಷಿ, ಕಂಡು ಕಂಡವ್ರನ್ನ ಹೇಳ್ಕೊಂಡು ಬರ್ತಿದ್ದ, ನೀವೆಲ್ಲ ಹೋಗಿ ಸೈನ್ಯಕ್ಕೆ, ಇದು ರಾವ್ ಬಹದ್ದೂರ್ ಆಗಿಬಿಡ್ತಿದ್ದ ಅಂತ. ಹಿಂಗಾಗಿ ಯಾರ್ಯಾರಿಗೆ ರಾಜ ಅನ್ನೋ ಬಿರುದಿದೆಯಲ್ಲ ಅವರೆಲ್ಲ ನಿಜಕ್ಕೂ ಭಾಳ ಗ್ರೇಟು ಅಂತೇನು ಕಲ್ಪನೆಯಲ್ಲಿ ಇರಬೇಕು ಅಂತಿಲ್ಲ. ಎಲ್ಲ ಸಂದರ್ಭದಲ್ಲಿ ಅಲ್ಲದೆ ಹೋದರೂ ಬಹುತೇಕ ಸಂದರ್ಭಗಳಲ್ಲಿ ಹಿಂಗಿದೆ. ನಾನು ಎಲ್ಲ ಸಂದರ್ಭಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ಅವನು ಏನು ಹೇಳ್ತಾನೆ ಅಂದರೆ, ಈ ಜನರಿಂದ ಇಷ್ಟನ್ನಲ್ಲದೆ 7 million pounds ಎಕ್ಸ್ಟ್ರಾಕ್ಟ್ ಮಾಡಿದ ಅವರಿಂದ. ಆ ದುಡ್ಡನ್ನು ಸಾಲದ ರೂಪದಲ್ಲಿ ಕೊಡ್ತೀವಿ, ಆದರೆ ಗಿಫ್ಟಾಗಿ ಇಂಗ್ಲೆಂಡಿಗೆ ಕೊಡ್ತೀವಿ ಅಂತಂದ. 1 million pounds ಅವನು ವಿಮಾನ ನಿಧಿ ಅಂತ ಕೊಡಿಸಿದ ಪಂಜಾಬಿನ ಜನರ ಹತ್ರ. ಇವರಿಗೆ ತಿನ್ಲಿಕ್ಕೆ ಕಷ್ಟ ಇತ್ತು, ಅಂಥದ್ರಲ್ಲಿ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅವರಿಂದ ದುಡ್ಡನ್ನು ಅಂತಂದರೆ, ಒಂಥರ ಅವನು ಹೆಮ್ಮೆ ಪಡುವಂಥ ವಾತಾವರಣದಲ್ಲಿ ವೈಸ್ರಾಯ್ ಇದ್ದ. ಇಂಥ ವೈಸ್ರಾಯ್ ಕೊನೆಗೆ ಅವನು ಒಂದು ಮಾತನ್ನು ಯಾವಾಗಲೂ ಹೇಳ್ತಾನೆ, ಭಾಳ ವಿಶೇಷವಾಗಿರುವಂಥ ಮಾತು. ನಾನು ತುಂಬ ಈ ಮಾತಿನ ಮೇಲೆ ತುಂಬ ಹೊತ್ತು ಆಲೋಚನೆ ಮಾಡ್ತಾ ಇದ್ದೆ. ಅವನು ಹೇಳ್ತಾನೆ, ಈ ಪೌರಸ್ತ್ಯರಿಗೆ ಅಥವಾ ಭಾರತೀಯರಿಗೆ ಅಥವಾ ಪೂರ್ವ ದಿಕ್ಕಿನ ಜನರಿಗೆ ಒಂದು ವಿಶೇಷತೆ ಇದೆ ಅಂತ, ಅಥವಾ ಒಂದು ವೀಕ್ನೆಸ್ ಇದೆ. ಅವನು ಹೇಳ್ತಾನೆ ಏಕ ವ್ಯಕ್ತಿಯ ಶಾಸನಕ್ಕೆ ತಲೆ ಬಾಗ್ತಾರೆ, ಇದು ಇವ್ರ ವೀಕ್ನೆಸ್ಸು ಅಂತ. ಪ್ರಜಾಪ್ರಭುತ್ವ ಅವ್ರಿಗೆ ಹಿಡಿಸಲ್ಲ ಅಂತ ಅವನು ಹೇಳಿದ. ಏಕ ವ್ಯಕ್ತಿಯ ಶಾಸನ ಅಂದರೆ ರಾಜರ ಆಳ್ವಿಕೆ ನಮಗೆ ಭಾಳ ಖುಷಿ ಅಂತ. ಒಬ್ಬನೇ ವ್ಯಕ್ತಿಯ ಶಾಸನ ಇದ್ದರೆ ಅದನ್ನು ಬಹಳ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ರಕ್ತದ ಗುಣ. ಹೀಗಾಗಿ ಅಪ್ಪ ಪ್ರಧಾನಮಂತ್ರಿ ಆದರೆ ಮಗ ಪ್ರಧಾನಮಂತ್ರಿ ಆಗೋದನ್ನು ನಾವು ಯಾವತ್ತೂ ವಿರೋಧಿಸಲ್ಲ, ಆಗಲಿ ಅಂತೀವಿ. ರಾಜರಿಗೆ ಒಗ್ಗಿಕೊಂಡು ಬಂದಿರುವಂಥ ಜೀವ ಅಲ್ಲ. ತಂದೆ ಅವನ ಮಗಳು, ಅವನ ಮಗ ಅವನ ಮೊಮ್ಮಗ, ಈಗ ಏನು ದೊಡ್ಡ ಪರಂಪರೆ. ಆ ರಾಜ ಪರಂಪರೆ ಇದ್ದಂತೆ ಮಕ್ಕಳು ಮಕ್ಕಳು ಮಕ್ಕಳಿಗೆ ಕೊಡ್ತಾ ಹೋಗೋದು, ನಾವು ಯಾವತ್ತೂ ವಿರೋಧಿಸಲ್ಲ ಅದನ್ನು, ಬಿಕಾಸ್ ನಮ್ಮ ರಕ್ತಗತವಾಗಿ ಬಂದಿರುವಂಥದ್ದು ಅಂತ. ಇವ್ರನ್ನ ಹೆಂಗೆ ಬಿಡೋದು? ಇವರಪ್ಪ ಈ ದೇಶವನ್ನು ಆಳಿದರು, ಇವ್ರ ತಾತ ದೇಶವನ್ನು ಆಳಿದರು, ನನ್ನ ಮುಖ ನೋಡಿ ನಮ್ಮ ಅಜ್ಜಿ ಥರ ಕಾಣಲ್ವಾ, ನನಗೆ ಓಟ್ ಕೊಡಿ ಅಂತ ಕೇಳೋದು ಹಿಂಗೆ? ಇದು ರಾಜ ಪರಂಪರೆಯ ಪ್ರಾಬ್ಲಮ್ ಇದು. ಈ ಪ್ರಾಬ್ಲಮ್ಮು ಆಳಿಸಿಕೊಳ್ಳುವವರೆಗೆ ಅಟ್ಟಿದೆಯೋ ಆಳುವವರೆಗೂ ಅಟ್ಟೆ ಇದೆ ಅಂತ. ನಾವು ಇದರಿಂದ ಆಚೆ ಬರೋದು ಭಾಳ ಕಷ್ಟ ಇದೆ. ನಂಗೆ ಭಾಳ ವಿಚಿತ್ರ ಅನಿಸುತ್ತೆ ಇದನ್ನು ಕೆಲವೊಂದ್ಸಲ ನೋಡಿದಾಗ. ನಾವೇನು ತುಂಬ ಭಾರಿ ಬುದ್ಧಿವಂತರೇನಲ್ಲ, ನಾವು ಕರ್ನಾಟಕದವರು ಹಿಂಗೆ ಇದ್ದೀವಿ. ನಾವು ಫ್ಯಾಮಿಲಿಗಳನ್ನೇ ರಾಜ್ಯ ಸರ್ಕಾರಗಳನ್ನಾಗಿ ಮಾಡಿಕೊಂಡವರು ನಾವು ನೋಡಿದ್ದೀವಿ ಅಂತ. ಇದು ಅತ್ಯಂತ ದುರ್ದೈವಕಾರಿ ಸಂಗತಿ. ಇದನ್ನು ಅವತ್ತು ಅವನು ಹೇಳ್ತಾನೆ. ಅವನು ಹೇಳ್ಬಿಟ್ಟು ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ, ಅದಕ್ಕೆ ನನ್ನನ್ನು ಕಂಡ್ರೆ ಇವ್ರು ಹೆದರೋದು ಮತ್ತು ನಾನು ಹೇಳಿದ ಎಲ್ಲ ಮಾತನ್ನು ಒಪ್ಪಿಕೊಳ್ಳೋದು ಅಂತ. ಯಾಕೆ ಅಂದರೆ, ನನಗೆ ಶಾಸನ ಮಾಡಲಿಕ್ಕೆ ಅನೇಕ ಭಾರತೀಯರಿದ್ದಾರಾದರೂ, ಶಾಸನ ರಚನೆ ಮಾಡಲಿಕ್ಕೆ ಭಾರತೀಯರನ್ನು ಆಯ್ಕೆ ಮಾಡಿಟ್ಕೊಳ್ಳೋವಂಥ ಒಂದು ಸುಧಾರಣಾ ಕ್ರಮವನ್ನು ಅವ್ರು ತಗೊಂಡು ಬಂದಿದ್ರಲ್ಲ, ಶಾಸನ ರಚನೆಯಲ್ಲಿ ಅನೇಕ ಭಾರತೀಯರಿದ್ದಾರಾದರೂ ನನ್ನದು ವೀಟೋ ಪವರ್ ಇದೆ, ನಾನು ಏನು ಹೇಳ್ತೀನೋ ಅದೇ ಫೈನಲ್ ಆಗುತ್ತೆ, ನಾನು ಏಕಶಾಸನ, ನಾನು ಏಕ ವ್ಯಕ್ತಿ ಶಾಸನ ಇದ್ದಂತೆ, ಅದಕ್ಕೆ ನನಗೆ ತಲೆಬಾಗೋದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೋ ನಮ್ಮ ಬಗ್ಗೆ. ಅವನು ನಮ್ಮ ಬಗ್ಗೆ ಬರೆಯುವಂಥ ಶರ ಇದು, ಭಾರತೀಯರ ಕಲ್ಪನೆಗಳು ಎಂಥವು ಅಂತ. ಆಮೇಲೆ ಯಾವಾಗಲೂ ಅವನು ಹೇಳೋನೊಂದು ಮಾತು, ಅವನು ಹೇಳೋನು, ಸರ್ಕಾರ ಹೇಗಿರಬೇಕು ಅಂತ ಮೂರ್ಖರು ಚರ್ಚೆ ಮಾಡ್ತಾ ಕೂತ್ಕೊಳ್ಳಿ, ನಾನು ದಕ್ಷವಾದ ಆಡಳಿತ ನೀಡ್ತೀನಿ. ಅಂದರೆ ನಿಮ್ಮ ಮಾತುಗಳು ನನ್ನ ಹತ್ರ ನಡೆಯಲ್ಲ, ನೀವು ಸುಧಾರಣೆಯ ಚಿಂತನೆಗಳು ನನ್ನ ಹತ್ರ ತೊಗೊಂಡು ಬರಬೇಡಿ, ಯಾವ ಆಡಳಿತ ಕೊಡಬೇಕು ಅದು ನನಗೆ ಗೊತ್ತಿದೆ, ನನಗೆ ನೋಡ್ಕೊಳ್ಳೋದು ಗೊತ್ತು ಅಂತ ಅವನು ಆ ಆಡಳಿತವನ್ನು ಯೋಚನೆ ಮಾಡಲಿಕ್ಕೆ ತರ್ತಾನೆ. ನನಗೆ ಒಂದು ಇನ್ನೊಂದು ಮಾತು, ನಾನು ಇದನ್ನು ಹೇಳಲೇಬೇಕು ಅಂತ ನೋಟ್ ಮಾಡ್ಕೊಂಡು ಬಂದೆ. ಅವನು ಹೇಳ್ತಾನೆ, ಶೋಷಿತ ಜನಾಂಗದ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ನಾನೇನಾದರೂ ಇದನ್ನು ಡಯರ್ ವೋಡ್ ವೈರ್ ಹೇಳಿದ್ದಲ್ಲ ಅಂತ, ವೋಡ್ ವೈರ್ ಹೆಸರು ಹೇಳದೆ ಹೋಗಿದ್ದಿದ್ರೆ ಇದನ್ನು ಯಾವುದಾದ್ರೂ ರಾಜಕಾರಣಿ ಹೇಳಿರ್ಬೋದು ಅಂತ ನೀವು ಅಂದ್ಕೊಂಡಿರ್ತಿದ್ರು. ಅವ್ನು ಹೇಳೋ ಮಾತು ನೋಡಿ, ಇಷ್ಟು ಅಯೋಗ್ಯ ಮಾಡಬಾರ್ದೆಲ್ಲವನ್ನು ಮಾಡಿದ ನಂತರ ಅವನ ಫೇಸ್ ಹೆಂಗಿತ್ತು ಅಂತಂದರೆ, ಶೋಷಿತ ಜನಾಂಗದ ಹಿತರಕ್ಷಣೆ ನಮ್ಮ ಕರ್ತವ್ಯ, ಕೆಲವು ರಾಜಕೀಯ ಜನ ಕೂಗಾಟದ ಗೊಂದಲಗಳಿಗೆ ನಾವು ಮಣಿಬೇಕಾ? ಅವ್ರ್ಯಾರೋ ಒಂದಷ್ಟು ಜನ ಕೂಗಾಡ್ತಾರೆ, ಅವ್ರ್ಯಾರೋ ಒಂದಷ್ಟು ಜನ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಾರೆ, ನಾವು ಮಣಿಬೇಕಾ? ನಮ್ಮ ಜವಾಬ್ದಾರಿ ಈ ಶೋಷಿತ ಜನಾಂಗವನ್ನು ಕಾಪಾಡಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತಿಗೂ ಲ್ಯಾಂಗ್ವೇಜ್ ಚೇಂಜ್ ಆಗಲಿಲ್ಲ,
ಸೇಮ್ ಲ್ಯಾಂಗ್ವೇಜ್ ಇವತ್ತಿಗೂ ಯೂಸ್ ಮಾಡ್ತಾರೆ. ಮುಂದುವರೆದೊಂದು ಮಾತನ್ನು ಹೇಳ್ತಾನೆ ಅವನು, ಅವನು ಬರ್ಕೇದ್ ಮಾತನಲ್ಲಿ ಕೋಟ್ ಮಾಡ್ತಾನೆ. ಅವನು ಹೇಳ್ತಾನೆ, ಬ್ರಿಟಿಷ್ ಹೊಲಗಳಲ್ಲಿ ಸಹಸ್ರಾರು ದನಗಳು ಮೇವು ತಿಂದು ನೆಮ್ಮದಿಯಿಂದ ಮಲ್ಕೊಂಡಿವೆ. ಎಲ್ಲೋ ಪಕ್ಕದ ಬುಷ್ಗಳಲ್ಲಿ ಒಂದಷ್ಟು ಮಿಡತೆಗಳು ಈ ಹೊಲನೇ ನನ್ನದ್ದು ಅಂತ ಹೇಳ್ತಾ ಇದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಂದರೆ ಯಾರು ಮೇವು ತಿಂದು ಮಲ್ಕೊಂಡಿದ್ದಾರಲ್ಲ ಅವರು ನಮ್ಮ ಮಾತುಗಳನ್ನು ಕೇಳ್ಕೊಂಡು ಬಿದ್ದಿದ್ದಾರೆ, ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಈ ಕೆಲವು ಮಿಡತೆಗಳಿಗೆ ಐ ಡೋಂಟ್ ಕೇರ್ ಅನ್ನೋ ಪದವನ್ನು ಇಟ್ಟುಕೊಂಡು ಅವನು ಹೇಳೋದು, ನಮ್ಮ ಜವಾಬ್ದಾರಿ ಇರೋದು ಶೋಷಿತರನ್ನು ಚೆನ್ನಾಗಿ ನೋಡಿಕೊಳ್ಳೋದು, ಈ ಶೋಷಿತರನ್ನು ಇವರ ವಿರುದ್ಧ ಎತ್ತಿಕಟ್ಟೋದು. ಯಾರು ಕ್ರಾಂತಿಕಾರ್ಯದ ಚಿಂತನೆ ಇಟ್ಕೊಂಡು ಎಲ್ಲರೂ ಒಟ್ಟಾಗಬೇಕು ಅಂತ ಹೇಳ್ತಾರೋ ಅವ್ರನ್ನ ಸುಮ್ಮನೆ ಒಂದು ಪ್ರಶ್ನೆ ಕೇಳೋದು, ನಿಮ್ಮನೆಯವರು ಯಾರಾದರೂ ಶೋಷಣೆಗೊಳಗಾಗಿದ್ದಾರಾ? ನೀವು ಸೈನಿಕರ ಬಗ್ಗೆ ಮಾತನಾಡಿ ನೋಡಿ, ತಕ್ಷಣ ಅವ್ರು ಕೇಳ್ತಾರೆ, ಯಾರಾದರೂ ನಿಮ್ಮ ಮನೆಯಿಂದ ಸೈನಿಕ ಹೋಗಿದ್ದಾರಾ? ನೀವು ಸುಮ್ಮನೆ ಸೈನಿಕರ ಬಗ್ಗೆ ಮಾತನಾಡೋದು ಅಂತ ಏನು ಮಾತಾಡ್ತೀರಿ ನೀವು? ಸೇಮ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜನ್ನು ಅವತ್ತು ಅವನು ಬಳಸ್ತಿದ್ನೋ ಅದೇ ಲ್ಯಾಂಗ್ವೇಜನ್ನು ಇವತ್ತಿಗೂ ಬಳಸ್ತೀವಿ ಅಂತ. ಎಷ್ಟು ಹ್ಯಾಂಗ್ ಓವರ್ ಇರ್ಬೋದು ನಮಗಿನ್ನು ಅಂತ. 70 ವರ್ಷಗಳ ಹ್ಯಾಂಗ್ ಓವರ್ ಇತ್ತು. ಈ ಹ್ಯಾಂಗ್ ಓವರ್ ಈ ಕುಡಿತದಿಂದ, ಈ ಮದ್ಯಪಾನದಿಂದ ಇನ್ನೂ ಕೆಳಕ್ಕೆ ಇಳಿದಿಲ್ಲ ನಾವು ಅಂತ. ಆದರೆ ಓಲ್ಡ್ ವೈಯರ್ ಯುದ್ಧ ಮುಗಿದ ನಂತರ ಅವನು ಒಂದು ಯೋಚನೆ ಮಾಡಿದ, ಯುದ್ಧ ಅಂತೂ ಮುಗಿದೋಯ್ತು, ಈ ಇಂಡಿಯಾ ಡಿಫೆನ್ಸ್ ಆ್ಯಕ್ಟನ್ನು ತೆಗೆದ್ಬಿಡಬೇಕು, ಇದು ತೆಗೆದ್ರೆ ಭಾಳ ಕಷ್ಟ ಆಗುತ್ತೆ, ಮತ್ತು ಎಲ್ಲ ಕೂಗಾಡ್ತಿದ್ದಾರೆ, ಯುದ್ಧ ಮುಗಿದ ನಂತರವೂ ಕೂಡ ಜೈಲಲ್ಲಿ ಇವ್ರನ್ನ ಯಾಕೆ ಇಟ್ಟಿದ್ದೀರಾ, ಆಚೆ ಬಿಡಿ ಅಂತ ಕೂಗಾಡ್ತಿದ್ದಾರೆ. ಅದಕ್ಕೆ ಅವನು ಏನು ಮಾಡ್ದ, ಭಾರಿ ಬುದ್ಧಿವಂತ ಅವನು, ಏನು ಮಾಡ್ದ, ಒಬ್ಬ ಸಿಡ್ನಿ ರೌಲೆಟ್ ಅಂತ ಇಂಗ್ಲೆಂಡ್ನ ಒಬ್ಬ ನ್ಯಾಯಾಧೀಶನನ್ನು ಕರೆಸ್ಕೊಂಡ, ಅವನ ನೇತೃತ್ವದಲ್ಲಿ ಒಂದು 4-5 ಜನರನ್ನು ಸೇರಿಸ್ಕೊಂಡು ಒಂದು ಕಮಿಟಿ ಮಾಡ್ದ, ಸೆಡಿಷನ್ ಕಮಿಟಿ ಅಂತ. ರಾಜದ್ರೋಹದ ಆಪಾದನೆಯನ್ನು ಚರ್ಚಿಸಲಿಕ್ಕೆ ಅಂತ ಸೆಡಿಷನ್ ಕಮಿಟಿ, ರೌಲೆಟ್ ಕಮಿಟಿ ಅಂತ ಕರೆಯಲಾಯಿತು. ಆ ರೌಲೆಟ್ನ ಕಮಿಟಿಯನ್ನು ಮುಂದಿಟ್ಟುಕೊಂಡು ವಿಚಾರಣೆಗೆ ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ರೌಲೆಟ್ ಕಮಿಟಿ ಒಂದಷ್ಟು ನಿಯಮಗಳನ್ನು ಹಾಕ್ಕೊಡ್ತು. ಆ ನಿಯಮಗಳ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ, ಎಷ್ಟು ಕ್ರೂರವಾದ ನಿಯಮಗಳು ಅಂತಂದರೆ, ಇಂಡಿಯಾ ಡಿಫೆನ್ಸ್ ಆ್ಯಕ್ಟಲ್ಲಿ ಏನಿತ್ತೋ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ. ಇಂಡಿಯಾ ಡಿಫೆನ್ಸ್ ಆ್ಯಕ್ಟ್ಗೆ ಕೊನೆ ಪಕ್ಷ ಯಾವತ್ತು ಎಂಡ್ ಆಗಬೇಕು ಅಂತಾದರೂ ಇದಕ್ಕೆ ಎಂಡೇ ಇರಲಿಲ್ಲ. ಇಂಡಿಯಾ ಡಿಫೆನ್ಸ್ ಆ್ಯಕ್ಟ್ಗೆ ಯುದ್ಧ ಮುಗಿದ ನಂತರ ಇದು ಚರ್ಚೆಗೆ ಬರಬೇಕು ಅಂತಾದರೂ ಇದಕ್ಕೆ ಏನೂ ಇರಲಿಲ್ಲ. ಯಾರಾದರೂ ಒಬ್ಬನನ್ನು ಪೊಲೀಸರು ಇವನು ಆಪಾದಿತ ಅಂತ ಅನ್ನಿಸಿದರೆ ಅವನನ್ನು ಎಳ್ಕೊಂಡು ಬಂದು ಕೂರಿಸ್ಕೊಳ್ಬೋದು, ಅವನು ತನ್ನ ಏನು ನಿರಪರಾಧಿತ್ವದ ಪ್ರಮಾಣವನ್ನು ಅವನೇ ಒದಗಿಸಬೇಕು, ಪೊಲೀಸರ ಜವಾಬ್ದಾರಿ ಅಲ್ಲ ಅದು. ಅವನನ್ನು ಒಂದ್ಸಲ ಒಳಗೆ ಕೂಡಾಕೊಂಡ ನಂತರ ಅವನನ್ನು ಯಾವ ಥರದ ಟ್ರೀಟ್ಮೆಂಟಿಗೆ ಬೇಕಿದ್ರು ಒಳಪಡಿಸ್ಬೋದಿತ್ತು. 3 ಜನ ರಿಟೈರ್ಡ್ ಜಡ್ಜ್ಗಳ ಮುಂದೆ ಅವನ ವಕೀಲ ಹೇಳಬೇಕು ಅಂತಿಲ್ಲ, ಇವನೇನು ಹೇಳ್ತಾನೋ ಅದೇ ಫೈನಲ್ಲು, ಅದ್ರ ಮೇಲೆ ಅವನು ಹೇಳಬೇಕಾಗಿರೋ ವಿಚಾರ ಕೇಳಿ ವಿಚಾರಣೆ ಮುಗಿಸಬೇಕು. ಈ ವಿಚಾರವನ್ನು ಮೇಲ್ಮನವಿಗೂ ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ ಎನ್ನುವಂಥ ಅನೇಕ ನಿಯಮಗಳು. ನಿಯಮಗಳು ಹೆಂಗಿದ್ವು ಅಂತಂದರೆ, ಕೆಲವೊಂದು ಪುಸ್ತಕಗಳನ್ನು ಬ್ಯಾನ್ ಮಾಡಿದರು ಅದು ಯುದ್ಧ ಕಾಲದಲ್ಲಿ. ಈಗಲೂ ಆ ಪುಸ್ತಕಗಳನ್ನು ಯಾರೂ ಮಾರುವಂತಿಲ್ಲ ಅಂತ. ದುರದೃಷ್ಟವಶಾತ್ ಆ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿ ಬರೆದ ಹಿಂದೂ ಸ್ವರಾಜ್ ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಈ ಕಮಾಲ್ ಪಾಷಾನ ಲೈಫ್ ಇತ್ತು. ಆ ಪುಸ್ತಕದಲ್ಲಿ ಸತ್ಯಾಗ್ರಹಿಯೊಬ್ಬನ ಬದುಕು ಅಂತ ಬರೆದಿರುವಂಥ ಪುಸ್ತಕ ಇತ್ತು. ಎಲ್ಲವೂ ಕೂಡ ಭಾರತೀಯರ ಆತ್ಮಶಕ್ತಿಯನ್ನು ವೃದ್ಧಿಸಬಲ್ಲಂಥ ಸಾಹಿತ್ಯಗಳು, ಅದನ್ನು ಬ್ಯಾನ್ ಮಾಡಿದರು. ಯಾವುದಾದ್ರೂ ಪತ್ರಿಕೆ ಹೊಸದಾಗಿ ಶುರುವಾಗಬೇಕು ಅಂತಂದರೆ ಅದಕ್ಕೆ ನೋಂದಣಿಗೆ ವಿಶೇಷವಾದ ಪರ್ಮಿಷನ್ ತೆಗೆದುಕೊಳ್ಬೇಕಿತ್ತು. ಆ ಪರ್ಮಿಷನ್ ತೆಗೆದುಕೊಳ್ಳೋದಲ್ಲದೆ ಪ್ರಕಟವಾಗುವಂಥ ಪ್ರತಿಯೊಂದು ಆರ್ಟಿಕಲ್ನ ಸಂಬಂಧಪಟ್ಟವರಿಗೆ ತೋರಿಸ್ಬಿಟ್ಟು ಪ್ರಿಂಟ್ ಮಾಡಬೇಕಿತ್ತು. ಇದೆಲ್ಲ ಯಾರು ಮಾಡಿದ್ದು ಗೊತ್ತಾ? ಯಾವ ಬ್ರಿಟಿಷರು ಜಗತ್ತಿನಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೋ ಆ ಬ್ರಿಟಿಷರು ಮಾಡಿದ್ದು ಭಾರತದಲ್ಲಿ. ಒಟ್ಟಾರೆ ಯಾವ ಪರಿಸ್ಥಿತಿ ಬಂತು ಅಂತಂದರೆ, ಈ ರೌಲೆಟ್ ಕಮಿಟಿ ಮಂಡಿಸಿದ್ದ ಈ ವಿಚಾರಧಾರೆಯನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಿದ್ಧಿರಲಿಲ್ಲ. ಹೇಗಾದರೂ ಮಾಡಿ ಅದನ್ನು ವಿರೋಧಿಸಬೇಕು ಅಂತ ಸಿದ್ಧವಾಗಿದ್ದರು. ಇನ್ಫ್ಯಾಕ್ಟ್ ಭಾರತದಲ್ಲಿ ಯಾವುದಾದ್ರೂ ನಿರ್ಣಯವನ್ನು ತಕ್ಷಣಕ್ಕೆ ತೆಗೆದುಕೊಂಡು ಬರಲಿಕ್ಕೆ ವೈಸ್ರಾಯ್ಗೆ ಸುಗ್ರೀವಾಜ್ಞೆ ತರುವಂಥ ಎಲ್ಲ ವ್ಯವಸ್ಥೆಗಳು ಇದ್ದಾಗ ರೌಲೆಟ್ ಕಮಿಟಿಯ ಈ ರಿಪೋರ್ಟ್ನ ಜಾರಿಗೆ ತರುವಂಥ ಯಾವ ಅವಶ್ಯಕತೆಯೂ ಇರಲಿಲ್ಲ. ಅಷ್ಟಾದರೂ ಕೂಡ ಶಾಸನಸಭೆಯಲ್ಲಿ ಇದನ್ನು ಇವರು ಮಂಡಿಸಿದರು. ಶಾಸನಸಭೆಯಲ್ಲಿ ತುಂಬ ಜನ, ಅದರಲ್ಲಿ ವಿಠಲ್ಭಾಯ್ ಪಟೇಲ್ ಇದ್ರು, ಮೊಹಮ್ಮದ್ ಅಲಿ ಜಿನ್ನಾ ಇದ್ರು, ಡಿ ವಿ ಶುಕೂಲ್ ಇದ್ರು, ಅದ ಅನೇಕರು ಈ ಥರದ ಅನೇಕರು ಇದ್ರು, ಪಂಡಿತ್ ಮದನ್ ಮೋಹನ್ ಮಾಲವೀಯರಿದ್ರು, ಇವರೆಲ್ಲರೂ ಕೂಡ ಶಾಸನಸಭೆಯಲ್ಲಿ ಕೂತ್ಕೊಂಡು ಇದನ್ನು ವಿರೋಧಿಸಲಿಕ್ಕೆ ಅಂತ ಕೂತರು. ಈ ವಿರೋಧ ಹೇಗಿತ್ತು ಅಂತಂದರೆ, ಈ ಒಟ್ಟಾರೆ ಶಾಸನಸಭೆಯೂ ಹೇಗಿತ್ತು ಅಂತಂದರೆ, 20 ಜನ ಭಾರತೀಯರು, 35+ ಬ್ರಿಟಿಷರ ಪರವಾಗಿದ್ದವರು. ನೀವು ಯಾವಾಗಲೂ ಎಷ್ಟೇ ಗಲಾಟೆ ಮಾಡಿದರೂ ಕೂಡ ನೀವು ಶಾಸನಸಭೆಯಲ್ಲಿ ಗೆಲ್ಲಕ್ಕೆ ಆಗ್ತಿರಲಿಲ್ಲ, ಆದರೆ ನೀವು ಚರ್ಚೆಗಷ್ಟೇ ಕೂತ್ಕೋಬೋದಿತ್ತು. ಅದಕ್ಕೆ ವಿಠಲ್ಭಾಯ್ ಪಟೇಲರು, ಸರ್ದಾರ್ ಪಟೇಲರ ಅಣ್ಣ, ಈ ಶಾಸನಸಭೆ ಏನಿದೆಯಲ್ಲ ಇದು ಪುಂಸತ್ವಹೀನ ಶಾಸನಸಭೆ ಎನ್ನುವರು. ಸ್ಪಷ್ಟವಾಗಿ ನಪುಂಸಕ ಅಂತ.
ನಂತರ ಷಂಡ ಶಾಸನಸಭೆ ಇದು, ನಾವೆಲ್ಲ ಕೂತ್ಕೊಂಡು ಗಲಾಟೆ ಮಾಡೋದಷ್ಟೇ, ಇದರಲ್ಲಿ ಏನೂ ದಮ್ಮಿಲ್ಲ ಅಂತ ಹೇಳ್ತಿದ್ರು. ಅಂಥ ಶಾಸನಸಭೆಯ ಮುಂದೆ ರೌಲೆಟ್ ಕಮಿಟಿಯ ರಿಪೋರ್ಟ್ನ ತಂದಿಡಲಾಯಿತು. ಅದು ಚರ್ಚೆಗೆ ಬಂದಾಗ ಏನೇನು ಚರ್ಚೆ ನಡೀತು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿನ್ಸೆಂಟ್ ಆ ಚರ್ಚೆಯನ್ನು ಮುಂದಿಟ್ಟ, ವಿನ್ಸೆಂಟ್ ರೌಲೆಟ್ ಕಮಿಟಿಯ ಚರ್ಚೆಯನ್ನು ಮುಂದಿಟ್ಟು ಅದನ್ನು ಪೂರ್ತಿ ಸಮರ್ಥಿಸ್ಕೊಳ್ಳಿಕ್ಕೆ ನಿಂತ್ಕೊಂಡ, ಅವನ ತಂದೆ ಆ ದಿಕ್ಕನ್ನು ಸಮರ್ಥಿಸ್ಕೊಂಡ. ಅವನು ಹೇಳ್ದ, ಈ ದೇಶವನ್ನು ಕಾಪಾಡಬೇಕು ಅಂದರೆ, ಈ ದೇಶದ ಪಾಪದ ಜನರನ್ನು ಈ ವಿದ್ರೋಹದಿಂದ ಉಳಿಸಬೇಕು ಅಂದರೆ ನಾವು ಈ ಕಾನೂನು ತರಲೇಬೇಕು, ಅದಕ್ಕೋಸ್ಕರ ಹಿಂಗೆ ತರಲಾಯಿತು ಅಂತ ವಿಸ್ತಾರವಾಗಿ ಸಮರ್ಥಿಸ್ಕೊಂಡ್ರೆ, ಬಿಡಿ ಶುಕೂಲ್ ಎದ್ನಿಂತರು, ಅಪರೂಪದ ಮನುಷ್ಯ ಆತ, ಅವ್ರು ಎದ್ನಿಂತ್ಕೊಂಡು ಹೇಳಿದರು, ಎಲ್ಲ ಕಡೆ ಸ್ವಾತಂತ್ರ್ಯದ ಹೊಸ ಬೀಜ ಮಂತ್ರ ಟಿಸಿಲ್ ಹೊಡಿತಾ ಇದೆ, ದಬ್ಬಾಳಿಕೆಯ ನಿಮ್ಮ ಕ್ರಮ ಗೆಲ್ಲೋದಿಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆ ಕೊಟ್ಟರವರು. ಮಾನವೀಯತೆಯ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಭಾರತ ಹಿಂಸಾತ್ಮಕ ಚಳುವಳಿಯ ರೂಪವನ್ನು ಪಡ್ಕೊಳ್ಳುತ್ತೆ, ಅದಕ್ಕೆ ನೀವೇ ಹೊಣೆಗಾರರಾಗ್ತಿರೋ ಹುಷಾರು ಅಂತ. ನಾನು ಇಡೀ ಈ ಚರ್ಚೆಯನ್ನು ಓದಿದ್ದೀನಿ, ಯಾರ್ಯಾರು ಏನೇನು ಮಂಡಿಸಿದ್ರು, ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಇನ್ಫ್ಯಾಕ್ಟ್ ಬಿ ಪ್ರೇಮ್ ಕುಮಾರ್ ತುಂಬ ಸುಂದರವಾಗಿ ಇವನ್ನೆಲ್ಲವನ್ನು ಕನ್ನಡದಲ್ಲಿ ಎಲ್ರಿಗೂ ಸಿಗುವಂತೆ ಅದನ್ನು ವ್ಯವಸ್ಥಿತವಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಡಿ ಬಿ ಶುಕೂಲ್ ಹೇಗಿದ್ದಾರೆ ಅಂತಂದರೆ, ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಹಂತದಲ್ಲಿ ಏನು ಮಾತಾಡಿದ್ರು ಉಪಯೋಗ ಇಲ್ಲ ಅಂತ ಗೊತ್ತಾದಾಗ, ಏಯ್ ಇನ್ನಾನು ಮಾತಾಡಲ್ಲ ಹೋಗ್ರಿ ಅಂದ್ಬಿಡ್ತಾರೆ. ಏನು ಮಾತಾಡಿ ಏನು ಉಪಯೋಗ, ನಿಮಗೇನು ಕೇಳಿಸ್ಕೊಳ್ಳೋಕ್ಕೆ ಸಿದ್ಧರಿಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಸಿದ್ಧತೆ ಇಲ್ಲದೆ ಹೋದಾಗ ನಾನು ಮಾತನಾಡಲ್ಲ ಅಂತ. ಯಾವಾಗ ಇದು ಆಯ್ಕೆ ಆಗ್ಬಿಡುತ್ತೋ, ಇದು ಅಂದರೆ ಪಾಸ್ ಆಗ್ಬಿಡುತ್ತೋ ಈ ನಿಯಮ, ಈ ರೌಲೆಟ್ ಆ್ಯಕ್ಟು, ಅದು ಪಾಸ್ ಆದ ತಕ್ಷಣ ರಿಸೈನ್ ಮಾಡಿಬಿಡ್ತಾರೆ. ರಿಸೈನ್ ಮಾಡಿದ ಮೂರ್ನಾಲ್ಕು ಮಂದಿಗಳಲ್ಲಿ ಅವರು ಒಬ್ಬರು. ತೇಜ್ ಬಹದ್ದೂರ್ ಸಪ್ರು ಅಂತ ಒಬ್ಬರಿದ್ದರು, ಡಾಕ್ಟರ್ ತೇಜ್ ಬಹದ್ದೂರ್ ಸಪ್ರು. ಅವರು ಹೇಳಿದರು, ಈ ವಿಧೇಯಕದಿಂದ ನೀವು ಭಾರತವನ್ನು ಹಿಂದೆಂದೂ ಇರದಂಥ ಸುಂಟರಗಾಳಿಗೆ ಸಿಕ್ಕಾಕಿಸ್ತಾ ಇದ್ದೀರಿ ಅಂತ. ಅವ್ರಿಗೆಲ್ರಿಗೂ ಭಾರತದ ಕೆಲವು ಭಾಗಗಳಲ್ಲಿ ಆಗಲೇ ಆಗ್ತಾ ಇರುವಂಥ ಆಂದೋಲನದ ಬಿಸಿ ತಟ್ಟಿತ್ತು. ಇಟ್ ಡಸಂಟ್ ಮೀನ್ ಒಳಗಿದ್ದವರೆಲ್ಲ ಇದರ ವಿರುದ್ಧವಾಗಿ ಅಥವಾ ಪರವಾಗಿ ಪರ್ಫೆಕ್ಟ್ ಆಗಿದ್ದರು ಅಂತ ಏನಲ್ಲ. ಆದರೆ ಅವ್ರದ್ದು ಏನು ಪ್ರಾಬ್ಲಮ್ ಇತ್ತು ಅಂದರೆ, ಹೊರಗಡೆ ಆಂದೋಲನದ ಬಿಸಿ ಹೇಗಿತ್ತು ಅಂದರೆ, ಆ ಬಿಸಿಗೆ ತಕ್ಕಂತೆ ಅವ್ರು ಇಲ್ಲಿ ವ್ಯವಹಾರ ಮಾಡಲಿಲ್ಲ ಅಂದರೆ ಉಲ್ಟಾ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲರೂ ಅಲ್ಲಿ ತುಂಬ ಗಂಭೀರವಾಗಿ ಮಾತನಾಡಿದರು. ಜಿ ಎಸ್ ಖಾಪರ್ಡೆ ಒಂದು ಮಾತಾಡ್ತಾರೆ, ಅವ್ರು ಹೇಳ್ತಾರೆ, ಗುಲಾಬಿ ಬೇಕು ಅಂತಂದರೆ ಮುಳ್ಳು ಅನಿವಾರ್ಯ, ಆದರೆ ಈ ದೇಶದಲ್ಲಿ ಗುಲಾಬಿ ಅರಳೋಕ್ಕಿಂತ ಮುಂಚೆ ದಬ್ಬಾಳಿಕೆಯ ಮುಳ್ಳುಗಳು ಚುಚ್ಚಲಿಕ್ಕೆ ಶುರುವಾಗಿಬಿಟ್ಟಿವೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಗುಲಾಬಿಯೊಂದಿಗೆ ಮುಳ್ಳು ಬರಬೇಕು ಒಪ್ಕೊಳ್ತೀವಿ, ಆದರೆ ಇನ್ನೂ ಗುಲಾಬಿ ಅರಳಲೇ ಇಲ್ಲ, ದಬ್ಬಾಳಿಕೆಯ ಮುಳ್ಳುಗಳಿಂದ ಚುಚ್ಚಲಿಕ್ಕೆ ಶುರು ಮಾಡಿದ್ದೀರಿ ಅಂದರು. ರಾವ್ ಬಹದ್ದೂರ್ ಶರ್ಮಾ ಒನ್ ಆಫ್ ದಿ ಬ್ರಿಲಿಯಂಟ್ ಪ್ರೆಸೆಂಟರ್, ಈ ಟೋಟಲ್ ಇಶ್ಯೂನಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ ವ್ಯಕ್ತಿಯವರು. ಅವ್ರು ಹೇಳ್ತಾರೆ, ಕೆಲವರು ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಎಂದ ಮಾತ್ರಕ್ಕೆ ಇಡೀ ಸರ್ಕಾರ ತಾನೇ ಭಯೋತ್ಪಾದನೆ ಮಾಡಬೇಕು ಅಂತಿಲ್ಲ ಅಂತ. ಹಂಗಂದ ಅವ್ರು ಹೇಳ್ತಾರೆ, ನೌಕರಿ ಶಾಹಿಯ ಕೈಯಲ್ಲಿ ಹೆಚ್ಚಿನ ಅಸ್ತ್ರಕ್ಕೆ ನಮ್ಮ ವಿರೋಧ ಯಾವಾಗಲೂ ಇದೆ, ಕಾರ್ಯಾಂಗ ನಿರಂಕುಶವಾದರೆ ಬಹಳ ಕಷ್ಟ ಅಂತ. ಶಾಸಕಾಂಗ ಮತ್ತು ಕಾರ್ಯಾಂಗದ ಎರಡು ಚರ್ಚೆ ಇದರ ಉದ್ದಕ್ಕೂ ಬರುತ್ತೆ. ಕಾರ್ಯಾಂಗ ಅಂದರೆ ಅಧಿಕಾರಿಗಳು, ಅವ್ರ ನಿರ್ಣಯವನ್ನು ಅಥವಾ ಸಿಇಒಗಳು, ಅವರು ತಮ್ಮ ಅಧಿಕಾರವನ್ನು ಚಲಾಯಿಸುವವರು, ಅವ್ರು ಏನು ಚಲಾಯಿಸಬೇಕು ಅಂತ ಹೇಳುವಂಥ ಶಾಸಕಾಂಗ. ಇಲ್ಲಿ ಶಾಸಕಾಂಗ ಡಮ್ಮಿ, ಯಾರು ಇಲ್ಲಿ ನಡೆಸೋರು ಅಂತಂದ್ರೆ ICS ಆಫೀಸರ್ಗಳು. ಯಾರು ಅಲ್ಲಿಂದ ಪಾಸ್ ಆಗಿ ಬಂದಿರ್ತಾರೋ, 24-25 ಹುಡುಗ, ಅವನು ಇಲ್ಲಿ ಬರ್ತಾನೆ, ಅವನಿಗೆ ಈ ದೇಶದ ನಯಾ ಪೈಸೆ ಗೊತ್ತಿಲ್ಲ, ನೆನೆ ನಾನು ನಿಮ್ಗೆ ಹೇಳಿದೆ, ಅವನು ಇಲ್ಲಿ ಇದನ್ನ ನಡೆಸ್ತಾನೆ. ಅವ್ರಿಗೂ ಎಂಥ ಧಿಮಾಕು ಅಂತಂದ್ರೆ, ಅವನ ಈಕ್ವಲೆಂಟ್ ಬುದ್ಧಿಮತ್ತೆ ಹೊಂದಿರುವಂತ ICS ಪಾಸ್ ಮಾಡಿಕೊಂಡಿರುವಂತ ಭಾರತೀಯನನ್ನ ತನ್ನ ಸಮಕ್ಕೆ ನೋಡ್ಲಿಕ್ಕೆ ಆಗಲ್ಲ ಅವನಿಗೆ. ಆ ಥರದ ICS ಆಫೀಸರ್ಗಳು, ಈ ICS ಆಫೀಸರ್ಗಳು ಎಕ್ಸಾಮ್ ಬರೆದು ಭಾರತೀಯರು ಪಾಸ್ ಆಗುವಾಗ ಇವರುಗಳು ಹೇಳ್ತಾರೆ, ಭಾರತೀಯರಿಂದ ನಾವು ಆರ್ಡರ್ ತೆಗೆದುಕೊಳ್ಳೋದು ಇಂಪಾಸಿಬಲ್, ನೀವು ICS ಪಾಸ್ ಮಾಡಿದ್ರು ಕೂಡ ನಮ್ಮ ಈಕ್ವಲೆಂಟ್ ಅವರು ನೋಡಬಾರ್ದು ಅಂತ. ಒಬ್ರು ಚೆಟ್ಟಿ, ಮಿಸ್ಟರ್ ಚೆಟ್ಟಿ ಅಂತಾನೆ ಹೆಸರು ಅವರದ್ದು, ಮಿಸ್ಟರ್ ಚೆಟ್ಟಿ ಅವರು ICS ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಿಡ್ತಾರೆ. ಪಾಸ್ ಮಾಡ್ಕೊಂಡು ಭಾರತಕ್ಕೆ ಬಂದಾಗ ಇವ್ರು ಈಕ್ವಲೆಂಟ್ ಜವಾಬ್ದಾರಿ ಕೊಡಬೇಕಲ್ಲ, ಜವಾಬ್ದಾರಿ ಏನೋ ಅವ್ರಿಗೆ ಕೊಡಲಾಗತ್ತೆ, ಆದರೆ ಯಾವೊಬ್ಬನೂ ಕೋಆಪರೇಟ್ ಮಾಡಲ್ಲ ಅವರಿಗೆ. ಅವ್ರ ಈ ಕಡೆ ICS ಆಗಿರೋದ್ರಿಂದ ಕಾಮನ್ ಮನುಷ್ಯನ ಜೊತೆ ಪೂರ್ಣ ಬೆರಳಿಕ್ಕಾಗಲ್ಲ, ಈ ಕಡೆ ಈ ಯಾವ ಅಧಿಕಾರಿಗಳು ಅವನು ತಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ, ಅವನನ್ನು ಸೆಪರೇಟ್ ಆಗಿ ಇಟ್ಬಿಡ್ತಾರೆ, ಪರಿಣಾಮ ಅವನಿಗೆ ಯಾವ ಥರದ ಹುಚ್ಚಿಡಿದು ಬಿಡುತ್ತೆ ಅಂದರೆ, ಕೊನೆಗೆ ಮಿಸ್ಟರ್ ಚೆಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ದೇಶದಲ್ಲಿ. ICS ಆಫೀಸರ್ಗೆ ರೇಷಿಯಲ್ ಥಿಂಕಿಂಗ್ ಅಂತ ಏನಾದರೂ ಇದ್ರೆ ಅದೇ ಅಯೋಗ್ಯ ಬ್ರಿಟಿಷರಿಗಿದ್ದಷ್ಟು ಜಗತ್ತಲ್ಲಿ ಯಾರಿಗೂ ಇರಲಿಲ್ಲ. ಇವತ್ತು ಅವ್ರ ಜಗತ್ತಿನ ಜನಕ್ಕೆಲ್ಲ ಇವರು ರೇಷಿಯಲ್ ಅಂತ ಹೇಳ್ತಾರೆ, ನಮ್ಮ ಬಗ್ಗೆ ಅವ್ರು ಮಾತನಾಡ್ತಾರೆ, ಅಯೋಗ್ಯರವ್ರಿಗೆ ಮಾತನಾಡೋ ನಯಾ ಪೈಸೆ ಅಧಿಕಾರ ಇಲ್ಲ, ಆ ಪರಿ ರೇಷಿಯಲ್ ಆಗಿದ್ದವರು ಅವರ ಆತ್ಮಹತ್ಯೆಗೆ ಯಾರು ಇವತ್ತು ಉತ್ತರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಥರ ಇದ್ದಂಥವರು ಈ ದೇಶದಲ್ಲಿ ಕಠಿಣ ಕಾನೂನುಗಳನ್ನು ಹೇರಿ ಭಾರತವನ್ನು ಧ್ವಂಸಗೊಳಿಸಬೇಕು ಅಂತ ನಿಶ್ಚಯ ಮಾಡಿದರು. ಶ್ರೀನಿವಾಸ ಶಾಸ್ತ್ರಿ
ಅವರು ಕೂಡ ಮೆಂಬರ್ ಒಬ್ಬರು. ಅವ್ರು ಹೇಳ್ತಾರೆ, ದುಷ್ಟತನ ಹತ್ತಿಕ್ಕಬೇಕು ಅನ್ನೋಂಥ ಆಕಾಂಕ್ಷೆ ನಮಗೂ ಇದೆ ನಿಜ, ಆದರೆ ಅದಕ್ಕೋಸ್ಕರ ನೀವು ನಮ್ಮಿಂದ ಬಹಳ ದೊಡ್ಡ ಬೆಲೆಯನ್ನು ಅಪೇಕ್ಷಿಸ್ತಾ ಇದ್ದೀರಿ. ನಿರಂಕುಶ ಶಾಸನಗಳಿಗೆ ಹೆದರಿ ಪ್ರಾಮಾಣಿಕರು ಅಂಜುಕುಳಿಗಳಂತೆ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಿಂತ, ರಾಜಕೀಯ ಸಾಮಾಜಿಕ ಸೇವೆಗಳನ್ನು ಅವರು ಧಿಕ್ಕರಿಸೋಕ್ಕಿಂತ ಕೆಲವು ದುಷ್ಟರು ಹೊರಗೆ ಓಡಾಡ್ಕೊಂಡಿರೋದೇ ಬಹಳ ಒಳ್ಳೆಯದು ಅಂತ, ವಿ ಡೋಂಟ್ ಮೈಂಡ್ ಫಾರ್ ದೆಮ್ ಅಂತ. ಸತ್ಯ ಅಲ್ವಾ? ಈ ಕಾನೂನು ಹೇಗಿದೆ ಅಂತಂದರೆ, ನಾಳೆ ನಾನು ಈ ರಸ್ತೆಯಲ್ಲಿ ತಿರುಗಾಡುವಾಗ ಯಾವುದೋ ಒಬ್ಬ ಪೊಲೀಸ್ ನನ್ನ ನೋಡಿ ನಿನ್ನ ಕಂಡ್ರೆ ನಂಗೆ ಡೌಟ್ ಇದೆ ಅಂದರೆ ಸತ್ನಲ್ಲ ನಾನು. ಸೊ ಬೆಟರ್ ಆಫೀಸಿಂದ ತಲೆ ತಗ್ಗಿಸ್ಕೊಂಡು ಮನೆಗೆ ಬರ್ತೀನಿ, ಮನೆಯಿಂದ ತಲೆ ತಗ್ಗಿಸ್ಕೊಂಡು ಆಫೀಸ್ಗೆ ಹೋಗ್ತೀನಿ, ನಿನ್ನ ನೋಡೋದೂ ಇಲ್ಲ ನಾನು ಅಂತ. ನೀನು ನೋಡಿದ್ರೆ ತಾನೇ ಪ್ರಾಬ್ಲಮ್, ನೀನನ್ನು ನೋಡಿದ್ರೆ ತಾನೇ ಪ್ರಾಬ್ಲಮು. ಅಂದರೆ ಅವನು ರಾಜಕೀಯ ಜೀವನದಿಂದ ನಿವೃತ್ತನಾಗಿ, ಅವನು ಸೋಷಿಯಲ್ ಆಕ್ಟಿವಿಟೀಸಿಂದ ನಿವೃತ್ತನಾಗಿ, ಅಂಜುಕುಳಿಗಳಂತೆ ಮನೆಯಲ್ಲೇ ಕುಳಿತುಕೊಂಡಿರೋಕ್ಕಿಂತ ಒಂದಷ್ಟು ದುಷ್ಟರು ರಸ್ತೆಯಲ್ಲಿ ತಿರುಗಾಡೋದನ್ನೇ ನಾವು ಹೆಂಗೋ ಸಹಿಸ್ಕೊಳ್ತೀವಿ ಅಂತ ಹೇಳಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿಕೊಂಡಿತ್ತು ಭಾರತ ಅಂತ ವಿಠಲ್ಭಾಯ್ ಪಟೇಲರು ನಿಲುವಳಿಯಿಂದ ಮಂಡಿಸಿದರು. 22 ಜನ ವಿಠಲ್ಭಾಯ್ ಪಟೇಲರ ಪರವಾಗಿ ನಿಂತರೆ 36 ಜನ ವಿಠಲ್ಭಾಯ್ ಪಟೇಲರ ವಿರುದ್ಧಕ್ಕೆ ನಿಂತರು, ನಿಲುವಳಿ ಸೋತೋಯ್ತು. ಇನ್ನೊಂದು ನಿಲುವಳಿ ಮಂಡಿಸಲಾಯಿತು. ಈ ಟೋಟಲ್ ಇಶ್ಯೂನ ನಾವು ಇನ್ನೊಂದು ಹೈಯರ್ ಕಮಿಟಿ ಮುಂದೆ ಇಟ್ಟು ಚರ್ಚೆ ಮಾಡೋಣ ಅಂತ ಕೇಳಿದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಹೈಯರ್ ಕಮಿಟಿ ಮುಂದೆ ವಿಷಯ ಬಂತು. ಆ ವಿಷಯ ಬಂದಾಗ ನಾನಾಗಲೇ ಹೇಳಿದಂತೆ ರಾವ್ ಬಹದ್ದೂರ್ ಶರ್ಮಾ ತುಂಬ ಕ್ಲೆವರ್ ಆಗಿ ಪ್ಲ್ಯಾನ್ ಮಾಡಿದರು. ಈ ಬ್ರಿಟಿಷರು ಈ ವಿಚಾರವನ್ನು ಮುಂದಿಡುವಾಗ ಇದರಲ್ಲಿ ಕ್ರಾಂತಿಕಾರಿ ವ್ಯಕ್ತಿಗಳನ್ನು ನಾವು ಜೈಲಿಗೆ ಯಾವಾಗ ಬೇಕಿದ್ರು ತಳ್ಳಬಹುದು ಅಂತಿತ್ತು. ಇವ್ರು ಹೇಳಿದ್ರು ಕ್ರಾಂತಿಕಾರಿ ಪದದ ಡೆಫಿನೇಷನ್ ಇಲ್ವಲ್ಲ, ಒಂದು ಡೆಫಿನೇಷನ್ ಕೊಡಿ ಅದಕ್ಕೆ ಅಂತ. ಏನು ಡೆಫಿನೇಷನ್ ಅಂದಾಗ ಇವರೇ ಹೇಳಿದರು, ಚಕ್ರವರ್ತಿಯಿಂದ ಸ್ಥಾಪಿತವಾಗಿರುವಂಥ ಸಾಮ್ರಾಜ್ಯವನ್ನು ಯಾರು ಬಲ ಪ್ರಯೋಗಿಸಿ ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅವನು ಕ್ರಾಂತಿಕಾರಿ ಅಂದರು. ಅಂದರೆ ಉಳಿದಿದ್ದೆಲ್ಲವೂ ಕ್ರಾಂತಿಕಾರಿ ಅಲ್ಲ ಅಂತ ಒಂದು ನಿಶ್ಚಯ ಆಯ್ತಲ್ಲ, ಬಲ ಪ್ರಯೋಗ ಮಾಡಬೇಕು, ಅದಕ್ಕೆ ನೀವು ಪ್ರೂವ್ ಮಾಡಬೇಕು, ಆಗ ಮಾತ್ರ ಕ್ರಾಂತಿಕಾರಿ ಅಂತ. ತಕ್ಷಣ ಬ್ರಿಟಿಷ್ ಅಧಿಕಾರಿ ಹೇಳ್ದ, ಅದ್ಯಾಕೆ ಹಂಗೆ, ಎಲ್ಲವೂ ಕ್ರಾಂತಿಕಾರಿಯಿಂದ ನಿಶ್ಚಯ ಮಾಡ್ತೀವಿ ಅಂದಾಗ ಅವರಂದರು, ಈಗ ನೀವು ರೌಲೆಟ್ ಕಾಯ್ದೆ ತಂದಿದ್ದೀರಲ್ಲ ಇದು ಕೂಡ ಕ್ರಾಂತಿಕಾರಿ ಕಾಯ್ದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ, ಇದಕ್ಕೂ ಕೂಡ ನಿಮ್ಮನ್ನು ಜೈಲಿಗೆ ಹಾಕಬೇಕಾಗುತ್ತೆ, ಆಮೇಲೆ ಹುಷಾರಾಗಿರಿ, ಕ್ರಾಂತಿಕಾರಿನ ಡಿಫೈನ್ ಮಾಡಿ ಅಂತ. ಕೊನೆಗೆ ಅದನ್ನು ಬ್ರಿಟಿಷರು ಒಪ್ಕೊಳ್ಳಿಲ್ಲ. ದೇ ಸೈಡ್ ಕ್ರಾಂತಿಕಾರಿ ಅಂತ ನಾವು ಡಿಫೈನ್ ಮಾಡಲ್ಲ, ನಮ್ಗೆ ಯಾವುದು ಕ್ರಾಂತಿಕಾರಿ ಅಂತ ಹೇಳಬೇಕು ಅನಿಸುತ್ತೋ ಅದನ್ನು ಡಿಫೈನ್ ಮಾಡಿ ನಾವು ಒಳಗೆ ಹಾಕ್ಕೊಳ್ತೀವಿ ಅಂತ ಅವರೆಲ್ಲವನ್ನು ಮುಕ್ತವಾಗಿ ಇಟ್ಕೊಳ್ಳೋದು. ಕೊನೆಗೆ ಅವ್ರು ಎಲ್ಲಿವರೆಗೂ ಹೇಳಿದರು ಅಂತಂದರೆ, ಈ ರೌಲೆಟ್ ಕಾಯ್ದೆಯಲ್ಲಿ ಏನೇ ಬದಲಾವಣೆ ತರಬೇಕು ಅಂದರೆ ಒಂದು ನಿಯಮ ಇತ್ತು, ಅದರಲ್ಲಿ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಲ್ಲಿ ನಿಯಮ ಬದಲಾಯಿಸಬಹುದು ಅಂತಂದರೆ ಇವ್ರು ಹೇಳಿದರು, ಗವರ್ನರ್ ಜನರಲ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಮಾಡಿ ಅಂತ, ಸೊ ದಟ್ ನಮ್ಮ ಎದುರುಗಡೆ ಪ್ರತಿಯೊಂದು ಬಂದು ಚರ್ಚೆ ಆಗಲಿ ಮುಂದಕ್ಕೆ ಹೋಗಲಿ ಅಂತ. ಬಟ್ ಒಂದನ್ನೂ ಕೂಡ ಬ್ರಿಟಿಷರು ಒಪ್ಕೊಳ್ಳಿಲ್ಲ. ಫೈನಲಿ ಈ ವಿಧೇಯಕ 35 ಓಟ್ ಪರ 20 ಓಟ್ ವಿರುದ್ಧವಾಗಿ ಈ ವಿಧೇಯಕ ಒಪ್ಪಿಗೆಯನ್ನು ಪಡ್ಕೊಳ್ತು, ಅಲ್ಟಿಮೇಟ್ಲಿ ಒಪ್ಪಿಸ್ಕೊಳ್ಳಾಯಿತು. ಮಾಂಟೆಗೋ, ಯಾರನ್ನ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳ ಬಗ್ಗೆ ನಾವು ಮಾತಾಡ್ತಿರ್ತೀವೋ ಆ ಮಾಂಟೆಗೋ ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾನೆ, ವಿದ್ರೋಹ ಹತ್ತಿಕ್ಕಲಿಗೆ ಬೆಂಬಲ ಕೊಡಬೇಕು ನಿಜ, ಆದರೆ ಶಾಂತಿಯ ಸಮಯದಲ್ಲಿ ಇಂಥ ಕಾಯ್ದೆನ ಯಾವತ್ತೂ ತರಬಾರದು, ಅದರಲ್ಲೂ ವೋಡ್ ವೈಯರ್ನಂಥವರ ಕೈಗೆ ವಿಚಾರಣೆ ಇಲ್ಲದೆ ಯಾರನ್ನಾದರೂ ಬಂಧಿಸುವ ಅಧಿಕಾರ ಕೊಡೋದನ್ನು ನಾನು ವಿರೋಧಿಸ್ತೀನಿ ಅಂತ ಬ್ರಿಟಿಷ್ ಅಧಿಕಾರಿಯೇ ಹೇಳುವ ಮಟ್ಟಿಗೆ ವೋಡ್ ವೈಯರ್ ಇದ್ದ ಅಂತಂದರೆ ಅವನ ಪರಿಸ್ಥಿತಿ ಹೆಂಗಿದ್ದಿರ್ಬೋದು, ಅವನು ಎಷ್ಟು ಕ್ರೂರಿಯಾಗಿದ್ದಿರ್ಬೋದು ಅಂತ ಒಂದು ಕ್ಷಣ ಆಲೋಚನೆ ಮಾಡಬೇಕು. ಇಡೀ ರೌಲೆಟ್ ಕಾಯ್ದೆ, ಯಾವ ರೌಲೆಟ್ ಕಾಯ್ದೆ ಈ ಜಲಿಯನ್ ವಾಲಾ ಭಾಗನ ಮೂಲ ಬೀಜವೋ ಆ ಕಾರಣಕ್ಕೋಸ್ಕರ ಇಡೀ ಘಟನೆ ನಡೆದಿತ್ತು. ಆ ರೌಲೆಟ್ ಕಾಯ್ದೆಯ ಚರ್ಚೆಯೊಳಗೆ ಭಾರತದ ಪರವಾಗಿ ಮಾತನಾಡಿದ ಅಷ್ಟು ಜನ 187 ತಿದ್ದುಪಡಿಗಳನ್ನು ಸೂಚಿಸಿದ್ರು. ಅಂದರೆ ಅವ್ರು ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದ್ದರು ಇದ್ರ ಬಗ್ಗೆ ಅನ್ನೋದು ಒಂದಾದರೆ, ಎರಡನೇ ಕಡೆ ಬ್ರಿಟಿಷರು ಯಾವತ್ತು ಒಪ್ಪಿಕೊಳ್ಬೇಕಿತ್ತು ಅದನ್ನು ಅವತ್ತು ಹಗಲು ರಾತ್ರಿ ಚರ್ಚೆ ಮಾಡಿ ಫೈನಲಿ ಹಠಕ್ಕೆ ಬಿದ್ದವರಂತೆ ಅದನ್ನು ಒಪ್ಪಿಸಿಕೊಂಡಿರು. ಈಗ ಭಾರತ ಜ್ವಾಲಾಮುಖಿಯ ತುದಿಯ ಮೇಲೆ ಕೂತ್ಕೊಳ್ತು. ಯಾಕೆಂದರೆ ಇಡೀ ದೇಶ ಫೈನಲ್ ಡೇಗೋಸ್ಕರ ಕಾಯ್ತಾ ಇತ್ತು, ಒಪ್ಕೊಳ್ತಾರೋ ಬಿಡ್ತಾರೋ, ಒಪ್ಕೊಂಡ್ರೆ ಏನು ಮಾಡಬೇಕು, ಬಿಟ್ಟರೆ ಏನು ಮಾಡಬೇಕು ಅನ್ನೋದು ಕಾಯ್ಕೊಂಡು ಕೂತಿತ್ತು ಭಾರತ. ಈಗ ಬ್ರಿಟಿಷರು ಒಪ್ಕೊಂಡ ತಕ್ಷಣ ಮುಂದೇನು ಅಂತ ಇಡೀ ದೇಶ ಕೂತ್ಕೊಳ್ತು. ಆಗ ಸರಿಯಾದ ಲೀಡರ್ಶಿಪ್ಪನ್ನು ಇದಕ್ಕೋಸ್ಕರ ತೆಗೆದುಕೊಂಡವರು ನಿಸ್ಸಂಶಯವಾಗಿ ಮಹಾತ್ಮ ಗಾಂಧೀಜಿ. ನಾನು ಮಹಾತ್ಮ ಗಾಂಧೀಜಿ ಕುರಿತಂತೆ ಮಾತಾಡುವಾಗ ಅನೇಕರಿಗೆ ಭಾಳ ಥರದ ಕೋಪ ಬರುತ್ತೆ, ಕೆಲವರು ಕೋಪ ಬಂದ್ಬಿಡುತ್ತೆ, ಮಹಾತ್ಮ ಗಾಂಧೀಜಿ ಬಗ್ಗೆ ನೀವು ತುಂಬ ಒಳ್ಳೇದು ಮಾತಾಡ್ತೀರಾ ಅಂತ. ಆದರೆ ಅಕ್ಷರಶಃ ಹೌದು, ಅನೇಕ ಸಂಗತಿಗಳಲ್ಲಿ ಮಹಾತ್ಮ ಗಾಂಧೀಜಿ ಮಾಡಿರುವ ಕೆಲಸಗಳನ್ನು ಕಂಡ ಕೋಪ ಬರುತ್ತೆ. ಮೊದಲನೇ ಅತ್ಯಂತ ದೊಡ್ಡ ಕೋಪ ಎಲ್ರಿಗೂ ಬರೋದು ನೆಹರೂನ ಹೆಂಗೆ ಪ್ರೈಮ್ ಮಿನಿಸ್ಟರ್ ಮಾಡಿದರು ಅಂತ. ಮಹಾತ್ಮ ಗಾಂಧೀಜಿ ಅದೊಂದು ಮಾಡದೆ ಸರ್ದಾರ್ ಪಟೇಲರನ್ನು ಪ್ರೈಮ್ ಮಿನಿಸ್ಟರ್ಶಿಪ್ಪಲ್ಲಿ ಕೂರಿಸ್ಬಿಟ್ಟಿದ್ರೆ ನಮ್ಮ ಪ್ರಾಬ್ಲಮೇ ಇರಲ್ಲ, ಮಹಾತ್ಮ ಗಾಂಧೀಜಿ ದೇವರು ಅಂತ ಅಕ್ಷರಶಃ ಎಲ್ಲರೂ ಪೂಜೆ ಮಾಡೋರು. ಆದರೆ ಈ ಒಂದು ತಪ್ಪಿಗೋಸ್ಕರ ಎಲ್ಲವನ್ನೂ ಕರಿತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಈ ದೇಶ ತುಂಬ ದೊಡ್ಡದ್ದು. ಕಲ್ಚರಲ್ ಡಿಫರೆನ್ಸಸ್ಸು ಎಷ್ಟಿದೆ ಅಂತಂದರೆ, ಉತ್ತರದ ಪ್ರಧಾನಿಯನ್ನು, ಉತ್ತರದಲ್ಲಿರಬಹುದಾಗಿರುವಂಥ ಪ್ರಧಾನಿಯನ್ನು ಇವತ್ತಿಗೂ ದಕ್ಷಿಣದ ನಾವು ಉತ್ತರದ ಪ್ರಧಾನಿ ನಮ್ಗೆ ಯಾಕೆ ಅಂತ ಕೇಳ್ತೀವಿ. ನನಗೆ ಕೆಲವರು ಮೇಲ್ ಮಾಡುವಾಗ ಅಥವಾ ಕೆಲವರು ಟ್ವೀಟ್ ಮಾಡುವಾಗ ನೋಡ್ತಿರ್ತೀನಿ, ನಮಗೊಬ್ಬ ಕರ್ನಾಟಕ ಕನ್ನಡದ ಪ್ರಧಾನಿ ಬೇಡವಾ, ಒಳ್ಳೆ ಕಥೆ ಅಲ್ಲ ಇದು.
ಪ್ರಧಾನಿ ಅಂದರೆ ದೇಶಕ್ಕೆ ಕನ್ನಡಕ್ಕಲ್ಲ ಅಂತ ಭಾಳ ಜನರಿಗೆ ಅರ್ಥವೇ ಆಗಲ್ಲ. ಕನ್ನಡದ ಪ್ರಧಾನಿ ಬೇಕು ಅಂತ ಕೆಲವರಿಗೆ, ಆಯ್ತು ತಮಿಳವ್ರಿಗೆ ತಮಿಳ್ನವ್ರು ಬೇಕು, ತೆಲುಗುನವ್ರಿಗೆ ತೆಲುಗುನವ್ರು ಬೇಕು, ಏನರ್ಥ ಇದೆ ಇದಕ್ಕೆ ಅಂತ. ಇಡೀ ದೇಶವಾಗಿ ಇವತ್ತು ಈ ವಾಟ್ಸಪ್ನ ಕಾಲದಲ್ಲೂ ಕೂಡ ಫೇಸ್ಬುಕ್ನ ಕಾಲದಲ್ಲೂ ಕೂಡ ದೇಶವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಅವತ್ತು ಇಡೀ ದೇಶವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇತ್ತ ಅಂತ ಒಂದು ಕ್ಷಣ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿ ಅಂತ. ಬಂಗಾಳದ ಕ್ರಾಂತಿಕಾರಿಗಳಿಗೆ ತಮಿಳ್ನಾಡಿನಲ್ಲಿ ರೆಸ್ಪೆಕ್ಟ್ ಇತ್ತ? ಅಥವಾ ಬಂಗಾಳದ ಕ್ರಾಂತಿಕಾರಿಗಳು ಒಂದು ಕರೆ ಕೊಟ್ಟರೆ ತಮಿಳ್ನಾಡಿನವರು ಈಕ್ವಲಿ ರೆಸ್ಪಾಂಡ್ ಮಾಡುವಂಥ ಸಾಮರ್ಥ್ಯ ಇತ್ತ? ಬಂಗಾಳದವ್ರು ಕೊಟ್ಟರೆ ಪಂಜಾಬ್ ಅವರು ರೆಸ್ಪಾಂಡ್ ಮಾಡುವುದಾಗಿತ್ತ? ಪಂಜಾಬ್ ಅವರು ಕ್ರಾಂತಿಕಾರಿಗೆ ಕೊಟ್ಟರೆ ಸಿಖ್ರು ಕೊಟ್ಟಿದ್ದಕ್ಕೆ ಬ್ರಾಹ್ಮಣರು ಹೇಳದ ಅಂತ ಕೇಳಿದ್ರೆ ಸತ್ತೇ ಹೋದ್ವಿ ನಾವು. ಇಂಥ ಹೊತ್ತಿನಲ್ಲಿ ಇಡೀ ದೇಶವನ್ನು ಒಟ್ಟು ಮಾಡಬೇಕಾಗಿರುವಂಥ ಒಂದು ಸವಾಲನ್ನು ಈ ಪುಣ್ಯಾತ್ಮ ಸ್ವೀಕರಿಸಿದ್ರಲ್ಲ, ಬಿಲೀವ್ ಮೀ, ಬಹುಶಃ ಮಹಾತ್ಮ ಗಾಂಧೀಜಿ ಅಲ್ಲದೆ ಹೋಗಿದ್ದಿದ್ರೆ ಅದನ್ನು ಮತ್ತೊಬ್ಬರು ಸವಾಲು ತೆಗೆದುಕೊಳ್ಳೋದು ಬಹಳ ಕಷ್ಟ ಇತ್ತು ಅಂತ. ಮಹಾತ್ಮ ಗಾಂಧೀಜಿಗಿಂತ ಮುಂಚೆಯೂ ಬಿಪಿನ್ ಚಂದ್ರಪಾಲ್ ಥರದವರು, ಲಾಲ್ ಬಾಲ್ ಪಾಲ್, ಎಲ್ಲರೂ ನೀವು ತಿಲಕರನ್ನು ತೆಗೆದುಕೊಂಡ್ರೆ ತಿಲಕರು, ಆಮೇಲೆ ಲಾಲಾ ಲಜಪತ್ ರಾಯರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಏಕರಸವಾಗಿ ನಿಂತು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಈವನ್ 1930s ಈ ಭಗತ್ ಸಿಂಗ್ ಆ್ಯಂಡ್ ಟೀಮ್ ಅವರು ಎಷ್ಟು ಪ್ರಯತ್ನ ಪಟ್ಟರು ಇಡೀ ದೇಶವನ್ನು ಏಕರಸವಾಗಿ ನಿಲ್ಲಿಸಬೇಕು ಅಂತ, ಆದರೆ ಅಷ್ಟು ಸುಲಭ ಇರಲಿಲ್ಲ. ಬ್ರಿಟಿಷರು ಅಷ್ಟು ಎಚ್ಚರಿಕೆಯಿಂದಿದ್ದರು, ಒಂದು ಪಾಯಿಂಟು. ಎರಡನೇದು, ಇವರು ಇದಕ್ಕೂ ಯಾರನ್ನು ಯಾವ ಥರ ಮಾಡಬೇಕು ಅಂದರೆ ವಿದ್ರೋಹಕ್ಕೆ ಪ್ರಚೋದನೆ ಕೊಡಬೇಕಲ್ಲ, ಅದು ಬಹಳ ಕಷ್ಟ. ಒಬ್ಬ ಅದನ್ನು ಸುಳಿವು ಕೊಟ್ಟರೆ ಅಂತೂ ಮಾಡಿದ ಅಷ್ಟು ಪ್ರಯತ್ನ ವ್ಯರ್ಥ ಆಗುವಂಥ ಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಒಂದು ಭಿನ್ನವಾದ ಅಪ್ರೋಚ್ ಅನ್ನು ತೆಗೆದುಕೊಂಡ್ರು. ಆ ಭಿನ್ನವಾದ ಅಪ್ರೋಚ್ ಹೆಂಗಿತ್ತು ಅಂತಂದರೆ, ಬ್ರಿಟಿಷರಿಗೆ ಔಟ್ ಆಫ್ ಸಿಲೆಬಸ್ ಆಗಿತ್ತು, ಅವರಿಗೆ ದಂಡ ಹಿಡ್ಕೊಂಡು ಹೊಡೆಯೋದು ಸುಲಭ ಇತ್ತು, ಶೂಟ್ ಮಾಡಿ ಕೊಲ್ಲೋದು ಸುಲಭ ಇತ್ತು, ಕೇಳೋರು ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಆದರೆ ಈ ಆಕ್ರಮಣ ಇತ್ತಲ್ಲ, ಈ ಆಕ್ರಮಣ ಹೇಗಿತ್ತು ಅಂತಂದರೆ ಅವ್ರಿಗೆ ಇದನ್ನು ಎದುರಿಸೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂತ. ಸತ್ಯಾಗ್ರಹವನ್ನು ಎದುರಿಸಲಿಕ್ಕೆ ಅವ್ರ ಹತ್ರ ಸಾಧ್ಯವೇ ಆಗಲಿಲ್ಲ. ಬಹುಶಃ ನನಗನ್ಸುತ್ತೆ ಸತ್ಯಾಗ್ರಹವನ್ನು ಬಿಟ್ಟು ಬೇರೆ ಮಾರ್ಗ ಬಳಸಿದ್ದಿದ್ರೆ ಸ್ವಾತಂತ್ರ್ಯ ಬಂದಿರ್ತಿತ್ತೇನೋ ಅನೇಕ ಬಾರಿ ಹಂಗೆ ಅನ್ಸುತ್ತೆ. ಆದರೆ ಆ ಸ್ವಾತಂತ್ರ್ಯ ಇಷ್ಟು ಏನು ಅದಕ್ಕೆ ಇಷ್ಟು ವೆಯ್ಟೇಜ್ ಸಿಗ್ತಿರಲಿಲ್ಲ ಅಂತ. ಬ್ರಿಟಿಷರು ಹೇಗಾದರೂ ಮಾಡಿ ದಮನ ಮಾಡ್ತಿದ್ರು, ಜಗತ್ತನ್ನೆಲ್ಲ ದಮನ ಮಾಡ್ಕೊಂಡು ಬಂದವರಿಗೆ ಈ ದೇಶದಲ್ಲಿರುವಂಥ ಒಂದಷ್ಟು ಜನರನ್ನು ದಮನ ಮಾಡೋದು ಭಾಳ ದೊಡ್ಡ ಸಂಗತಿಯಾಗಿರಲಿಲ್ಲ. ಮಹಾತ್ಮ ಗಾಂಧೀಜಿ ಹೇಗೆ ಮಾಡಿದರು ಅಂತಂದರೆ, 1915 ಭಾರತಕ್ಕೆ ಬಂದಾಗ ಐ ವಾಸ್ ವೆರಿ ಬ್ರಿಲಿಯಂಟ್. ಅವರು ಈ ರೌಲೆಟ್ ಕಾಯ್ದೆ ಒಪ್ಪಿಗೆ ಆದ ತಕ್ಷಣ ಮೊದಲು ಏನು ಮಾಡಿದರು ಗೊತ್ತಾ? ತುಂಬ ವ್ಯವಸ್ಥಿತವಾಗಿ ಯಾವ ಕಾನೂನುಗಳನ್ನು ಮುಂದಿಟ್ಕೊಂಡು ಬ್ರಿಟಿಷರು ಆಟ ಆಡ್ತಿದ್ರೋ ಅದೇ ಕಾನೂನುಗಳನ್ನು ಮುಂದಿಟ್ಕೊಂಡು ಗಾಂಧೀಜಿ ಆಟ ಆಡ್ತಿದ್ರು. ವೈಸ್ರಾಯ್ಗೆ ಒಂದು ಪತ್ರ ಬರೆದ್ರು, ನೋಡಿ ರೌಲೆಟ್ ಕಾಯಿಂದ ತುಂಬ ತೊಂದರೆ ಆಗುತ್ತೆ, ದಯಮಾಡಿ ಈ ಕಾಯ್ದೆನ ವಾಪಸ್ ತೊಗೊಂಡ್ಬಿಡಿ, ಭಾರತವನ್ನು ಚೆನ್ನಾಗಿರ್ಲಿಕ್ಕೆ ಬಿಡಿ ಅಂತ. ವೈಸ್ರಾಯ್ ರೆಸ್ಪಾಂಡೇ ಮಾಡಲಿಲ್ಲ. ಗಾಂಧೀಜಿ ಹೇಳಿದ್ರು, ನಾನು ಬರೆದ ಪತ್ರಕ್ಕೆ ರೆಸ್ಪಾನ್ಸ್ ಇಲ್ಲಪ್ಪ, ಹೀಗಾಗಿ ಸತ್ಯಾಗ್ರಹಕ್ಕೆ ಮುಂದಾಗಿದ್ದೀವಿ ಅಂತ. ಮಾತಾಡೋಂಗಿಲ್ಲ, ತಪ್ಪು ನಿಮ್ಮದೇ ಅಲ್ಲ, ಇದುವರೆಗೂ ಯಾರು ಆ ಥರದ ಆಲೋಚನೆ ಇರಲಿಲ್ಲ. ಒಂದು ಪತ್ರ ಬರೀತಿದ್ರು, ಪತ್ರಕ್ಕೆ ಉತ್ತರ ಬರಲಿಲ್ಲ ಅಂದರೆ ಮಾಡುವ ಸಾಮರ್ಥ್ಯ ಏನೂ ಇರಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಗೆ ಆಫ್ರಿಕಾದ ಗೆಲುವು ಅವ್ರನ್ನ ಇಡೀ ದೇಶದಲ್ಲಿ ಹೆಂಗೊಂದು ವಾತಾವರಣ ರೂಪಿಸಿಬಿಟ್ಟಿತ್ತು ಅಂತಂದರೆ, ಈ ಮನುಷ್ಯನಲ್ಲಿ ಒಂದು ಸಾಮರ್ಥ್ಯ ಇದೆ ಅಂತ ಜನ ಭಾವಿಸಿದ್ದರಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ತೀರಾ ಕನ್ಯಾಕುಮಾರಿ ತುಂಬ ದೂರ ಅನ್ಸಿದ್ರೆ ಮಡ್ರಾಸ್ನವರೆಗೂ ಅಂತೂ ಅವ್ರ ಪ್ರಭಾವ ಜೋರಾಗಿತ್ತು. ಅವ್ರು ನಿಶ್ಚಯ ಮಾಡಿದರು, ನಾವೊಂದು ಸತ್ಯಾಗ್ರಹ ಮಾಡಬೇಕು, ಆದರೆ ಈ ಸತ್ಯಾಗ್ರಹಕ್ಕೆ ನಾನು ಪ್ರತಿಯೊಬ್ಬರಿಗೂ ಓದು ಕೊಡ್ತೀನಿ ಅಂತ ಮಹಾತ್ಮ ಗಾಂಧೀಜಿ ಒಂದು ಓದು ಕೊಟ್ಟು ಏನು ಹೇಳಿದರು ಅಂತಂದರೆ, ಹೀಗೀಗೆ ಮಾಡ್ತೀವಿ ಹಾಗಾಗಿ ಮಾಡ್ತೀವಿ ಎಲ್ಲ ಹೇಳಿ ಯಾವ ಕಾರಣಕ್ಕೂ ವೈಯಕ್ತಿಕವಾದ ಪ್ರಾಣಹಾನಿ ಮಾಡಲ್ಲ, ಯಾವುದೇ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡೋದ್ರಲ್ಲಿ ನಾನು ಭಾಗಿಯಾಗಲ್ಲ ಅಂತ ಸತ್ಯಾಗ್ರಹಿಗಳು ಓದು ತೆಗೆದುಕೊಳ್ಬೇಕು ಅಂತ ಹೇಳಿ, ಆ ಓದು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಉಪವಾಸ ಮಾಡಬೇಕು ಅಂತ ಹೇಳಿದರು. ಇವೆಲ್ಲವೂ ಏನು ಪ್ಲ್ಯಾನ್ಸ್ ಗೊತ್ತಾಯಿತು? ಭಾರತದ ಮೂಲ ಸತ್ವಕ್ಕೆ ಕನೆಕ್ಟ್ ಮಾಡೋದು ಅಂತ. ಮಹಾತ್ಮ ಗಾಂಧೀಜಿ ಈ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಾವೇನಾದರೂ ಭಾರತದ ಮೂಲ ಸತ್ವಕ್ಕೆ ಕನೆಕ್ಟ್ ಆಗಿ ಕೆಲಸ ಮಾಡಲಿಲ್ಲ ಅಂತ ಇಟ್ಕೊಂಡು ನಾವೇನಾದರೂ ಬ್ರಿಟಿಷರ ಹಾದಿಯನ್ನೇ ಹಿಡ್ಕೊಂಡು ಹೋಗ್ತೀವಿ ಅಂತಾದರೆ ನಾವು ಬೋಲ್ಶೆವಿಸಮ್ಗೆ ಭಾಳ ಬೇಗ ಬಲಿಯಾಗಿಬಿಡ್ತೀವಿ ಅಂತ. ಈ ಬೋಲ್ಶೆವಿಸಮ್ ಅನ್ನೋದು ರಷ್ಯಾದ ಸಮತಾವಾದ, ಮಹಾತ್ಮ ಗಾಂಧೀಜಿಯವರು ಹೇಳೋ ಮಾತಿದು, ರಷ್ಯಾದ ಸಮತಾವಾದಕ್ಕೆ ಬಹಳ ಬೇಗ ಬಲಿಯಾಗಿಬಿಡ್ತೀವಿ, ಇದು ಒರಿಜಿನಲ್ ಭಾರತವಾಗಿ ಉಳ್ಕೊಳ್ಳಲ್ಲ ಅನ್ನೋಂಥ ಕಲ್ಪನೆ ಮಹಾತ್ಮ ಗಾಂಧೀಜಿಗಿತ್ತಲ್ಲ. ಹೀಗಾಗಿ ಮಹಾತ್ಮ ಗಾಂಧೀಜಿ ಎಂಥ ಅದ್ಭುತವಾದ ಒಂದು ಆಯುಧವನ್ನು ಡಿಸೈನ್ ಮಾಡಿದ್ರು ಅಂತಂದರೆ, ನಾವೆಲ್ಲರೂ ಸೇರಿಕೊಂಡು ಒಂದು ಸತ್ಯಾಗ್ರಹದ ಕಲ್ಪನೆಯನ್ನು ಕಟ್ಟಿಕೊಳ್ಳೋಣ ಅಂತ. ಭಾಳ ಜನ ಇದಕ್ಕೆ ವಿರೋಧ ಮಾಡಿದರು, ಇನ್ಫ್ಯಾಕ್ಟ್ ಪಂಜಾಬೇ ಅವ್ರಿಗೆ ಸಪೋರ್ಟಿಂಗ್ ನಿಂತ್ಕೊಳ್ಳಿಲ್ಲ. ಯಾವ ಪಂಜಾಬಲ್ಲಿ ಘಟನೆ ಆಗಬೇಕಿತ್ತು ಆ ಪಂಜಾಬ್ ಅವರು ಸಪೋರ್ಟಿಂಗ್ ನಿಂತ್ಕೊಂಡಿರಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರ ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟ್. ಅವರು ಯಾವುದೇ ಆಂದೋಲನವನ್ನು ಕೂಡ ಮೂರು ತಿಂಗಳು ಆರಾರು ತಿಂಗಳಿಗೆ ಸಂಘಟಿಸಿದವರಲ್ಲ. ಒಂದು ಆಂದೋಲನವನ್ನು ಕೈಗೆತ್ಕೊಳ್ಳೋಕ್ಕಿಂತ ಮುಂಚೆ ಇಡೀ ಭಾರತ ಸಂಚಾರ ಮಾಡ್ತಿದ್ರು, ಎಲ್ಲರ ಮನಸ್ಸಿನೊಳಗೆ ತಾನು ತೆಗೆದುಕೊಂಡಿರುವ ಕೆಲಸವನ್ನು ಚೆನ್ನಾಗಿ ತುಂಬಿಸ್ತಿದ್ರು, ಆ ವಿಚಾರವಾಗಲಿ ಜವಾಬ್ದಾರಿ ಹೊತ್ಕೊಳ್ಳೋರನ್ನು ತಯಾರು ಮಾಡ್ತಿದ್ರು, ಇವೆಲ್ಲವನ್ನು ಮಾಡಿ ಈ ಆಂದೋಲನಕ್ಕೆ ಒಂದು ಸ್ಪಷ್ಟ ದಿನಾಂಕವನ್ನು ಕೊಟ್ಟು ಒಂದು ಸಲ ಎಲ್ಲರನ್ನು ಜೊತೆಲಿ ತೆಗೆದುಕೊಂಡು ಹೋಗ್ತಿದ್ರು. ಈ ಆಂದೋಲನವನ್ನು ಬ್ರಿಟಿಷರು ವಿರೋಧಿಸುವಂತಿರಲಿಲ್ಲ, ಯಾಕೆಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಸೈಲೆಂಟ್ ಆಂದೋಲನ, ಅಹಿಂಸಾತ್ಮಕವಾದ ಆಂದೋಲನವಾಗಿತ್ತು, ವಿರೋಧಿಸುವಂತಿರಲಿಲ್ಲ. ಎರಡನೇದು, ಈ ಆಂದೋಲನದ ಕುರಿತಂತೆ ಮಹಾತ್ಮ
ಮಹಾತ್ಮ ಗಾಂಧೀಜಿ ಓಪನ್ ಆಗಿ ಮಾತನಾಡಬಹುದಿತ್ತು. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಕಲ್ಲೆತ್ತಿ ಕತ್ತಿದೆ ಎತ್ತಿ ಅಂತ ಏನೂ ಹೇಳ್ತಿರಲಿಲ್ಲ. ಅವ್ರು ಇದನ್ನು ಮಾಡಲೇಬಾರದು ಅಂತ ಹೇಳ್ತಿದ್ರು. ಹಿಂಗಾಗಿ ಅವ್ರನ್ನ ವಿರೋಧಿಸಲಿಕ್ಕೆ ರೀಸನ್ನೂ ಇರಲಿಲ್ಲ. ಮಹಾತ್ಮ ಗಾಂಧೀಜಿ ಯಾವಾಗ ಓಪನ್ ಆಗಿ ಇವುಗಳನ್ನು ಮಾತನಾಡಲಿಕ್ಕೆ ಶುರು ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಜನ ಗ್ಯಾದರ್ ಆಗ್ಲಿಕ್ಕೆ ಶುರುವಾಗ್ಬಿಟ್ರು. ಅಂಡ್ ದೇ ಥಾಟ್ ಇಟ್ಸ್ ವೆರಿ ಸಿಂಪಲ್ ಐಡಿಯಾ. ಈ ಮನುಷ್ಯ ದೈವ ಸ್ವರೂಪಿ ಅನಿಸುತ್ತೆ, ಜನ ನಮ್ಮ ಜನ ಯಾರನ್ನು ದೈವತ್ವಕ್ಕೆ ಏರಿಸೋದ್ರಲ್ಲಿ ಬಹಳ ಬೇಗ ಅಂತ. ನೀವು ಯಾರಾದರೂ ಸ್ವಲ್ಪ ದಪ್ಪಕ್ಕೆ ಚಂದ ಕಂಡುಬಿಟ್ರು, ಸರ್ ನೀವು ಆಜಾದ್ ಇದ್ದಂಗೆ ಇದ್ದೀರಲ್ಲ ಸರ್, ಆಜಾದ್ ಅಲ್ಲೇ ಇವನಲ್ಲಿ, ನಮ್ಗೆ ಅರ್ಥವೇ ಆಗಲ್ಲ ಅಂತ. ಯಾರಾದರೂ ನೋಡ್ಲಿಕ್ಕೆ ಸೇಮ್ ವಿವೇಕಾನಂದ ಅಲ್ಲ ಸರ್ ನೀವು, ನಮಗೊಂಥರ ಒಂದು ಹುಚ್ಚಿದೆ ಅದು. ಅದು ಒಳ್ಳೆಯದೋ ಕೆಟ್ಟದ್ದೋ ಬೇರೆ, ಆದರೆ ಇದರ ಪ್ರಭಾವ ಹೆಂಗಿತ್ತು ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಮೇಲೆ ದೈವತ್ವವನ್ನು ಆರೋಪಿಸಿ ಆಗಿತ್ತು. ನಾವು ಈ ಮನುಷ್ಯ ಹೀ ವಿಲ್ ವಿನ್ ಅಂತ ಜನ ನಂಬಿಟ್ಟಿದ್ರು. ಅವ್ರು ಏನೇ ಮಾಡಿದರು ಹೇಗಿತ್ತು ಅಂತಂದರೆ, ನಾನು ಮಹಾತ್ಮ ಗಾಂಧೀಜಿಯವರ ಭಾಷಣ ಕೇಳಲಿಕ್ಕೆ ಹೋಗ್ತಿದ್ದ, 93-94 ವರ್ಷದ ವೃದ್ಧರು, ಆಗ ಭಾಳ ಚಿಕ್ಕವರಂತ, ಮುಂಬೈಲಿ ಹೋಗ್ತಿದ್ರಂತೆ. ಅವ್ರು ಹೇಳೋರು ಚಕ್ರವರ್ತಿಯವರೇ, ಅವರು ಕರೆಕ್ಟ್ 6 ಗಂಟೆ ಅಂದರೆ ಅವ್ರು ಬರೋ ಟೈಮನ್ನು ಸೆಟ್ ಮಾಡ್ಕೋಬೋದಿತ್ತು, ಹಂಗೆ ಬರ್ತಿದ್ರು. ದಂತಕತೆ ಮಹಾತ್ಮ ಗಾಂಧೀಜಿ ಹಂಗೆ ಆಗೋಗಿದ್ರು ಅಂತ. ಅವ್ರು ಬರುವಾಗ ನಮ್ಗೆ ಗೊತ್ತಾಗ್ತಿತ್ತು, ನಾವು ಕತ್ತು ತಿರುಗಿಸ್ಬೇಕಾಗ್ತಿರಲಿಲ್ಲ. ಅವ್ರು ಬರುವಾಗ ಒಂದು ಕೋಲಿನ ಸದ್ದು ಬರ್ತಿತ್ತು, ಆ ಸದ್ದು ಬಂದಾಗ ನಮ್ಗೆ ಗೊತ್ತಾಗ್ತಿತ್ತು ಮಹಾತ್ಮ ಬಂದರು ಅಂತ. ಏನು ವಾತಾವರಣ! ಮಹಾತ್ಮಾಜಿ ಭಾಷಣದಲ್ಲಿ ಕೇಳಿಕೊಂಡ್ರೆ ಮದ್ಯಪಾನ ನನಗೋಸ್ಕರ ಬಿಡಬೇಕು ಅಂತಂದ್ರೆ, ಸಾವಿರಾರು ಜನ ಮದ್ಯಪಾನವನ್ನು ಬಿಡ್ತಿದ್ರಂತೆ, ಎಕ್ಸೆಪ್ಟ್ ಜವಾಹರ್ಲಾಲ್ ನೆಹರು. ಐ ಡೋಂಟ್ ಸ್ಪೀಕ್ ಆಫ್ ನೆಹರು. ಆದರೆ ಮಹಾತ್ಮ ಗಾಂಧೀಜಿಯವರ ಮಾತಿನ ವೇಟೇಜು ಜನರ ಪ್ರಭಾವ, ಜನರ ಮೇಲೆ ಪ್ರಭಾವ ಆಗಿತ್ತು. ಮಹಾತ್ಮ ಗಾಂಧೀಜಿಯವರು ಅಂದ್ರೆ ಇದು ಆರ್ಡಿನರಿ ಅಲ್ಲ ಅಂತ, ಇದು ಜನ ಹೇಗೆ ಸ್ವೀಕಾರ ಮಾಡ್ತಿದ್ರು ಅಂದ್ರೆ ಹೀ ಇಸ್ ಗಾಡ್ ಅಂತ. ಹೀಗಾಗಿ ಮಹಾತ್ಮ ಗಾಂಧೀಜಿ ಒಂದು ವರ್ಷದಲ್ಲಿ ಸ್ವಾತಂತ್ರ್ಯ ಕೊಡ್ತೀನಿ ಎಂದಾಗ ಈ ದೇಶದ ಕೋಟ್ಯಂತರ ಜನ ನಂಬಿದ್ರು. ಸುಭಾಷ್ ಚಂದ್ರ ಬೋಸ್ ನಂಬಲಿಲ್ಲ. ಅವ್ರು ಹೇಳಿದ್ರು ಒಂದು ವರ್ಷದಲ್ಲಿ ಕೊಡ್ತೀನಿ, ಇಲ್ಲಿಗೆ ಏನೇನು ಪ್ಲಾನ್ ಇದೆ, ಆ ಮೊದಲನೇ ತಿಂಗಳಲ್ಲಿ ಏನು ಮಾಡ್ತೀರಾ, ಎರಡನೇ ತಿಂಗಳಲ್ಲಿ ಏನು ಮಾಡ್ತೀರಾ ಅಂತ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಕೇಳ್ತಿದ್ರು. ಬಟ್ ಅದರ್ವೈಸ್ ಈ ದೇಶದ ಜನ ದೇ ಸೆಟ್ ಫೈನ್, ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅಂದರೆ ಆಗುತ್ತೆ ಅಂತ. ಸೊ ಬಹಳ ಜನ ಒಪ್ಪಿಕೊಂಡು ಸಿದ್ಧರಾದರು. ಈ ಒಪ್ಪಿಕೊಂಡು ಸಿದ್ಧರಾದಾಗ ಮಹಾತ್ಮ ಗಾಂಧೀಜಿ ಹೇಳಿದರು, ಎಲ್ಲೆಲ್ಲಿ ನಾವು ಶಾಸನಬದ್ಧ ವಿರೋಧ ಮಾಡ್ತೀವೋ ಆ ವಿರೋಧ ಮಾಡುವ ಜಾಗಗಳಲ್ಲೆಲ್ಲ ಯಾವ್ಯಾವ ಪುಸ್ತಕ ಅವರು ಬ್ಯಾನ್ ಮಾಡಿದ್ದಾರೋ ಆ ಪುಸ್ತಕವನ್ನು ನಾವು ಮಾರಾಟ ಮಾಡೋಣ. ಆದರೆ ಏನು ಬ್ರಿಲಿಯಂಟ್ ಐಡಿಯಾ ನೋಡಿ, ಮಾರಾಟ ಮಾಡುವಾಗಲೂ ಕೂಡ ಯಾರು ಮಾರಾಟ ಮಾಡಿದ್ದು ಅಂತ ಕೆಳಗೆ ಹೆಸರು ಬರೀಬೇಕು. ಸೊ ದಟ್ ನಾಳೆ ಬ್ರಿಟಿಷ್ ಏನಾದರೂ ಹಿಡಿಲಿಕ್ಕೆ ಬಂದರೆ ಅವರಿಗೆ ಕಷ್ಟ ಆಗಬಾರ್ದು, ನಿಮ್ಮ ಹೆಸರಲ್ಲಿರಬೇಕು. ಇದು ಆತ್ಮಶಕ್ತಿನ ವೃದ್ಧಿಸುವಂಥ ಪರಿಕಲ್ಪನೆ ಇದೆಯಲ್ಲ, ಯಾಕೆ ಹೆದರ್ಕೋತೀರಾ? ನೀವು ಕೊಲೆ ಮಾಡಿ ಜೈಲಿಗೆ ಹೋಗಬೇಕು ಅಂತಿಲ್ಲ, ಒಂದು ಪುಸ್ತಕ ಮಾರಾಟ ಮಾಡಿ ಜೈಲಿಗೆ ಹೋಗಿ ಏನಾಗುತ್ತೋ ನೋಡಿಬಿಡೋಣ ಅಂತ. ಅವ್ರಿಗೊಂಥರ ಹೆಮ್ಮೆ, ಆ ಮಹಾತ್ಮಾಜಿ ಮುಂದಿದ್ದಾರೆ, ಈ ಕೆಲಸ ನಾವು ಮಾಡಬೇಕು ಅಂತ. ಪುಸ್ತಕ ಮಾರಾಟ ಮಾಡುವಾಗ ಹೆಸರು ಬರೀಬೇಕು ಅಂತ. ನೋಂದಣಿ ಇಲ್ಲದೆ ಪತ್ರಿಕೆಯಿಂದ ಮಾರಾಟ, ಪತ್ರಿಕೆ ನೀವು ತಯಾರಿಸುವಂತಿಲ್ಲ ಅಂದರೆ ಮಹಾತ್ಮಾಜಿ ಹೇಳಿದ್ರು, ಪತ್ರಿಕೆ ಪ್ರಿಂಟ್ ಮಾಡಿದರೆ ಪ್ರಾಬ್ಲಮ್ ತಾನೆ ಅವರಿಗೆ, ಕೈ ಬರಹ ಬರೀರಿ ಅಂತ. ಒಂದು ಸೈಡ್ ಪತ್ರಿಕೆ ಬರೀರಿ. ಮೊದಲೆಲ್ಲ ಪತ್ರಿಕೆಯಲ್ಲಿ ಏನಾದರೂ ಬರೀಬೇಕು ಅಂತಂದರೆ ನೀವು ಡಬಲ್ ಮೀನಿಂಗ್, ಡಬಲ್ ಮೀನಿಂಗ್ ಅಂದರೆ ಇವತ್ತಿನ ಅರ್ಥ ಅಲ್ಲ ನಾನು ಹೇಳ್ತಿರೋದು. ಅವತ್ತಿನ ಡಬಲ್ ಮೀನಿಂಗ್ ಹೇಗಿತ್ತು ಅಂದರೆ, ಮೇಲ್ ನೋಡ್ಲಿಕ್ಕೆ ಒಂದು, ಆದರೆ ಅಂತರಾರ್ಥ ಮತ್ತೊಂದು, ಅದು ಕ್ರಾಂತಿಕಾರ್ಯದ ಮುನ್ಸೂಚನೆ ಅಂತ. ಮಹಾತ್ಮಾಜಿ ಹೇಳಿದ್ರು ಹಾಗೇನಿಲ್ಲ, ಸತ್ಯಾಗ್ರಹಿಯಾದವನು ಏನು ಹೇಳಬೇಕೋ ವಿತ್ ಕನ್ವಿಕ್ಷನ್ ನೇರವಾಗಿ ಹೇಳ್ತಾನೆ, ನೀವು ಅದನ್ನು ನೇರವಾಗಿ ಹೇಳಿ, ನೀವು ಕೈ ಬರಹದಲ್ಲಿ ತೊಗೊಂಡು ಬನ್ನಿ, ಅದನ್ನು ಮಾರಾಟ ಮಾಡಿ. ಯಾರು ಅದನ್ನು ಕೊಂಡ್ಕೊಳ್ತಾನೋ ಅವನು ಇನ್ನೊಂದು 10 ಬರೋದು, ಮತ್ತೊಂದು 10 ಜನ ಕೊಡಲಿ, ಪತ್ರಿಕೆ ಸ್ಪ್ರೆಡ್ ಆಗುತ್ತೆ ಅಂತ. ಮಹಾತ್ಮಾಜಿ ಈ ಸಿಂಪಲ್ ಐಡಿಯಾಸ್ ಇತ್ತಲ್ಲ, ಅದು ಈ ದೇಶದ ಕಾಮನ್ ಮ್ಯಾನಿಗೆ ರೀಚ್ ಆಗ್ಬಿಟ್ಟು ಶುರುವಾಗ್ಬಿಡ್ತು. ಅದಾಗಿದ ತಕ್ಷಣ ಆ ಮಹಾತ್ಮ ಗಾಂಧೀಜಿಯನ್ನು ಆರಂಭದಲ್ಲಿ ಏನು ಕೇರ್ ಮಾಡದೇ ಇದ್ದ ವೈಸ್ ರಾಯ್ ಮಹಾತ್ಮ ಗಾಂಧೀಜಿಯವ್ರನ್ನ ಕರ್ಕೊಂಡು ಕೇಳ್ದ, ನೀವು ಬಂದು ಮಾತಾಡ್ಲಿಕ್ಕೆ ಬನ್ನಿ ಅಂತ ಕೇಳಿ ಮಹಾತ್ಮ ಕೇಳ್ಕೊಂಡ, ನೀವೇನಾದರೂ ಹೇಳಿ ಅಂತಂದಾಗ ಮಹಾತ್ಮಾಜಿ ಹೇಳಿದ್ರು, ನೋಡಿ ಬ್ರಿಟಿಷರು ಭಾರತದ ಸರ್ಕಾರವನ್ನು ನಡೆಸಬೇಕಾದ್ರೆ, ಈ ಮಾತು ಭಾಳ ಚೆನ್ನಾಗಿದೆ ಮಹಾತ್ಮದು, ಬ್ರಿಟಿಷರು ಭಾರತ ಸರ್ಕಾರವನ್ನು ನಡೆಸಬೇಕಾದ್ರೆ ಆತ್ಮಶಕ್ತಿ ಪ್ರೇಮ ಮತ್ತು ಗೌರವ ಇದರ ಆಧಾರದ ಮೇಲೆ ಕಟ್ಟಿದರೆ ಮಾತ್ರ ಸೌಧ ಉಳ್ಕೊಳ್ಳುತ್ತೆ, ಇದಲ್ಲದೆ ಹೋದರೆ ಈ ಸೌಧ ಉಳ್ಕೊಳ್ಳಲ್ಲ. ನೀವೇನಾದರೂ ದೈತ್ಯ ಶಕ್ತಿಯನ್ನು ಬಳಸ್ಕೊಂಡು ಭಾರತವನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಯಸಿದರೆ, ಮಹಾತ್ಮ ಗಾಂಧಿ ಹೇಳೋದು, ಮೊದಲ ರಾಜದ್ರೋಹದ ಆರೋಪಿ ನಾನೇ ಆಗ್ತೀನಿ ಅಂದರು ಮಹಾತ್ಮಾಜಿ. ಆದರೆ ಈ ರಾಜದ್ರೋಹ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಬಂದು ಕಿಡ್ಕೊಂಡಲ್ಲ, ನಾನು ನಿಮ್ಮಿಂದ ಏಟು ತಿಂದೇ ರಾಜದ್ರೋಹದ ಆರೋಪಿ ಆಗ್ತೀನಿ ಅಂತ. ನಾನು ಇದನ್ನ ಹೇಳಿದ್ದು ಔಟ್ ಆಫ್ ಸಿಲೆಬಸ್ ಇದು ಅಂತ ಬ್ರಿಟಿಷರಿಗೆ. ಇದು ಅವ್ರು ಯಾವ ಎಕ್ಸಾಮಿನೇಷನ್ ಪೇಪರಲ್ಲೂ ಇರಲಿಲ್ಲ, ಸಡನ್ ಆಗಿ ಹೆಂಗೆ ಆಗ್ಬಿಡ್ತು ಅಂತ ಅವರಿಗೂ ಗೊತ್ತಿಲ್ಲ. ಆದರೆ ಅವನು ಸುಮ್ಮನೆ ನಕ್ಕು ಹುಸಿನಗೆ ನಕ್ಕು ಬಿಟ್ಟ ಅಷ್ಟೇ. ಆದರೆ ಮಹಾತ್ಮಾಜಿ ಹೀಗೆ ಮಾತಾಡಿದ್ದು ಚೆನ್ನಾಗಿ ಸ್ಪ್ರೆಡ್ ಆಯಿತು. ಮಹಾತ್ಮಾಜಿ ಸ್ಪ್ರೆಡ್ ಮಾಡುವಂಥ ಒಂದು ಅದ್ಭುತವಾದ ಕಲೆ ಇತ್ತು ಅವರಿಗೆ. ಅವರು ತಾವೇನು ಮಾಡ್ತಿದ್ರು ಅದು ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡ್ತಿದ್ರು. ಅವ್ರ ಕೈಯಲ್ಲೇ ಪತ್ರಿಕೆಗಳಿದ್ವು, ಅವ್ರು ಭಾಷಣ ಮಾಡುವಾಗ ಸ್ಪ್ರೆಡ್ ಮಾಡ್ತಿದ್ರು, ಅವ್ರದ್ದು ನೆಟ್ವರ್ಕ್ ತುಂಬ ಚೆನ್ನಾಗಿ ಡೆವಲಪ್ ಆಗಿತ್ತು. ಈ ಆತ್ಮಶಕ್ತಿಯ ಬಗ್ಗೆ ತುಂಬ ಚರ್ಚೆ ನಡೆದಾಗ ಇದೇ ಓಡ್ವೈರ್ ಹೇಳ್ತಾನೆ, ಯಾರೋ ಒಬ್ಬರು ಅವನ ಹತ್ರ ಹೋಗಿದ್ದಾಗ ಅವನು ಹೇಳ್ತಾನೆ, ಆತ್ಮಶಕ್ತಿಯನ್ನು ಮೀರಿಸಬಲ್ಲ ಶಕ್ತಿ ನಮ್ಮ ಹತ್ರ ಇದೆ ಗೊತ್ತಾ ಅಂತ ಮೇಜನ್ ಕೊಟ್ಟಿದ್ದಂತೆ ಅವನು. ಅಂದರೆ ಬಲಪ್ರಯೋಗ ಮಾಡಬಲ್ಲವು, ಅದೇನು ಆತ್ಮಶಕ್ತಿ ತೋರಿಸ್ತೀರೋ ನೀವು ತೋರಿಸ್ಕೊಳ್ಳಿ, ನಾನು ಈ ಬಲಪ್ರಯೋಗದಿಂದಲೇ ಉಳಿದಿದೆಲ್ಲ ಮಾಡಬಲ್ಲೆ ಅಂತ ಹೇಳಬಲ್ಲಂತ ಮಾತನ್ನು ಓಡ್ವಯರ್ ಆಡಿದ್ದ. ಈಗ ಸತ್ಯಾಗ್ರಹದ ತಯಾರಿ ಆಗಬೇಕಿತ್ತು.
30th ಮಾರ್ಚ್ಗೆ ಡೆಲ್ಲಿನಲ್ಲಿ ಈ ಜಲಿಯನ್ ವಾಲಾಬಾಗ್ ಘಟನೆ ನಡೆದಿದ್ದು ಏಪ್ರಿಲ್ 13ಕ್ಕೆ 13 ದಿನಗಳ ನಡುವೆ ಏನೇನು ನಡೀತು ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕು ಅಷ್ಟೇ. 30ನೇ ತಾರೀಕು ಮಾರ್ಚ್ಗೆ ಒಂದು ಹರ್ತಾಳ ಶುರುವಾಯಿತು. ಹರ್ತಾಳ ಅಂದರೆ ಸತ್ಯಾಗ್ರಹ, ಜನ ಮಾರ್ಚ್ ಮಾಡ್ತಾರೆ, ಮಾರ್ಚ್ ಮಾಡ್ಕೊಂಡು ಘೋಷಣೆ ಕೂಕ್ಕೊಂಡು ಹೋಗ್ತಾರೆ. ಈ ಬಾರಿಯ ಘೋಷಣೆಯ ವೈಶಿಷ್ಟ್ಯ ಏನು ಅಂತಂದರೆ ಎಲ್ಲ ಕಡೆ ಹಿಂದೂ ಮುಸಲ್ಮಾನರು ಒಟ್ಟಾಗಿದ್ದಾರೆ, ಹಿಂದೂ ಮುಸಲ್ಮಾನ್ ಕಿ ಜೈ ಅಂತ ಘೋಷಣೆ ಕೂಗ್ತಾರೆ, ಮಹಾತ್ಮ ಗಾಂಧಿ ಕಿ ಜೈ ಅಂತ ಕೂಗ್ತಾರೆ, ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾರೆ. ಈ ಘೋಷಣೆಗಳ ಮೂಲಕ ಹೋಗ್ತಾರೆ. ಮೊದಲ ಹೊಡೆತ ಬ್ರಿಟಿಷರಿಗೆ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿರೋದೆ. ಅದಕ್ಕೆ ಅನೇಕರು ಹೇಳ್ಕೊಳ್ತಾರೆ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗ್ತಿರೋದು ನೋಡಿದರೆ 1857 ರಿಪೀಟ್ ಆಗ್ಬೋದಾ ಅಂತ. ಹೆದರಿಕೆ ಹೆಂಗಿತ್ತು ನೋಡಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, ನನಗೆ ಎಷ್ಟು ಖುಷಿಯಾಗುತ್ತೆ ಅವನ್ನೆಲ್ಲ ಓದಬೇಕು ಅಂತಂದರೆ ನನ್ನ ಪೂರ್ವಜರು ಎಷ್ಟು ಹೆದರಿಕೆ ಹುಟ್ಟಿಸಿದ್ರಲ್ಲ ಅವರೊಳಗೆ ಅಂತ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ ಹೆಂಗೆ ಭಾರತೀಯರು ಒಟ್ಟಾಗ್ಬಿಟ್ರು ಅಂತಂದರೆ ಪ್ರತಿಯೊಬ್ಬ ಬ್ರಿಟಿಷ್ ಆಫೀಸರು, ಪ್ರತಿಯೊಬ್ಬ ಬ್ರಿಟಿಷ್ ಬಿಳಿಯನೂ ಕೂಡ ತನ್ನ ಹತ್ರ ಯಾವಾಗಲೂ ಒಂದು ಪಿಸ್ತೂಲ್ ಇಟ್ಕೊಂಡೇ ತಿರುಗಾಡಬೇಕಾದ ಪರಿಸ್ಥಿತಿ ಬಂತು ಅಂತ. ನಾವು ಒಬ್ಬೊಬ್ಬರೇ ತಿರುಗಾಡೋದನ್ನೇ ಬಿಟ್ಬಿಟ್ಟಿದ್ವಿ, ಯಾವಾಗಲೂ ಗುಂಪಲ್ಲಿ ಹೋಗ್ತಿದ್ವಿ, ಯಾರೇ 4 ಜನ ಬಂದರೂ ನಮಗೆ ಹೆದರಿಕೆ ಆಗ್ಬಿಡ್ತಿತ್ತು ಅಂತ. ಅಂದರೆ 1857 ಸಂಗ್ರಾಮದ ನೆನಪು ಹೆಂಗಿತ್ತು ಅವರಿಗೆ ಅಂತಂದರೆ ಅದೇನಾದರೂ ವಾಪಸ್ ಬಂದರೆ ಇನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೆದರ್ಕೊಂಡೇ ಪ್ರತಿದಿನ ಕಳಿಬೇಕಿತ್ತಲ್ಲ. 1857 ನಂತರ 1947 ವರೆಗೂ ಅವರು ನೆಮ್ಮದಿಯಿಂದ ಬದುಕಿ ಕಾಲ ಕಳೆದಿದ್ದೇ ಇಲ್ಲ. ಎಲ್ಲಂದರೆ ಅಲ್ಲಿ ಗಲಾಟೆ ಆಗಿದೆ. ಅವರು ಪಂಜಾಬನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ದಕ್ಷಿಣದಲ್ಲಿ ಗಲಾಟೆ ಆಗುತ್ತೆ, ದಕ್ಷಿಣದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೋದರೆ ಮಹಾರಾಷ್ಟ್ರಕ್ಕೆ ಕುದಿಯುತ್ತೆ, ಮಹಾರಾಷ್ಟ್ರ ಕುದೀತಾ ಇದೆ ಅಂತ ಅಂದ್ಕೊಳ್ಳೋ ವೇಳೆಗೆ ಬಂಗಾಳ, ಒಟ್ಟಲ್ಲಿ ಇಡೀ ದೇಶದಲ್ಲಿ ಏನಾದರೂ ನಡೆದಿದೆ. 90 ಇಯರ್ಸ್ ಅವ್ರನ್ನ ಅಷ್ಟು ಹೆದರಿಸಿ ಕೂರಿಸಿದ್ವಲ್ಲ ನಾವು. ಈ ಹೆದರಿಕೆ ಅವರಲ್ಲಿ ಯಾವಾಗಲೂ ಕಾಡ್ತಿತ್ತು. April 2 March 30 ನಂತರ April 2 ಡೆಲ್ಲಿನಲ್ಲಿ ಸ್ವಾಮಿ ಶ್ರದ್ಧಾನಂದರು, ಮುನ್ಶಿರಾಮ್ ಅಂತ ಅವರ ಪೂರ್ವಾಶ್ರಮದ ಹೆಸರು, ಸ್ವಾಮಿ ಶ್ರದ್ಧಾನಂದರು ಟೋಟಲ್ ಈ ಸತ್ಯಾಗ್ರಹದ ಜವಾಬ್ದಾರಿಯನ್ನು ತಾವು ಕೈಗೆತ್ಕೊಂಡ್ರು. ಕೈಗೆತ್ಕೊಂಡು ಒಂದು ದೊಡ್ಡ ಮೂವ್ಮೆಂಟ್ ಮಾಡಲಿಕ್ಕೆ ಅಂತ ಶುರು ಮಾಡಿದಾಗ ಬ್ರಿಟಿಷರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬಾರದು ಅಂತ ಕೆಲವರಿಗೆ ತಾಕೀತು ಮಾಡಿಟ್ಟಿದ್ರು. ಅವ್ರ ಅಂಗಡಿ ಮುಚ್ಚಿರಲಿಲ್ಲ. ಒಂದು ಸ್ವೀಟ್ ಅಂಗಡಿಯಲ್ಲಿ ಅಂಗಡಿ ಅವನು ಮುಚ್ಚಲ್ಲ ಅಂದ ತಕ್ಷಣ ಈ ಸಹಜ 1000+ ಸೇರಿರ್ತಾರೆ, ಅವ್ರಿಗೆ ಕೋಪ ಬಂದು ಅವನ ಅಂಗಡಿಗೆ ಸ್ವೀಟನ್ನೆಲ್ಲ ತೆಗೆದು ಹೊರಗೆ ಹಾಕಿದ್ರು. ಸಣ್ಣ ಗಲಾಟೆ ಶುರುವಾಯಿತು. ಆ ಗಲಾಟೆ ಶುರುವಾದಾಗ ಬ್ರಿಟಿಷರು ಬಂದು ನಿಂತ್ಕೊಂಡಿದ್ದ ತಕ್ಷಣ ಸಂಖ್ಯೆ ದೊಡ್ಡದಾಯಿತು. ಅವ್ರ ಜೊತೆ ಗಲಾಟೆ ನಡೀತಿರುವಾಗ ಗೋಲಿಬಾರ್ ಆಗಿಬಿಡ್ತು. ಬ್ರಿಟಿಷರು ಗೋಲಿಬಾರ್ ಮಾಡಿದರು. ಗೋಲಿಬಾರ್ ಮಾಡಲಿಕ್ಕೂ ಅವ್ರಿಗೇನು ಪರ್ಮಿಷನ್ ಬೇಕು ಅಂತೇನಿರಲಿಲ್ಲ. ಅವರು ಅಲ್ಲೇ ತಕ್ಷಣಕ್ಕೆ ನಿರ್ಣಯ ತೆಗೆದುಕೊಂಡು ಗೋಲಿಬಾರ್ ಮಾಡಿದರು. ಗೋಲಿಬಾರ್ ಮಾಡಿದ ನಂತರ ಸ್ವಲ್ಪ ಹೊತ್ತಿನ ನಂತರ ಆ ಗೋಲಿಬಾರ್ನಲ್ಲಿ ಕೆಲವರು ತೀರ್ಕೊಂಡ್ರಲ್ಲ, ಅವ್ರನ್ನ ತಗೊಂಡು ಆ ಇಡೀ ಏನು ಮೆರವಣಿಗೆ ಮಾಡಲಿಕ್ಕೆ ಬಂದವರು ಇನ್ನು ಸ್ವಲ್ಪ ಮುಂದಕ್ಕೆ ಹೋದರು. ಮುಂದಕ್ಕೆ ಹೋದಾಗ 2ನೇ ಬಾರಿ ಗೋಲಿಬಾರ್ ಆಯಿತು. 8 ಜನ ತೀರ್ಕೊಂಡ್ರು, 13 ಜನಕ್ಕೆ ಗಾಯ ಆಯಿತು. ಅದಾದಮೇಲೆ ಶ್ರದ್ಧಾನಂದರು ಓಡಿ ಬಂದು ಎಲ್ಲರನ್ನೂ ಸಮಾಧಾನ ಮಾಡಿದರು. ಗಲಾಟೆ ಆಗದಿರೋ ಥರ ನೋಡಿಕೊಂಡ್ರು. ಎಲ್ಲ ಗಲಾಟೆ ಆಗಿ ಛಿದ್ರ ವಿಚ್ಛಿದ್ರ ಆಗಬೇಕಿತ್ತು. ಆದರೆ ಶ್ರದ್ಧಾನಂದರ ಕೆಪಾಸಿಟಿ ಹೇಗಿತ್ತು ಅಂತಂದರೆ ಆ 2 ಗೋಲಿಬಾರ್ಗಳ ನಂತರವೂ ಕೂಡ ಶ್ರದ್ಧಾನಂದರು ಹೇಳಿದರು, ಮಹಾತ್ಮಾಜಿ ಹೇಳಿದ್ದಾರೆ, ನಾವು ಯಾರ ಪ್ರಾಣಹಾನಿಯೂ ಮಾಡುವಂತಿಲ್ಲ, ಯಾವುದೇ ಆಸ್ತಿ ನಾಶ ಮಾಡುವಂತಿಲ್ಲ, ಬನ್ನಿ ನನ್ನ ಜೊತೆಗೆ ಅಂತ. ಅವರು ದೊಡ್ಡ ಮೈದಾನದಲ್ಲಿ ಸೇರಿಕೊಂಡಾಗ 40,000 ಜನ ಇದ್ದರಂತೆ. ಆಂದೋಲನಗಳು ಹೇಗೆ ರೂಪುಗೊಂಡಿದ್ದು ಅವತ್ತಿನ ದಿನಗಳಲ್ಲಿ ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ಸಂಜೆಯ ಸಭೆಗೆ 40,000 ಜನ, ಕಾರ್ಯಕ್ರಮ ಮುಗೀತು. ಮುಗಿದುಕೊಂಡು ವಾಪಸ್ ಬರಬೇಕಾದ್ರೆ ಶ್ರದ್ಧಾನಂದರ ಎದುರಿಗೆ ಒಬ್ಬ ಗೂರ್ಖಾ ರೆಜಿಮೆಂಟ್ನ ಒಂದು ಸೈನಿಕ ಒಂದು ಗನ್ ಹಿಡ್ಕೊಂಡು ನಿಂತ್ಕೊಳ್ತಾನೆ ಅವರಿಗೆ. ಶ್ರದ್ಧಾನಂದ್ರು ಹೇಳ್ತಾರೆ, ಯಾರಿಗೆ ಹೊಡಿತೀಪ್ಪ, ನನಗೆ ಹೊಡಿತೀಯನು, ಬಾ ತಾಕತ್ತಿದ್ರೆ ಎದೆ ಮೇಲೆ ಗುಂಡು ಹಾರಿಸು ಅಂತ ಹೋಗಿ ನಿಂತ್ಕೊಳ್ತಾರೆ. 56 ಇಂಚಿನ ಎದೆ ಅನ್ನೋದು ಅದನ್ನೇ, ತಾಕತ್ತಿದ್ರೆ ಬಾ ಅಂತ ಹೇಳೋದಿದೆಯಲ್ಲ, ಇದನ್ನು 56 ಇಂಚ್ ಅಂತ ಕರೆಯೋದು. ಅವ್ರು ಹೋಗಿ ಹಂಗೆ ನಿಂತ್ಕೊಂಡ್ರಲ್ಲ, ಹಂಗೆ ಹೋಗಿ ನಿಂತ್ಕೊಂಡಾಗ ಅವನಿಗೆ ಟ್ರಿಗರ್ ಮೇಲೆ ಕೈ ಹೋಗ್ತಿಲ್ವಂತೆ. ಯಾವತ್ತೂ ಹಾಗೆ ಹೆದರ್ಕೊಂಡು ಹೋಗೋವ್ರ ಮೇಲೆ ಗುಂಡು ಹಾರಿಸ್ತಾರೆ. ಎದೆ ಬಿಚ್ಕೊಂಡು ನಿಂತ್ಕೊಂಡ್ವಿ ಅಂದರೆ ಎದುರಿಸುವಂಥ ತಾಕತ್ತು ಯಾರಿಗೂ ಇಲ್ಲ. ಅದೇ ಹೇಳ್ತಾರಲ್ಲ, ಆತ್ಮಶಕ್ತಿ ಎಲ್ಲ ಶಕ್ತಿಗಿಂತಲೂ ದೊಡ್ಡದ್ದು. ಈ ಆತ್ಮಶಕ್ತಿ ಬಲವಾಗಿದ್ದಾಗ ಏನೇನು ಮಾಡಬೇಕೋ ಎಲ್ಲ ಮಾಡಿಬಿಡಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು, ಯಾಕೆಂದರೆ ವಿಶ್ವಾಸ ಇಟ್ಕೋಬೇಕು, ನಾವು ಮಾಡೋ ಕೆಲಸ ಒಳ್ಳೆಯದಿದೆ ಅಂತ. ಶ್ರದ್ಧಾನಂದರು ಆ ಪರಿಯ ನಿಯಂತ್ರಣಕ್ಕೆ ತಂದರು. ಹೇಗಿತ್ತು ಶ್ರದ್ಧಾನಂದರ ವ್ಯಕ್ತಿತ್ವ ಅಂತಂದರೆ, ದೆಹಲಿಯ 40,000 ಜನ ಅವರು ಒಂದು ಮಾತನ್ನು ಮೀರದೇ ಇರುವಂಥ ವ್ಯಕ್ತಿತ್ವವನ್ನು ಬಳಸ್ಕೊಂಡಿದ್ದರು. April 6 ವೇಳೆಗೆ ಮಹಾತ್ಮ ಗಾಂಧೀಜಿ ಕರೆ ಕೊಟ್ಟಿದ್ದು, April 6 ನಾವು ಮಾಡಬೇಕು ಅಂತ. ಡೆಲ್ಲಿಗೆ ಒಂದಕ್ಕೆ ವಿನಾಯಿತಿ ಕೊಟ್ಟಿದ್ರು, ಯಾಕೆಂದರೆ ಗೋಲಿಬಾರ್ ಆಗೋಗಿದೆ, ಡೆಲ್ಲಿ ಜನ ಮತ್ತೆ ಸೇರಬೇಕಾದಂಥ ಅಗತ್ಯ ಇಲ್ಲ ಅಂತ. ಹೀಗಾಗಿ April 6 ಮುಂಬೈನ ಜುಹು ಚೌಪಾಟಿನಲ್ಲಿ ಹಿಂದೂ ಮುಸ್ಲಿಮರ ದೊಡ್ಡ ತಂಡ ಬಂತು. ಹೆಚ್ಚು ಕಡಿಮೆ 100,000 ಜನ ಬಂದರಂತೆ.
ಹಿಂದೂ ಮುಸ್ಲಿಮರಿಬ್ಬರು ಒಟ್ಟಾಗಿ ಹಿಂದೂ ಮುಸ್ಲಿಮರ ಏಕತೆಯ ಘೋಷಣೆಗಳನ್ನು ಹಾಕ್ತಾ ದೊಡ್ಡ ಮಟ್ಟದಲ್ಲಿ ಜೂಹು ಚೌಪಾಟಿಲಿ ಬಂದರು. ಗಾಂಧೀಜಿ ಬಂದಿದ್ರು, ಸರೋಜಿನಿ ನಾಯ್ಡು ಇದ್ರು, ಅನೇಕರಿದ್ರು. ಹಾರ್ನಿಮನ್ ಅಂತ ಒಬ್ಬ ಬ್ರಿಟಿಷರ ಇದ್ದ ಭಾರತದ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ದವನು. ಅವನು ಈ ಮಸೂದೆಯನ್ನು ಎಷ್ಟು ವಿರೋಧಿಸ್ತಾ ಇದ್ದ ಅಂತಂದರೆ, ಅವನು ಕೂಡ ಅವತ್ತಿನ ವೇದಿಕೆ ಮೇಲೆ ಮಾತನಾಡಿದ ದೊಡ್ಡ ಮಟ್ಟದ ಸಭೆ ಅದು. ಬ್ರಿಟಿಷರಿಗೆ ಎದೆ ಮೇಲೆ ಕಲ್ಲಿಡಲಿಕ್ಕೆ ಸಾಕಾಗುವಂಥ ಸಭೆ ಅದು. ಈ ದೊಡ್ಡ ಸಭೆಯಲ್ಲೇ ಕರಪತ್ರದಂಥ ಪತ್ರಿಕೆಗಳನ್ನು ತೊಗೊಂಬಂದಿದ್ರಂತೆ, ಕೈಯಲ್ಲಿ ಬರೆದಿರುವಂಥ ಪತ್ರಿಕೆಗಳು, ಚಿಕ್ಕ ಚಿಕ್ಕ ಕರಪತ್ರ ಥರ ಇತ್ತು. ಅದು ಎಷ್ಟಕ್ಕೆ ಮಾರಾಟ ಆಯಿತು ಅಂದರೆ 10 ರೂಪಾಯಿಯಿಂದ 100 ರೂಪಾಯಿವರೆಗೂ ಸೇಲ್ಸ್ ಆಯ್ತಂತೆ. ಜನ ಮುಗಿಬಿದ್ದರಂತೆ. ಅಂದರೆ ಬ್ರೇಕ್ ಮಾಡಬೇಕಲ್ಲ ಲಾನ, ಮತ್ತು ಲಾನ್ ಬ್ರೇಕ್ ಮಾಡೋದು ಇಟ್ಟು ಸಲೀಸು ಅಂತ ಗೊತ್ತಿರಲಿಲ್ಲ ಅವರಿಗೆ. ಅಂತ ನೀವು ಕೈಯಲ್ಲಿ ಬಂದೂಕ ಹಿಡಿದು ಲಾ ಬ್ರೇಕ್ ಮಾಡಬೇಕು ಅಂತಿಲ್ಲ. ಮಹಾತ್ಮ ಗಾಂಧೀಜಿ ಗೆದ್ದಿದ್ದಲ್ಲಿ ನೀವು ಲಾ ಬ್ರೇಕ್ ಮಾಡಬೇಕು ಅಂದರೆ ಕೈಯಲ್ಲಿ ಬಂದೂಕ ಹಿಡಿಬೇಕು ಅಂದರೆ ತುಂಬ ಜನ ಹೇಳ್ತಾರೆ, ನೀನು ಹೋಗ್ಬೇಡ ಕಣೋ, ನೀನು ಯಾಕೆ ಹೋಗ್ತೀಯ ಅಂತ ಕೇಳ್ತಾರೆ. ಆದರೆ 10 ರೂಪಾಯಿದು ಒಂದು ಪೇಪರ್ ತೊಗೊಂಡ್ರೆ ಲಾ ಬ್ರೇಕ್ ಆಗುತ್ತೆ, ನೀನು ದೇಶಭಕ್ತನಾಗ್ತೀಯ ಅಂತಂದರೆ ಇದಕ್ಕಿಂತ ಬೆಸ್ಟ್ ಮೆಥಡ್ ಇನ್ನೇನಿದೆ? ಜನ ಮುಗಿಬಿದ್ದು ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿದರು ಅಂತ. ಇತ್ತ ಮದ್ರಾಸ್ನಲ್ಲಿ ಮಹಾತ್ಮ ಗಾಂಧೀಜಿಯ ಮತ್ತೊಂದು ಅಪರೂಪದ ಸಾಧನೆ ಇದು. ಅಲ್ಲಿ ಮುಂಬೈಯಲ್ಲಿ ನಡೆದಂತೆ ಇಲ್ಲಿ ಮದ್ರಾಸ್ನಲ್ಲಿ ಸಮುದ್ರದ ಸ್ನಾನ ಮಾಡಿ ಸಾವಿರಾರು ಜನ ಬಂದು ನಿಂತುಕೊಂಡು ಬ್ರಿಟಿಷರ ವಿರುದ್ಧದ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ರು. ರೌಲೆಟ್ ಕಾಯ್ದೆಯನ್ನು ನಾವು ಧಿಕ್ಕರಿಸ್ತೀವಿ ಅಂತ. ಇದು ಬ್ರಿಟಿಷರಿಗೆ ಎಷ್ಟು ಹೆದರಿಕೆ ತಂದಿರಬಹುದು ಅಂತ ಯೋಚನೆ ಮಾಡಿ, ಬರೀ ಮುಂಬೈನಲ್ಲಲ್ಲ ಮದ್ರಾಸ್ನಲ್ಲೂ ಕೂಡ ಇದರ ಪ್ರತಿಧ್ವನಿ ಕೇಳಿಬರ್ತಿದೆ ಅಂತ. ಕಲ್ಕತ್ತಾದಲ್ಲಿ ಜನ ಬೀದಿಗೆ ಬಂದರು, ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರು, ಎಲ್ಲ ಜಾತಿಯ ಎಲ್ಲ ಜನಾಂಗದ ಎಲ್ಲ ವರ್ಗಗಳ ಜನ ಬೀದಿಗೆ ಬಂದರು, ಒಂದೇ ಮಾತ್ರಂ ಗೀತೆಯನ್ನು ಹೇಳ್ಕೊಳ್ತಾ ಜೊತೆಯಾದರು. ಹಾಗೆ ಹೇಳ್ಕೊಳ್ತಾ 100,000+ ಜನ ಬೀದಿಗೆ ಬಂದರೆ, ಸಂಯಮ ನೋಡಿ ಏನು ಅದ್ಭುತವಾದ ಸಂಯಮ. ಹೋಟೆಲ್ ಬ್ರಿಸ್ಟಲ್ ಅಂತೊಂದು ಹೋಟೆಲ್ ಇತ್ತು. ಆ ಹೋಟೆಲ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ಪ್ರಾಬಬ್ಲಿ ಕೂತಿರುವಂಥ ಕೆಲವು ಬ್ರಿಟಿಷರು ಏನು ಮಾಡಿದರು, ತಾವು ತಿಂದ ನಂತರ ಉಳಿದಿರುವಂಥದ್ದನ್ನು ಈ ಜನರ ಮೇಲೆ ಎಸೆದರು. ತಾವು ಕುಡಿದು ಬಿಸಾಕಿರುವಂಥ ಬಾಟಲ್ಗಳನ್ನು ಇವರು ತಲೆ ಮೇಲೆ ಎಸೆದರು. ಆಕ್ರೋಶ ಹುಟ್ಟಬೇಕಿತ್ತು, ಆದರೆ ಅದು ಎಂಥ ಸಂಯಮ ಇತ್ತು ದೇವರೇ ಬಲ್ಲ. ಇವರೇನು ಮಾಡಿದರು, ತಮ್ಮ ಆಕ್ರೋಶವನ್ನು ಪಕ್ಕದಲ್ಲಿದ್ದ ಒಂದು 3-4 ಎಲೆಕ್ಟ್ರಿಕಲ್ ಬಲ್ಬ್ಗಳನ್ನು ಹೊಡೆದು ತೀರಿಸಿಕೊಂಡ್ರು. ಬಟ್ ಆದಷ್ಟು ಅವರು ಮಾನಸಿಕವಾಗಿ ಪೂರ್ತಿ ಕಂಟ್ರೋಲ್ ಮಾಡಿಕೊಂಡು ಅವ್ರು ಹೋಗೊಂದು ಜಾಗಕ್ಕೆ ಸೇರಿಕೊಂಡ್ರು. 100,000+ ಜನ ಸೇರಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಅದಾದಮೇಲೆ ಡೆಲ್ಲಿಗೆ ಹೇಳಿದರು, ನೀವು ಗೋಲಿಬಾರ್ ಆಗಿರೋದ್ರಿಂದ ನೀವು ಯಾರು ಮಾಡೋದು ಏನು ಗಲಾಟೆ ಮಾಡೋದು ಬೇಡ ಅಂತ, ನೀವು ಇದಕ್ಕೆ ಬರೋದು ಬೇಡ ಅಂತ. ಅಷ್ಟಾದರೂ ಸ್ವಯಂ ಪ್ರೇರಿತರಾಗಿ 100,000 ಜನ ದೆಹಲಿಯಲ್ಲಿ ಬಂದು ಸೇರಿಕೊಂಡಿದ್ರು. ಇಮ್ಯಾಜಿನ್ ಮಾಡಿ, ದೆಹಲಿನಲ್ಲಿ 100,000 ಜನ, ಮುಂಬೈನಲ್ಲಿ 100,000 ಜನ, ಈ ಕಡೆ ಮದ್ರಾಸ್ನಲ್ಲಿ 100,000 ಜನ, ಆ ಕಡೆ 100,000 ಜನ ಕಲ್ಕತ್ತಾದಲ್ಲಿ, ದೇಶದ ಮೂಲೆ ಮೂಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಜನ ಬಂದು ಎಲ್ಲೂ ಕೂಡ ಯಾವುದೇ ಹಾನಿಯನ್ನು ಮಾಡದೆ ಬ್ರಿಟಿಷರಿಗೆ ಒಂದೇ ಒಂದು ಅವಕಾಶವನ್ನು ಕೂಡ ತಪ್ಪಿನ ಅವಕಾಶವನ್ನು ತೋರಿಸಿಕೊಳ್ಳದೆ ಇವರೆಲ್ಲರೂ ಇಷ್ಟು ಸಂಯಮಬದ್ಧರಾಗಿ ನಡ್ಕೊಂಡಿದ್ದಾರೆ ಅಂತಂದರೆ ಎಷ್ಟು ಹೆದರಿಕೆ ಇವರಲ್ಲಾಗಿರಬೇಕು ಅಂತ. ಪಂಜಾಬ್ ಯಾವ ಪಂಜಾಬ್, ನಾವು ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿಯವರ ಈ ಆಂದೋಲನಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ರೋ, ಯಾವ ಸತ್ಯಾಗ್ರಹಿಯು ಓದ್ ತೆಗೆದುಕೊಂಡಿರಲಿಲ್ವೋ, ಆ ಪಂಜಾಬಿನ ಲಾಯಲ್ಪುರದ ಅಥವಾ ಲಾಹೋರ್ನಲ್ಲಿ 6 ತಾರೀಕು ಒಂದು ದೊಡ್ಡ ಮೆರವಣಿಗೆ ಆಗ್ಬಿಡ್ತು. 9 ತಾರೀಕು ಮತ್ತೆ ಮೀಟಿಂಗ್ ಸೇರಿದರು. ಮೀಟಿಂಗ್ ಸೇರಿ ಹೇಳಿದರು, ನಾವು ಮೆರವಣಿಗೆ ಏನು ಮಾಡೋದು ಬೇಡ ಅಂತಂದರೆ 9 ತಂತಾನೆ ಮೀಟಿಂಗ್ ಸೇರಿದ್ದೇ ಒಂದು ದೊಡ್ಡ ಮೆರವಣಿಗೆ ಆಗ್ಬಿಡ್ತು. ಯಾವಾಗ ಮೆರವಣಿಗೆ ಆಯಿತೋ, ತನ್ನ ಕ್ಷೇತ್ರದಲ್ಲಿ ಹಿಂಗೊಂದು ಮೆರವಣಿಗೆ ಆಯಿತು ಅನ್ನೋದು ಈ ಮೈಕಲ್ ವೋಡ್ವೈಯರ್ ಎಂಥ ಆಕ್ರೋಶ ಅಂತಂದರೆ, ನಾನು ಪೂರ್ತಿ ಹೊಸಕ್ ಹಾಕಿದ್ದೀನಿ ಅಂತ ಅಂದ್ಕೊಂಡ್ರೆ ಇದೆಲ್ಲಿಂದಲೋ ಬಂದ್ಬಿಡ್ತಲ್ಲ ಅಂತ. ಯಾರಿಗಿಷ್ಟಕ್ಕೂ ಕಾರಣ ಅಂತಂದರೆ ಇಬ್ಬರು ಡಾಕ್ಟರ್ಗಳು. ಆ ಡಾಕ್ಟರ್ಗಳದ್ದು ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತಂದರೆ, ಒಬ್ಬರು ಸೈಫುದ್ದೀನ್ ಕಿಚ್ಲು ಕಾಶ್ಮೀರದವರು, ಇನ್ನೊಬ್ಬರು ಡಾಕ್ಟರ್ ಸತ್ಯಪಾಲ್. ಇಬ್ಬರು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು, ಇವರಿಬ್ಬರೂ ಸೇರಿಕೊಂಡು ಇಡೀ ಆಂದೋಲನಕ್ಕೆ ಎಂಥ ರಂಗು ತುಂಬಿದ್ರು ಅಂತಂದರೆ, ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬಂದು ನಿಂತ್ಕೊಂಡ್ಬಿಟ್ರು. ಅನೇಕ ಚರ್ಚೆಗಳು ಹೆಂಗಿದ್ವು ಅಂತಂದರೆ, ದೇವಸ್ಥಾನಗಳಿಗೆ ಸೈಫುದ್ದೀನ್ ಕಿಚ್ಲು ಬಂದು ಭಾಷಣ ಮಾಡಿದರೆ, ಮಸೀದಿಗೆ ಹೋಗಿ ಡಾಕ್ಟರ್ ಸತ್ಯಪಾಲ್ ಹೋಗಿ ಮಾತನಾಡು, ಆ ಮಸೀದಿಯಲ್ಲಿ ಮಾತುಕತೆ ಮುಗಿಸ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಆ ಕಡೆಯಿಂದನೂ ಬರ್ತಿದ್ರು, ಈ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಬರ್ತಿದ್ರು, ಇಬ್ಬರು ಹಿಂದೂ ಮುಸ್ಲಿಮರ ಐಕ್ಯತೆಗೆ ಜೈಕಾರ ಹಾಕ್ಕೊಂಡು ಮಹಾತ್ಮ ಗಾಂಧಿ ಜೈಕಾರ ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು 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 ಟೀಮಲ್ಲಿ ಬರಲಿಕ್ಕೆ ನಿಂತ್ಕೊಂಡಿದ್ದು ನೋಡಿದಾಗ ಇವನಿಗೆ ಗಾಬರಿ ಆಯಿತು. 9 ತಾರೀಕು ಅವನು ಡಿಸೈಡ್ ಮಾಡ್ದ, ಸೈಫುದ್ದೀನ್ ಕಿಚ್ಲು ಮತ್ತು ಇವರನ್ನು ಹೀಗೆ ಬಿಟ್ಟರೆ ಭಾಳ ಕಷ್ಟ ಅಂತ. ಅದಕ್ಕೆ ಸರಿಯಾಗಿ 10 ತಾರೀಕಿಗೆ ಪಂಜಾಬಿಗೆ ಮಹಾತ್ಮ ಬರಬೇಕು ಅಂತಿತ್ತು. ಮಹಾತ್ಮನ ಅರೆಸ್ಟ್ ಮಾಡಿಸಿದರು. ಮಹಾತ್ಮ ಗಾಂಧೀಜಿನ ಅರೆಸ್ಟ್ ಮಾಡಿಸಿದ್ದಕ್ಕೆ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು. ಆ ಹೊತ್ತಿಗೆ ಸರಿಯಾಗಿ ಸ್ವಯಂ ಘೋಷಿತ ಬಂದನ್ನು ಲಾಹೋರ್ನಲ್ಲಿ ಆಚರಣೆ ಮಾಡಿದರು. ಸ್ವಯಂ ಘೋಷಿತ ಬಂದ್ ಆಚರಣೆ ಮಾಡಿಕೊಂಡು ಅವ್ರು ಬರಬೇಕಾದ್ರೆ ಪಂಜಾಬಿನ ಲಾಹೋರ್ನ ಜನರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಕಾಯ್ತಿದ್ದ ಮೈಕಲ್ ಓಡ್ವಯರ್ ಏನು ಮಾಡ್ದ, ಗೋಲಿಬಾರ್ ಮಾಡ್ದ ಆ ಜನರ ಮೇಲೆ. ಅಲ್ಲೂ 2 ಬಾರಿ ಗೋಲಿಬಾರ್ ಆಯಿತು. ಗೋಲಿಬಾರ್ ಆದ ನಂತರ ಇವರು ಕ್ರೌರ್ಯ ಎಂಥದ್ದಿದೆ ಗೊತ್ತೇನು, ಬರೀ ಗೋಲಿಬಾರ್ ಅಷ್ಟೇ ಅಲ್ಲ, ಯಾರ್ಯಾರು ಗೋಲಿಬಾರ್ಗೆ ಒಳಗಾಗಿ ಅರೆ ಬರೇ ಸತ್ತಿರ್ತಾರೋ
ಅವರಿಗೆ ಚಿಕಿತ್ಸೆ ಸಿಗದೆ ಇರೋ ಥರ ನೋಡ್ಕೊಳ್ಳೋದು, ವಿಕೃತವಾದ ಮನಸ್ಥಿತಿ. ಗೋಲಿಬಾರ್ ಆದ ನಂತರ ಅಲ್ಲಿ, ಇದು ಅಮೃತಸರದಲ್ಲೂ ನಡೆದಿದೆ, ಇದು ಲಾಹೋರ್ನಲ್ಲೂ ನಡೆದಿದೆ, ಅವರಿಗೆ ಸ್ಟ್ರೆಚರ್ ಯಾರಾದರೂ ತೊಗೊಂಡು ಬಂದರೆ ದಾರಿಯಲ್ಲಿ ಅಲ್ಲಿವರೆಗೂ ಬಂದಂಥ ಸ್ಟ್ರೆಚರ್ನ ವಾಪಸ್ ಕಳಿಸೋದು, ಹಾಗೆ ಹಾಗೆ ಬಿದ್ದಿರಲಿ ಅವನು ಅಂತ, ಅವನು ಹಾಗೆ ಸಾಯಲಿ ಅಂತ. ಯಾವ ಪರಿ ಕ್ರೌರ್ಯ ಅಂತಂದರೆ, ಲಾಹೋರ್ನಲ್ಲಿ 11ನೇ ತಾರೀಕು ಮಸೀದಿಯಿಂದ ಕೆಲವು ಜನ ಹೊರಗೆ ಬರಬೇಕಾದಾಗ ಇನ್ನೊಂದು ಗೋಲಿಬಾರ್ ಆಯಿತು. ಒಬ್ಬ ಹುಡುಗ, ಆ ಹುಡುಗನ ದೇಹಕ್ಕೆ 9 ಬುಲೆಟ್ ಸಿಕ್ಕಾಕ್ಕೊಂಡು ಸತ್ತೋದ ಅವನು. ಅವನ ಶವಯಾತ್ರೆಗೆ 50,000 ಜನ ಸೇರಿದರು. ಇದು ಯಾವ ಪರಿ ಗಾಬರಿ ಹುಟ್ಟಿಸ್ತು ಬ್ರಿಟಿಷರಿಗೆ ಅಂತಂದರೆ, ಈಗ ಕಂಟ್ರೋಲ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ ಅಂತ. ಕಸೂರ್, ಗುಜರನ್ವಾಲಾ ಇಲ್ಲೆಲ್ಲವೂ ಯಾವ ಪರಿ ದಾಳಿ ಮಾಡಿದರು ಅಂದರೆ, ಐ ವಾಸ್ ಶಾಕ್. ನಾನು ಮೊದಲನೇ ಬಾರಿಗೆ ಈ ಟೋಟಲ್ ಡೀಟೇಲ್ಸನ್ನು ಓದಬೇಕಾದ್ರೆ, ವಿಮಾನಗಳು ಹಾರಾಟ ಮಾಡಿ ಬಾಂಬ್ ದಾಳಿ ಮಾಡಿದ್ವಂತೆ. ವಿಮಾನಗಳಲ್ಲಿ ಬಂದು ಮೆಷಿನ್ ಗನ್ನನ್ನು ಇಟ್ಕೊಂಡು 500 ಸುತ್ತು 700 ಸುತ್ತು ಮೆಷಿನ್ ಗನ್ಗಳ ಮೂಲಕ ಈ ಭಾಗಗಳಲ್ಲಿ ಗಲಾಟೆ ಮಾಡಿದರು. ಬರೀ ನಮಗೆ ಕೇಳಿರುವಂಥ ಒಂದೇ ಒಂದು ಘಟನೆ ಜಲಿಯನ್ವಾಲಾ ಭಾಗಲ್ಲ, ಅದಕ್ಕಿಂತ ಮುಂಚೆ ಈ ಭಾಗಗಳಲ್ಲೆಲ್ಲ ಯಾವ ಪರಿ ಮಾಡಿಬಿಟ್ರು ಇರು ಅಂತಂದರೆ, ಇಡೀ ದೇಶದಲ್ಲಿ ಅದರ ಪ್ರತಿಧ್ವನಿ ಆಗಲಿಕ್ಕೆ ಶುರುವಾಗ್ಬಿಡ್ತು. ಅಮೃತಸರದಲ್ಲಿ ನಾನು ಮೇಜರ್ ಜಾಗಕ್ಕೆ ಬರ್ತೀನಿ, ಯಾವ ಜಾಗದಲ್ಲಿ ನಾವು ಈ ಘಟನೆ ನೆನಪಿಸ್ಕೊಳ್ತೀವೋ. ಅಮೃತಸರದಲ್ಲಿ 30 March ಹರತಾಳ ತುಂಬ ಯಶಸ್ವಿಯಾಯಿತು. 4 April ಡಾಕ್ಟರ್ ಕಿಚ್ಲು ಮತ್ತು ಸತ್ಯಪಾಲ್ ಇವರನ್ನು ಇವರೇ ಕಾರಣ ಅಂತ ಗೊತ್ತಿದ್ದರಿಂದ ಇವನೇನು ಮಾಡ್ದ, ಓಲ್ಡ್ ವೈಯರು, ಇವರಿಬ್ಬರು ಪಬ್ಲಿಕಲ್ಲಿ ಮಾತನಾಡುವಂತಿಲ್ಲ ಅಂತ ನಿಷೇಧ ಮಾಡಿಬಿಟ್ಟ. ಅವ್ರ ಜೊತೆ ಇನ್ನೊಂದು 6-7 ಜನರನ್ನು ಇವರು ಮಾತಾಡೋದ್ರಿಂದ ಭಡಕಾಯಿಸ್ತಾರೆ, ಹೀಗಾಗಿ ಇವ್ರು ಮಾತನಾಡಬಾರ್ದು ಅಂತ ನಿಷೇಧ ಮಾಡ್ದ. 5ನೇ ತಾರೀಕು ಎಲ್ಲರೂ ಸೇರಿಕೊಂಡ್ರು, ಇವರೆಲ್ಲ ಮಾತಾಡಲ್ಲ ಅಂದರೆ ನಾವು ಮಾಡೋದೇನು ಅಂತ 5ನೇ ತಾರೀಕು ಎಲ್ಲರೂ ಸೇರಿ ನಿಶ್ಚಯ ಮಾಡಿದರು, ನಾವು ಸತ್ಯಾಗ್ರಹ ಮಾಡೋದು ಬೇಡ ಅಂತ. ಮಾಡೋದು ಬೇಡ ಅಂತ ಮಧ್ಯಾಹ್ನ ನಿಶ್ಚಯ ಮಾಡಿದರು, ಸಾಯಂಕಾಲ ಅದೇ ಮಾಡಬೇಕು ಅಂತ ಅನ್ನಿಸ್ತೋ ಎಲ್ರಿಗೂ. 6ನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಸೇರಿಬಿಟ್ರು. ಅಮೃತಸರದಲ್ಲಿ ಹೀಗೆ ನಡೆಯಲ್ಲ ಅಂತ ಅಂದ್ಕೊಂಡಿದ್ದ 6ನೇ ತಾರೀಕು ದೊಡ್ಡ ಯಶಸ್ವಿ ಆಯಿತು. ಎಲ್ಲಕ್ಕಿಂತಲೂ ದೊಡ್ಡ ಗಾಬರಿಯಾಗಿದ್ದ ಅವ್ನಿಗೆ ಯಾವಾಗ ಅಂತಂದರೆ, 9ನೇ ತಾರೀಕಿನ ರಾಮನವಮಿಗೆ ಹಿಂದೂ ಮುಸಲ್ಮಾನರು ಒಟ್ಟಾದರು. ಪ್ರತಿ ರಾಮನವಮಿ ಹೇಗೆ ನಡೀತಿತ್ತು ಅಂತಂದರೆ, ಹಿಂದೂಗಳ ಮೆರವಣಿಗೆ ಬರ್ತಿತ್ತು, ಮುಸಲ್ಮಾನರ ಓಣಿಗೆ ಹೋಗಬೇಕು ಅಂತ ಗಲಾಟೆ, ಮುಸಲ್ಮಾನರು ಗಲಾಟೆಗೆ ಬರ್ತಾರೆ, ಇಬ್ಬರೂ ಕಿತ್ತಾಡ್ತಾರೆ, ಅವರಿಬ್ಬರನ್ನು ಕೂಡ ಬ್ರಿಟಿಷ್ ಅಧಿಕಾರಿಗಳು ಕೂತ್ಕೊಂಡು ಸಂಧಾನ ಮಾಡಿ ವಾಪಸ್ ಕಳಿಸ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಹೀರೋಗಳು ಅಲ್ಲಿ. ಆದರೆ ಈ ಬಾರಿ ಯಾವ ಗಲಾಟೆಯೂ ಇಲ್ಲ. ಈ ರಾಮನವಮಿಯ ಉತ್ಸವಕ್ಕೆ ಮುಸಲ್ಮಾನರು ತಾವು ಬಂದು ಸೇರಿಕೊಂಡ್ರು, ಅವರು ಪಾನಕಗಳನ್ನು ಹಂಚಲಿಕ್ಕೆ ಶುರು ಮಾಡಿಬಿಟ್ರು. ಹಿಂದೂ ಮುಸಲ್ಮಾನರ ಏಕತೆ ಪಂಜಾಬ್ನಲ್ಲಿ ದೊಡ್ಡ ಭಯವನ್ನು ಇವರಿಗೂ ಹುಟ್ಟಿಸ್ತು. ತಕ್ಷಣ 10ನೇ ತಾರೀಕು ಇವನೇನು ಮಾಡಿದ, ಅದಕ್ಕಿಂತ ಹೆಚ್ಚಿನ ಸಂಗತಿ ಏನು ಅಂತಂದರೆ, ಒಂದಷ್ಟು ಕರಪತ್ರಗಳು ಸ್ಪ್ರೆಡ್ ಆದವು. ಇವೆಲ್ಲವೂ ಗದರ್ ಚಳವಳಿಯ ಕ್ರಾಂತಿಕಾರಿಗಳದ್ದೇ ಪಾತ್ರ, ಅನುಮಾನವೇ ಇಲ್ಲ ಅದರಲ್ಲಿ. ಆ ಕರಪತ್ರದಲ್ಲಿ ಏನಿತ್ತು ಅಂತಂದರೆ, ನಾಡಿದ್ದು ಭಾನುವಾರ, ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ದಿನ ನನ್ನ ಅಂಗಡಿ ಮುಚ್ಚಲಿಕ್ಕಾಗಲ್ಲ ಅಂತ ಯಾರ್ಯಾರು ಹೇಳ್ತಾರೋ ಅವರೆಲ್ಲರೂ ಭಗವಂತ ಅವರನ್ನು 100% ನರಕಕ್ಕೇ ಕಳಿಸ್ತಾನೆ ಅಂತ ಪೋಸ್ಟರ್ಗಳು. ಎಷ್ಟು ಚೆನ್ನಾಗಿ ಇವರೆಲ್ಲ ಯೂಸ್ ಮಾಡಿಕೊಂಡಿದ್ದಾರೆ ಅಂತ. ಇನ್ನೊಂದು ಕಡೆಗೆ, ಮಾತೃಭೂಮಿಯ ಮುಕ್ತಿಗಾಗಿ ಪ್ರಾಣಾರ್ಪಣೆಯಾದರೂ ಸರಿ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳುವಂಥ ಕರಪತ್ರಗಳು ಕಂಡ ತಕ್ಷಣ ಬ್ರಿಟಿಷರಿಗೆ ಅನ್ನಿಸ್ತು, ಡೇಂಜರ್ ಇದೆ, ಈಗ ಭಾಳ ಕಷ್ಟ ಇದೆ ಅಂತ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. 10ನೇ ತಾರೀಕು ಒಂದು ಕಡೆ ಮಹಾತ್ಮ ಗಾಂಧೀಜಿ ಬಂಧನ ಆಗ್ತಿದ್ದಂತೆ, ಈ ಕಡೆ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಇವರಿಬ್ಬರನ್ನು ಕೂಡ ಬಂಧಿಸಲಾಯಿತು. ಅವರಿಬ್ಬರನ್ನು ಒಳಗೆ ಕಳಿಸಿದ ತಕ್ಷಣ ಬಂಧನ ಮಾಡಿದ್ದು ಹೇಗೆ ಗೊತ್ತಾ, ಓಪನ್ ಆಗಿ ಅವರನ್ನು ಬಂಧಿಸ್ಕೊಂಡು ಕರ್ಕೊಂಡು ಬಂದರೆ ಅಲ್ಲೇ ಗಲಾಟೆ ಆಗುತ್ತೆ ಅಂತ ಗೊತ್ತಿದ್ದರಿಂದ ಬ್ರಿಟಿಷರು ಏನು ಮಾಡಿದರು, ನೀವು ಲೆಫ್ಟಿನೆಂಟ್ ಗವರ್ನರ್ ಆಫೀಸಿಗೆ ಬರಬೇಕು, ನೀವು ಗವರ್ನರ್ ಆಫೀಸಿಗೆ ಬರಬೇಕು ಅಂತ ಕರೆಸ್ಕೊಂಡ್ರು. ಅವರಿಬ್ಬರು 2 ಕಾರುಗಳಲ್ಲಿ ತಂಪಾಡಿಗೆ ತಾವು ಬಂದು ಇಳಿದ್ರು. ಇಳಿದ ತಕ್ಷಣ ಮಾತಾಡುವ ನೆಪದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡೋದ್ರು, ಅವ್ರನ್ನ ಯಾರಿಗೂ ಗೊತ್ತಾಗದಂತೆ ಕರ್ಕೊಂಡು ಹೋದ್ರು. ಸುದ್ದಿ ಹಬ್ಬಿದ ತಕ್ಷಣ ಪ್ರಾಬಬಲಿ 10-10:30 ಬಂಧನ ಆಗಿದೆ. 11:00 10ನೇ ತಾರೀಕು ಜನ ಬೀದಿಗೆ ಬಂದರು. ದೊಡ್ಡ ಪ್ರಮಾಣದಲ್ಲಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ಜನ ಬೀದಿಗಿಳಿದ್ರು. ಹೇಗೆ ಜನ ಬೀದಿಗಿಳಿದು ನುಗ್ಗಿಕೊಂಡು ಬಂದರು ಅಂತಂದರೆ, ನಾಯಕರಿಲ್ಲದೇ ಇರುವಂಥ ಒಂದು ಮಾಬನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಹಾಗೆ ಬಂದಿರುವಂಥ ಆ ಮಾಬ್ ಹೆಂಗೆ ಬಂತು ಅಂತಂದರೆ, ಅಮೃತಸರದಲ್ಲೂ ಕೂಡ ಗೋಲಿಬಾರ್ ಆಗೋಯ್ತು. ಇಲ್ಲೂ ಕೂಡ 2 ಬಾರಿ ಗೋಲಿಬಾರ್ ಆಯಿತು. ಗೋಲಿಬಾರ್ ಆಗಿ ಅನೇಕರು ತೀರ್ಕೊಂಡ್ರು. ಗಾಯಗೊಂಡವ್ರನ್ನ ಅತ್ಯಂತ ಕೆಟ್ಟದಾಗಿ ಸರ್ಕಾರ ನಡೆಸ್ಕೊಳ್ತು. ಆಗ ಜನ ಕಂಟ್ರೋಲ್ ಮಾಡಲಿಕ್ಕಾಗದೆ ಜನ ವೈಲೆಂಟ್ ಆಗಿಬಿಟ್ರು. ಹೇಗಿದ್ರು ಇವರು ಸತ್ಯಾಗ್ರಹಕ್ಕೆ ಗಾಂಧೀಜಿಯ ಓತೇನು ತೆಗೆದುಕೊಂಡಿರಲಿಲ್ಲ, ವೈಲೆಂಟ್ ಆಗೋದಿಲ್ಲ ಅಂತ ಇವರೇನು ಹೇಳ್ಕೊಂಡಿರಲಿಲ್ಲ. ಹೀಗಾಗಿ ಈ ವೈಲೆಂಟ್ ಆಗಿದ್ದಂಥ ಜನ ಹೆಂಗಿದ್ರು ಅಂತಂದರೆ, ಒಂದು ಹೆಣ್ಮಗಳಿದ್ದು ಶ್ರೀಮತಿ ಈಸ್ಟನ್ ಅಂತ, ಅವಳು ಈ ಈ ಈ ಗೋಲಿಬಾರಲ್ಲಿ ತೀರ್ಕೊಂಡಂಥ ಒಂದಷ್ಟು ಜನರನ್ನು ಕರ್ಕೊಂಡು ಬರ್ತಿರ್ಬೇಕಾದಾಗ ಒಂದು ಮಾತು ಹೇಳ್ತಾಳೆ ಆ ಜನರಿಗೆ, ಹೇಗೆ ಹಿಂದೂ ಮುಸ್ಲಿಮರಿಗೆ ಸರಿಯಾದ ಗಿಫ್ಟ್ ಸಿಕ್ತಲ್ಲ ಅಂದ್ಬಿಟ್ರು. ಜನ ಹೇಗೆ ಹೊಡೆದ್ರು ಅಂತಂದರೆ, ಸರಿಯಾಗಿ ಹೊಡೆದ್ರು ಅವಳಿಗೆ, ಅವಳನ್ನ ಅಲ್ಲಿಗೆ ಬಿಟ್ಟರು. ಹಿಂಸಾ ಪರ್ವದ ತೀವ್ರತೆ ಹೇಗಿತ್ತು ಅಂತಂದರೆ, ಅನೇಕ ಅಧಿಕಾರಿಗಳನ್ನು ಕಂಡು ಕಂಡಲ್ಲೇ ಹೊಡೆದು ಕೊಂದರು. ಒಬ್ಬನನ್ನಂತೂ ಕೊಂದಿದ್ದಲ್ಲದೆ ಅಲ್ಲಿದ್ದಂಥ ಬ್ರಿಟಿಷ್ ಆಫೀಸ್ ಒಂದರ ಎಲ್ಲ ಮರದ ದಿಮ್ಮಿಗಳನ್ನು ತುಂಡುಗಳನ್ನು ತೊಗೊಂಬಂದು ಅವನಿಗೆ ಹಾಕಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸ್ಬಿಟ್ರು.
ಆಕ್ರೋಶದ ಪರ್ವ, ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆಕ್ರೋಶ ಹಂಗಿತ್ತು, ತಮ್ಮವ್ರನ್ನ ಗೋಲಿಬಾರಲ್ಲಿ ಕಳ್ಕೊಂಡಿದ್ದಂತನ್ನು ಹೇಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ? ಇದು ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಅವರು ಒಂದು ಇಡೀ ಘಟನೆಯ ಏನು ಬ್ರಿಟಿಷರು ಇವತ್ತಿಗೂ ಕೂಡ ಹೇಳಿಕೊಳ್ಳುವಂಥ ಘಟನೆ. ಈ ಘಟನೆಯನ್ನು ಪದೇ ಪದೇ ಮುಂದೆ ಡಯರ್ ಕೂಡ ಉಲ್ಲೇಖ ಮಾಡ್ತಾನೆ. ಶೇರ್ವುಡ್ ಅಂತ ಒಂದು ಹೆಣ್ಮಗಳು, ಆ ಹೆಣ್ಮಗಳು ಒಂದು ಸ್ಕೂಲ್ ನಡೆಸ್ತಾ ಇದ್ಲು. ಆಕೆ ಈಗ ಹೋಗ್ತಾ ಇದ್ದವ್ರಿಗೆ ಒಂದಷ್ಟು ಟೀಸ್ ಮಾಡಿದ್ಲು ಅನ್ನೋ ಕಾರಣಕ್ಕೋಸ್ಕರ ಅವಳನ್ನು ಹೆಂಗೆ ಬಡಿತು ಆ ಜನ ಅಂತಂದರೆ, ಅಲ್ಲಿ ಸೇರಿದ್ದ ಜನ ಚೆನ್ನಾಗಿ ಹೊಡೆದು ಸತ್ತಿದ್ದಾಳೆ ಅಂದ್ಕೊಂಡು ಬಿಟ್ಟು ಹೋದರು. ಆದರೆ ಅವಳು ಸತ್ತಿರಲಿಲ್ಲ ಪೂರ್ತಿ ಪ್ರಮಾಣದಲ್ಲಿ. ಅವಳ ಸ್ಕೂಲಿಗೆ ಹೋಗ್ತಿದ್ದಂಥ ಮಗುವಿನ ತಂದೆಯೊಬ್ಬ ತನ್ನ ಮನೆಗೆ ಕರ್ಕೊಂಡೋಗಿ ಅವಳನ್ನು ಪೂರ್ತಿ ಪ್ರಮಾಣದಲ್ಲಿ ಉಳಿಸಿಕೊಟ್ಟ. ಆದರೆ ಬ್ರಿಟಿಷರಿಗೆ ಈ ವಿಚಾರವಾಗಿ ಭಯಂಕರವಾದ ಆಕ್ರೋಶ ಬಂದು ಏನಾದರೂ ಮಾಡಿ ಪಾಠ ಕಲಿಸಬೇಕು ಅಂತ ನ್ಯಾಷನಲ್ ಮಾಲನ್ನು ಲೂಟಿ ಮಾಡಿದರು. ಕೆಲವೊಂದು ಸಂಗತಿ ಎಷ್ಟು ಮಜಾ ಇದೆ ನೋಡಿ. ನ್ಯಾಷನಲ್ ಮಾಲನ್ನು ಲೂಟಿ ಮಾಡಿದರು, ಲೂಟಿ ಮಾಡಿದವರೆಲ್ಲ ಇವರೇ ಅಂತ ಆರೋಪ ಮಾಡಬೇಕು. ಆ ಹೊತ್ತಿಗೆ ಸರಿಯಾಗಿ ಕೆಲವು ಪೊಲೀಸರ ಮನೆಗಳಲ್ಲೇ ಲೂಟಿ ಮಾಡಿದಂಥ ವಸ್ತುಗಳು ಸಿಕ್ಕಿದ್ದವು. ಬ್ರಿಟಿಷರನ್ನು ನಂಬಲಿಕ್ಕಾಗಲ್ಲ, ಯಾವುದನ್ನು ತಾವು ಮಾಡಿ ಇನ್ಯಾರು ತಲೆ ಮೇಲೆ ಕಟ್ತಾರೋ ದೇವರೇ ಬಲ್ಲ. ಈ ಕೆಲಸವನ್ನು ಕೂಡ ಬ್ರಿಟಿಷರು ಮಾಡಿದರು. ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದರೆ, ಬ್ರಿಟಿಷರು ಆನಂತರ ನಡೆದಂಥ ಎಲ್ಲ ರಿಪೋರ್ಟ್ಗಳಲ್ಲಿ ಏನು ಹೇಳಿದರು, ನಮಗೆ ಹೆದರಿಕೆ ಆಗೋಗಿತ್ತು, ನಮ್ಮ ಮಾತನ್ನು ಯಾರೂ ಕೇಳೋ ಸ್ಥಿತಿಯಲ್ಲೇ ಇರಲಿಲ್ಲ, ಪೂರ್ತಿ ಅಮೃತಸರ ನಮ್ಮ ಕೈ ಕಳೆದೋಗಿತ್ತು ಅಂತ ಎಲ್ಲ ಸುಳ್ಳು ರಿಪೋರ್ಟ್ಗಳನ್ನು ಕೊಟ್ಟರು. ಆಗಲೂ ಕೂಡ ಈ ದೇಶದ ಜನ ಎಷ್ಟು ಸಂಯಮದಿಂದಿದ್ದರು ಅಂತಂದರೆ, ಒಂದು ಶವ ಸಂಸ್ಕಾರ ಮಾಡಬೇಕು ಅಂತಂದರೆ 4 ಜನಕ್ಕಿಂತ ಹೆಚ್ಚು ಹೋಗಬಾರದು ಅಂತ ಆಗಲೂ ರೂಲ್ ಮಾಡಿತ್ತು. 4 ಜನ ಒಂದು ಶವ ಸಂಸ್ಕಾರ ಮಾಡಬೇಕು ಅಂತಂದರೆ, ಗೋಲಿಬಾರಲ್ಲಿ ತೀರ್ಕೊಂಡಿರೋರ ಜೊತೆ ಯಾರು ಹೋಗಬೇಕು ಅಂದರೆ 4 ಜನ, ಅವನನ್ನು ಹೊತ್ಕೊಂಡು ಹೋಗ್ಲಿಕ್ಕೆ 4 ಜನ ಯಾರು ಬೇಕು ಅವರೇ. ಕೊನೆಗೆ ಭಾಳ ರಿಕ್ವೆಸ್ಟ್ ಮಾಡಿ ಗಣ್ಯರೆಲ್ಲ ಹೋಗಿ 4 ಜನರಲ್ಲಿ ಏನು ಶವ ಸಂಸ್ಕಾರ ಆಗುತ್ತೆ ಅಂತ, ಸತ್ತಿರೋ ಆಕ್ರೋಶ ಅಲ್ಲ, ಶವ ಸಂಸ್ಕಾರಕ್ಕೆ 4 ಜನ ಸಾಕಾಗಲ್ಲ ಅಂತ 10 ಜನ ಹೋಗ್ಬೋದಾ ಅಂತ ಕೇಳಿಕೊಂಡು 10 ಜನರನ್ನ ಸೇರಿಸ್ಕೊಂಡು ಹೋಗಬೇಕಾಗಿರುವಂಥ ಪರ್ಮಿಷನ್ ತಗೊಂಡು. ಇದರಂಥ ಅವಮಾನ ಮತ್ತೊಂದು ಇರಲಿಕ್ಕಿಲ್ಲ ಜಗತ್ತಿನಲ್ಲಿ. ಆ ಥರದ ಅತ್ಯಂತ ಕೆಟ್ಟ ಅವಮಾನವನ್ನು ಮಾಡಲಾಯಿತು. ಎಲ್ಲಿವರೆಗೂ ಬ್ರಿಟಿಷರು ಭಾರತೀಯರೊಂದಿಗೆ ನಡ್ಕೊಂಡ್ರು ಅಂತಂದರೆ, ಇವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳಿ ಅವರು ಕರೆಂಟ್ ಇದ್ದ ಭಾಗವನ್ನೆಲ್ಲ ಕಡಿದು ಬಿಸಾಕಿದ್ರು. ಎಲ್ಲೂ ಕೂಡ ಪವರ್ ಇಲ್ಲದೆ ಇರೋ ಥರ ನೋಡಿಕೊಂಡ್ರು ಮೇಜರ್ ಪೋರ್ಷನ್ಗಳಲ್ಲಿ. ಕುಡಿಲಿಕ್ಕೆ ನೀರು ಬರದೇ ಇರೋ ಥರದ ವ್ಯವಸ್ಥೆ ಮಾಡಿದರು. ಕುಡಿಲಿಕ್ಕೆ ನೀರು ಸಿಗದೆ ಇರೋ ಥರ, ಅವರಿಗೆ ಬೇಕಾಗಿರುವ ಯಾವ ಬೇಸಿಕ್ ಫೆಸಿಲಿಟಿನೂ ಕೊಡದೆ ಅವರೆಲ್ಲ ವ್ಯವಸ್ಥೆ ಮಾಡಿದರು. ಅವತ್ತು 10ನೇ ತಾರೀಕು 11ನೇ ತಾರೀಕಿನ ನಡುವೆ, ಆ ಹೊತ್ತಿಗೆ ಸರಿಯಾಗಿ ಈ ಮೈಕೆಲ್ ಓ ಡ್ವಯರ್ ಯಾರಿದ್ನೋ ಅವನು ಕೊಟ್ಟಂಥ ಎಲ್ಲ ನಿಯಮಗಳು ಪೂರ್ತಿಯಾಗಿದ್ದು, ಈಗ ಆ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಬಂದ, ಅವನ ಅಧಿಕಾರ ಅಲ್ಲೇ ಇತ್ತು. ಈಗ ಈತ ಪೊಲೀಸ್ ಮುಖ್ಯಸ್ಥನಾಗಿ ಅವನು ಬಂದು ಕೂತ್ಕೊಂಡ. ಅವನ ಹೆಸರು ಡಯರ್ ಅಂತ. ಅವನು ಬಂದು ಕೂತ್ಕೊಂಡ ನಂತರ ಬೈಸಾಖಿಗಿಂತ ಮುಂಚೆ ಇಡೀ ಪಂಜಾಬಿನ ಜನರಿಗೆ, ಅಮೃತಸರ ಜನರಿಗೆ ನಾನೊಂದು ಪಾಠ ಕಲಿಸ್ತೀನಿ ಅಂತ ಸ್ಪಷ್ಟ ನಿಶ್ಚಯ ಮಾಡಿದ. ಅವನು ಕಲಿಸಿದ ಪಾಠವೇ ಅದು ನಾವು ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರೀತೀವಿ. ಮಿತ್ರೆ, ಜಲಿಯನ್ ವಾಲಾಬಾಗ್ ದುರಂತ ಭಾರತದ ಪಾಲಿಗೆ ಮರೆಯಲಾಗದ್ದು ಯಾಕೆ ಅಂತಂದರೆ, ಆ ದುರಂತದಲ್ಲಿ ಎಷ್ಟು ಜನ ತೀರಿಕೊಂಡ್ರು ಅಂತ ಇವತ್ತಿನವರೆಗೂ ಪರ್ಫೆಕ್ಟ್ ದಾಖಲೆ ಇಲ್ಲ. ಸರ್ಕಾರದ ಅಂಕಿಅಂಶದ ಪ್ರಕಾರ 200 ಚಿಲ್ಲರೆ 250 260ಕ್ಕಿಂತ ಕಡಿಮೆ ಹೇಳ್ತಾರೆ ಬ್ರಿಟಿಷರು ಹೇಳೋದು. ಆ ಜಾಗವನ್ನು ನೋಡಿದವರು ಹೇಳ್ತಾರೆ 1000+ ಸತ್ರು ಅಂತ. ವೈದ್ಯರುಗಳು ಹೇಳ್ತಾರೆ 1000+ ಸತ್ತಿದ್ದಾರೆ ಅಂತ. ರಿಪೋರ್ಟು ಗೌರ್ಮೆಂಟ್ ಅಥವಾ ನಮ್ಮ ಭಾರತೀಯರ ರಿಪೋರ್ಟ್ ಹೇಳುತ್ತೆ, ಯಾರು ಹಂಟರ್ ಕಮಿಟಿ ನಂತರ ಒಂದು ಕಾಂಗ್ರೆಸ್ ಕಮಿಟಿ ಮಾಡ್ತೋ ಆ ರಿಪೋರ್ಟು ಕೂಡ 1000ಕ್ಕಿಂತಲೂ ಹೆಚ್ಚು ಸಂಖ್ಯೆ ಕೊಡುತ್ತೆ. ಆದರೆ ಇವತ್ತಿನವರೆಗೂ ಪರ್ಫೆಕ್ಟ್ ಸಂಖ್ಯೆಯನ್ನು ಹೇಳ್ಕೊಳ್ಳಿಕ್ಕಾಗಲಿಲ್ಲ. ಮತ್ತು ಇಡೀ ಈ ಗಲಾಟೆ ಏನು ನಡೆದಿದೆ, ಇಡೀ ಈ ಘಟನೆ ಏನು ನಡೆದಿದೆ, ಈ ಘಟನೆ ಯಾಕೆ ನಡೀತು ಅಂತಂದರೆ, ಈ ದೇಶದ ಸಾಮಾನ್ಯ ಜನರಿಗೆ ಯಾರ ಕೈಯಲ್ಲಿ ಶಸ್ತ್ರ ಬಿಡಿ ಲಾಠಿಯೂ ಇರಲಿಲ್ವೋ ಅಂಥವರಿಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಹೇಳಲಿಕ್ಕೋಸ್ಕರವೇ ನಡೆದ ಘಟನೆ. ಈ ಘಟನೆ ಹೇಗಿತ್ತು ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ, ನೀವು ಅಮೃತಸರಕ್ಕೆ ಹೋಗಬೇಕು ಅಂತಿಲ್ಲ, ಯಾವಾಗಲಾದರೂ ಸಾಧ್ಯ ಆದರೆ ಗೌರಿಬಿದನೂರಿನ ಪಕ್ಕದಲ್ಲಿರುವಂಥ ವಿದುರಾಶ್ವತ್ಥಕ್ಕೆ ಹೋಗಿ ಬನ್ನಿ. ವಿದುರಾಶ್ವತ್ಥವನ್ನು ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಅಲ್ಲೂ ಕೂಡ ಹೀಗೆ ರೈತರು ಒಂದಷ್ಟು ಜನ ಸೇರಿಕೊಂಡು ಗಲಾಟೆ ಮಾಡಬೇಕು, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಂತಿದ್ದಾಗ ಅದೇ ಬ್ರಿಟಿಷ್ ಸೈನಿಕರು ಬಂದು ಅವ್ರ ಮೇಲೆ ಅಲ್ಲೇ ಕೊಲೆ ಮಾಡಿದ್ದಾರೆ. ಯಾವ ಥರದ ಕೊಲೆ ಅಂತಂದರೆ, ಇವತ್ತೊಂದು ಒಂದು ಒಳ್ಳೆ ಸ್ತೂಪವನ್ನು ಅವರಿಗೋಸ್ಕರ ನಿರ್ಮಾಣ ಮಾಡಿ ಇಡಲಾಗಿದೆ. ಯಾವಾಗಲಾದರೂ ಮಕ್ಕಳನ್ನು ಕರ್ಕೊಂಡು ಹೋಗಲು ತೋರಿಸ್ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಕೊನೆ ಪಕ್ಷ ಜಲಿಯನ್ ವಾಲಾಬಾಗ್ನ ಒಂದು 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 ಹೇಗಾಗಿರ್ಬೋದು ಅನ್ನುವಂಥ ಒಂದು ಊಹೆ ನೀವು ಮಾಡ್ಕೊಳ್ಬೋದು. ಇಡೀ ಜಲಿಯನ್ ವಾಲಾಬಾಗ್ ಎಂಥ ಜಾಗ ಅಂತಂದರೆ, ನಾನು ಜಲಿಯನ್ ವಾಲಾಬಾಗಿಗೆ ಹೋಗಿದ್ದೀನಿ. ನನಗೆ ಜಲಿಯನ್ ವಾಲಾಬಾಗಿನ ಜೀವನದಲ್ಲಿ ಮರಿಲಿಕ್ಕಾಗಲ್ಲ. ಯಾಕೆಂದರೆ ಜಲಿಯನ್ ವಾಲಾಬಾಗ್ನಲ್ಲಿ ಏನಾಗಿತ್ತು ಅಂತ ನಮಗೆಲ್ಲ ಗೊತ್ತಾಗಿದ್ದೆ ಬಾಬು ಕೃಷ್ಣಮೂರ್ತಿಯವರ ಬರಹಗಳಿಂದ. ಜಲಿಯನ್ ವಾಲಾಬಾಗ್ನಲ್ಲಿ ಕುಳಿತುಕೊಂಡು ಆ ಭೂಮಿಯನ್ನು ಮುಟ್ಟಬೇಕಾದ್ರೆ ಏನೋ ಒಂಥರ ಭಯಾನಕವಾದ ಅನುಭವ ಅದು. ಯಾಕೆಂದರೆ 1000+ ಜನರ ರಕ್ತದಿಂದ ಕೂಡಿರುವಂಥ ಮಣ್ಣದು,
ಕರೆಕ್ಟಾಗಿ ಬಾಬು ಕೃಷ್ಣಮೂರ್ತಿಯವರು ಫೋನ್ ಮಾಡಿದರು ನನಗೆ, ಎಲ್ಲಿದ್ಯಪ್ಪ ಅಂತ. ನಾನು ಆ ಮಣ್ಣಿನ ಮೇಲೆ ಮಲಗಿದ್ದವನು ಎದ್ದು ಕೂತ್ಬಿಟ್ಟೆ. ಸರ್, ನಾನು ಜಲಿಯನ್ ವಾಲಾಬಾಗಲ್ಲಿದ್ದೀನಿ ಸರ್, ಕರೆಕ್ಟ್ ಟೈಮಲ್ಲಿ ಫೋನ್ ಮಾಡಿದ್ದೀರಾ ನೀವು, ಜಲಿಯನ್ ವಾಲಾಬಾಗ್ ನೋಡಬೇಕು ಅಂತ ಹುಚ್ಚು ಬಂದಿದ್ದೆ ನಿಮ್ಮ ಪುಸ್ತಕಗಳನ್ನು ಓದ್ಮೇಲೆ ಅಂತ, ಓದಿದ್ಮೇಲೆ ಅಂತ. ಆ ಜಲಿಯನ್ ವಾಲಾಬಾಗ್ ಹೇಗಿದೆ ಅಂದರೆ ಮಿತ್ರರೇ, ಸುತ್ತಲೂ ದೊಡ್ಡ ದೊಡ್ಡ ಏನು ಇಮಾರತ್ತುಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಳಗೆ ಬರಲಿಕ್ಕೆ ಒಂದೇ ಒಂದು ದಾರಿ. ಆ ದಾರಿಯೂ ಕೂಡ ಒಂದು 8-10 feet ನೀವು ಹೀಗೆ ಒಳಗೆ ಬರಬೇಕು, ತುಂಬ ನಾಕಾರು ಜನ ಜೊತೆಲಿ ಬರಲಿಕ್ಕಾಗಲ್ಲ, ಆ ಥರ ಚಿಕ್ಕ ಓಣಿಯಂತೆ. ಒಳಗೆ ಬಂದಮೇಲೆ ದೊಡ್ಡದೊಂದು ಗ್ರೌಂಡ್, ಇಡೀ ಗ್ರೌಂಡಿಗೆ ಅದೊಂದೇ ದಾರಿ ಒಳಗೆ ಬರಲಿಕ್ಕೆ ವಾಪಸ್ ಹೋಗಲಿಕ್ಕೆ. 10,000 ಸೇರಿದ್ದಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಈತ 60-70 ಸೈನಿಕರನ್ನು ಕರ್ಕೊಂಡು ಬಂದು ಒಳಗೆ ನಿಲ್ಲಿಸ್ಕೊಂಡು ಬಿಡ್ತಾನೆ, ಅವ್ರ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡುವಾಗ ಅವ್ರಿಗೆ ಓಡಲಿಕ್ಕೂ ಬೇರೆ ಜಾಗ ಇರಲ್ಲ, ಯಾವ ಕಡೆ ಹೋಗಬೇಕಾಗಿರುವಂಥ ಜಾಗ ಇದೆಯೋ ಅಲ್ಲಿದೇ ಸೈನಿಕರು ನಿಂತಿದ್ದಾರೆ, ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಜಾಗ ಇಲ್ಲ. ಎಲ್ಲೆಲ್ಲಿ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಳ್ಬೋದು ಅಂತ ಹತ್ತುತ್ತಿದ್ದಾರೋ ಅದದೇ ಜಾಗಕ್ಕೆ ಗುರಿ ಇಟ್ಟು ಹೊಡೀರಿ ಅಂತ ಹೇಳ್ತಾನೆ. ಕೊನೆಗೆ ಡಯರ್ನ ಕೇಳಿದಾಗ, ಮೈಕಲ್ ಓಡ್ವೇರ್ ಅಲ್ಲ, ಇನ್ನೊಬ್ಬ ಡಯರ್, ಆ ಡಯರ್ನ ಕೇಳಿದಾಗ ಅವನು ಹೇಳ್ತಾನೆ, ನಾನು ತಂದಿರುವಂಥ ಬುಲೆಟ್ಸು ಒಂದು ಬುಲೆಟ್ಟು ವೇಸ್ಟ್ ಆಗಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ, ಅದಕ್ಕೋಸ್ಕರ ಸರಿಯಾದ ಗುರಿಯನ್ನೇ ಇಟ್ಟು ಹೊಡೆಸಿದ್ದೆ ನಾನು ಅಂತ ಹೇಳ್ತಾನೆ. ಪುಟ್ಟ ಪುಟ್ಟ ಮಕ್ಕಳು ತೀರ್ಕೊಂಡಿದ್ದಾರೆ. ಆ ಕಥನ ಇದೆಯಲ್ಲ, ಅದು ಹೃದಯ ವಿದ್ರಾವಕವಾದ ಕಥನ. ನಾನು ನಿಮ್ಮ ಜೊತೆ ಪ್ರತಿಯೊಬ್ಬರ ಭಾವನೆಗಳನ್ನು ಹಂಚಿಕೊಳ್ತೀನಿ ನಿಮ್ಮ ಜೊತೆ. ಆ ಪ್ರತಿಯೊಬ್ಬರ ಭಾವನೆಗಳು ಹೇಗಿವೆ ಅಂತಂದರೆ, ಆ ಜಾಗದಲ್ಲಿ ಅರೆಬರೆ ಸತ್ತವರ ಹೆಂಡತಿಯರು ಮಕ್ಕಳು, ಪುಟ್ಟ ಮಗುವನ್ನು ಕಳ್ಕೊಂಡಂಥ ತಾಯಂದಿರು, 7 ಒಂದು ಮಗು, ತಂದೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮಲಗಿಸ್ಕೊಂಡಿದ್ದ, ಆ ಮಗು ಸತ್ತಿರುವಂಥದ್ದು, ಈ ಥರದ್ದು ಎಷ್ಟು ಹೃದಯ ವಿದ್ರಾವಕ ಕಥನಗಳು ಗೊತ್ತಾ. ಇಡೀ ರಾತ್ರಿ ಅಲ್ಲಿಂದ ಯಾರೂ ಆಚೆಗೆ ಹೋಗುವಂತಿಲ್ಲ, ಇಡೀ ರಾತ್ರಿ ಅಲ್ಲಿಗೆ ನೀರಿನ ಸಪ್ಲೈ ಇಲ್ಲ, ಸಾಯ್ತಾ ಇರೋ ಜನರನ್ನ ಕೊನೆ ಪಕ್ಷ ನೀನು ಗೋಲಿಬಾರ್ ಮಾಡಿದ್ಯಲ್ಲಪ್ಪ, ಸಾಯ್ತಾ ಇರೋ ಜನರಿಗಾದರೂ ವ್ಯವಸ್ಥೆ ಮಾಡು, ಅದೂ ಇಲ್ಲ. ಈ ಪರಿಯ ಆಕ್ರೋಶ, ಈ ಪರಿಯ ಕ್ರೌರ್ಯ. ನನಗೆಲ್ಲಿವರೆಗೂ ಅನಿಸುತ್ತೆ ಅಂತಂದರೆ, ನಾವು ಇನ್ನು ಸ್ವಲ್ಪ ಪವರ್ಫುಲ್ ಆದ ನಂತರ, ಇನ್ನು ಸ್ವಲ್ಪ ಆಗ್ಬೇಕು, ನಾವು ಬಹುಶಃ ಅನ್ನೋದು 5 ಬೇಕಾಗ್ಬೋದು, ಪವರ್ಫುಲ್ ಆದ ನಂತರ ನಾವು ಇಂಗ್ಲೆಂಡನ್ನು ತಾನು ಮಾಡಿದ ಈ ತಪ್ಪಿಗೋಸ್ಕರ ಅದೇ ನೆಲದಲ್ಲಿ ಇಂಗ್ಲೆಂಡಿನ ಪ್ರಧಾನಿ ಮೂಗುಜ್ಜಿ ಕ್ಷಮೆ ಕೇಳಬೇಕು ಅಂತ ನಾವು ಕೇಳ್ಕೋಬೇಕು ಅಂತ. ಬಹುಶಃ ಇನ್ನೇನು ಕೇಳಿದ್ರೂ ನಮಗೆ ಸಮಾಧಾನ ಆಗಲ್ಲ. ನನಗೆ ಅನಿಸೋದು ಅನೇಕ ಬಾರಿ ಯಾವ ಪರಿ ಕ್ರೌರ್ಯ ಅಷ್ಟು ಮಾಡಿ ಇವತ್ತು ನಮಗೆ ಪಾಠ ಹೇಳೋ ಮಟ್ಟಿಗೆ ಅವ್ರು ನಿಂತ್ಕೊಳ್ತಾರೆ ಅಂದರೆ ಭಾಳ ಸಂಕಟ ಅನಿಸುತ್ತೆ ನನಗೆ. ನಾನು ಆ ಪ್ರತಿಯೊಂದು ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ, ಯಾಕೆಂದರೆ ಅದನ್ನು ಓದಬೇಕಾದ್ರೆ ಅಷ್ಟೇ ಕಷ್ಟಪಟ್ಟಿದ್ದೀನಿ ನಾನು. ಅದನ್ನು ಕಾಂಗ್ರೆಸ್ ಕಮಿಟಿಯ ರಿಪೋರ್ಟನ್ನು ನಾನು ಓದಿದ್ದೀನಿ, ಅದನ್ನು ಬಿಟ್ಟು ಉಳಿದೆಲ್ಲ ರಿಪೋರ್ಟ್ಗಳ ಪ್ರತಿಯೊಂದು ಘಟನಾವಳಿಗಳು ಎಷ್ಟು ಹೃದಯ ವಿದ್ರಾವಕವಾಗಿದೆ ಅಂತಂದರೆ, ಆ ಪ್ರತಿಯೊಂದು ಘಟನೆಯು ನಮ್ಮ ದೇಶ ಅನುಭವಿಸಿದ ಹತಾಶೆ, ನೋವು, ಕಣ್ಣೀರುಗಳ ಒಟ್ಟಾರೆ ಮಹತ್ವವನ್ನು ನಮ್ಗೆ ತಿಳಿಸಿಕೊಡುತ್ತೆ. ಆ 100 ಹಿಂದಿನ ಘಟನೆಯನ್ನು ನಿಮ್ಮ ಮುಂದೆ ನಾನು ಪೂರ್ಣವಾಗಿ ನಾಳೆ ಮೆಲುಕು ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.